ಜ್ಞಾನ ತರಂಗ ಸಿಇಟಿ ಮತ್ತು ನೀಟ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಕಾರ್ಯಕ್ರಮವನ್ನು ಆಯೋಜಿಸಿದವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು. ಟುಡೇ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದೇರ್ ಆರ್ ಟೂ ಚಾಪ್ಟರ್ ಇನ್ ಹ್ಯೂಮನ್ ಫಿಸಿಯಾಲಜಿ. ಒನ್ ಈಸ್ ಲೋಕಮೋಷನ್ ಆ್ಯಂಡ್ ಮೂವ್ಮೆಂಟ್, ದ ಸೆಕೆಂಡ್ ಒನ್ ಈಸ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಮೊದಲು ಲೋಕಮೋಷನ್ ಆ್ಯಂಡ್ ಮೂವ್ಮೆಂಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಸ್ಲೈಡಲ್ಲಿ ಚಿತ್ರದಲ್ಲಿ ನಿಮಗೆ ಕೆಲವು ಚಿತ್ರಗಳು ಕಾಣ್ತಾ ಇದ್ದಾವೆ. ಮೊದಲನೇದು ಪ್ಯಾರಾಮೀಸಿಯಂ, ಎರಡನೇದು ಬಂದು ಅಮೀಬಾ, ಮೂರನೇದು ಬಂದು ಯುಗ್ಲಿನಾ, ಮುಂದಿನದು ಬಂದು ಮಜಲ್ಸ್. ಪ್ಯಾರಾಮೀಸಿಯಮಲ್ಲಿ ಲೋಕಮೋಟಿವ್ ಸ್ಟ್ರಕ್ಚರ್ಸ್ ಸಿಲಿಯಾ, ಅಮೀಬಾದಲ್ಲಿ ಸೂಡೋಪೋಡಿಯಾ, ಯುಗ್ಲಿನದಲ್ಲಿ ಫ್ಲಜೆಲ್ಲಾ. ಇನ್ನು ಹೈಯರ್ ಆರ್ಗ್ಯಾನಿಸಮಲ್ಲಿ ಲೋಕಮೋಷನ್ ಆಗೋದು ಮಜಲ್ಸಿಂದ. ಹಾಗೆ ವಾಟ್ ಈಸ್ ಲೋಕಮೋಷನ್? ಎ ವಾಲಂಟರಿ ಮೂವ್ಮೆಂಟ್ ವಿಚ್ ಕಾಸಸ್ ದ ಅನಿಮಲ್ ಟು ಚೇಂಜ್ ಇಟ್ಸ್ ಪ್ಲೇಸ್ ಈಸ್ ಕಾಲ್ಡ್ ಲೋಕಮೋಷನ್. ಸಾಮಾನ್ಯವಾಗಿ ನೀವು ಎಲ್ಲರೂ ನೋಡಿರ್ತೀರಿ, ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಥಳ ಬದಲಾವಣೆ ಮಾಡ್ತೀವಿ, ಆ ಸ್ಥಳ ಬದಲಾವಣೆ ಮಾಡ್ತಕ್ಕಂಥದಕ್ಕೆ ನಾವು ಲೋಕಮೋಷನ್ ಅಂತ ಹೇಳ್ತೀವಿ. ಮೂಮೆಂಟ್ ಆರ್ ಆಫ್ ತ್ರೀ ಟೈಪ್ಸ್: ಅಮೀಬಾಯ್ಡ್ ಮೂಮೆಂಟ್, ಸಿಲಿಯರಿ ಮೂಮೆಂಟ್, ಮಸ್ಕ್ಯುಲಾರ್ ಮೂಮೆಂಟ್. ಅಮೀಬಾಯ್ಡ್ ಮೂಮೆಂಟಲ್ಲಿ ಲೋಕಮೋಟರ್ ಸ್ಟ್ರಕ್ಚರ್ಸು ಸೂಡೋಪೋಡಿಯಾ, ಅದೇ ಸಿಲಿಯರಿ ಮೂಮೆಂಟಲ್ಲಿ ಬಂದು ಲೋಕಮೋಟರ್ ಸ್ಟ್ರಕ್ಚರ್ ಯಾವ್ದು ಬರುತ್ತೆ ಅಂತಂದರೆ ಸಿಲಿಯಾ ಬರ್ತವೆ. ಮಸ್ಕ್ಯುಲಾರ್ ಮೂಮೆಂಟಲ್ಲಿ ಬಂದು ದ ಲೋಕಮೋಟರ್ ಸ್ಟ್ರಕ್ಚರ್ ಮಸಲ್ಸ್. ಅಮೀಬಾಯ್ಡ್ ಮೂಮೆಂಟು ಆಗಲೇ ನೋಡಿದಂಗೆ ಲೋಯರ್ ಆರ್ಗ್ಯಾನಿಸಮಲ್ಲಿ ಅಮೀಬಾ, ಸಿಲಿಯರಿ ಮೂಮೆಂಟು ಪ್ಯಾರಾಮೀಸಿಯಂ, ಮಸ್ಕ್ಯುಲಾರ್ ಮೂಮೆಂಟ್ ಹೈಯರ್ ಅನಿಮಲ್ಸ್. ಇನ್ ಹ್ಯೂಮನ್ ಬೀಯಿಂಗಿಗೆ ಬಂದರೆ ಅಮೀಬಾಯ್ಡ್ ಮೂಮೆಂಟ್ ಬಂದು ಮ್ಯಾಕ್ರೋಫೇಜಸ್ ಅಂತ ಹೇಳ್ತೀವಿ. ಮ್ಯಾಕ್ರೋಫೇಜಸ್ಗಳು ಅಮೀಬಾಯ್ಡ್ ಮೂಮೆಂಟ್ನ ತೋರಿಸ್ತವೆ. ಸಿಲಿಯರಿ ಮೂಮೆಂಟ್ ಬಂದು ಫೆಲೋಪಿಯನ್ ಟ್ಯೂಬ್ ಇದೆ, ಫೆಲೋಪಿಯನ್ ಟ್ಯೂಬಲ್ಲಿ ಫರ್ಟಿಲೈಸೇಷನ್ ಆದಮೇಲೆ ಎಂಬ್ರಿಯೋ ಯುಟ್ರಸ್ಸಿ ಮೂವ್ ಆಗಬೇಕು, ಇಲ್ಲಿ ಮಸಲ್ಸ್ ಕಾಂಟ್ರಾಕ್ಷನ್ ಆಗುತ್ತೆ, ಜೊತೆಗೆ ಸಿಲಿಯನ್ನು ಇದ್ದಾವೆ. ಬೋತ್ ಆರ್ ಹೆಲ್ಪ್ಸ್ ಇನ್ ಮೂಮೆಂಟ್ ಆಫ್ ಎಂಬ್ರಿಯೋ ಇನ್ ಟು ಯುಟ್ರಸ್. ನೆಕ್ಸ್ಟ್, ಹೈಯರ್ ಆರ್ಗ್ಯಾನಿಸಮಲ್ಲಿ ಲೋಕಮೋಷನ್ಗೆ ಮೈನ್ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಮಸಲ್ಸ್. ಆನ್ ದ ಬೇಸಿಸ್ ಆಫ್ ದೇರ್ ಲೊಕೇಶನ್ ಮಸಲ್ಸ್ ಆರ್ ಆಫ್ ಫಾಲೋಯಿಂಗ್ ಟೈಪ್ಸ್: ಒನ್ ಈಸ್ ಸ್ಕೆಲಿಟಲ್ ಮಸಲ್, ದ ಸೆಕೆಂಡ್ ಒನ್ ಈಸ್ ವಿಸರಲ್ ಮಸಲ್, ದ ಥರ್ಡ್ ಒನ್ ಈಸ್ ಕಾರ್ಡಿಯಾಕ್ ಮಸಲ್. ದ ಸ್ಕೆಲಿಟಲ್ ಮಸಲ್ ಮೀನ್ಸ್ ದೀಸ್ ಆರ್ ದಿ ಮಸಲ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಸ್ಕೆಲಿಟನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ವಿಸರಲ್ ಆರ್ ಸ್ಮೂತ್ ಮಸಲ್ಸ್, ಜನರಲಿ ದೇ ಆರ್ ಪ್ರೆಸೆಂಟ್ ಇನ್ ಇಂಟರ್ನಲ್ ಆಫ್ ದಿ ಬಾಡಿ ಆರ್ಗನ್ಸ್ ಆರ್ ಮೇ ಬಿ ಎಕ್ಸೆಟ್ರಾ. ಕಾರ್ಡಿಯಕ್ ಮಸಲ್ ದಟ್ ಸ್ಪೆಸಿಫಿಕ್ ಟು ಹಾರ್ಟ್. ಇಲ್ಲಿ ನೋಡ್ಬೋದು, ಮೊದಲನೇದು ಸ್ಕೆಲಿಟಲ್ ಮಸಲ್ಸ್ ಇದೆ, ಎರಡನೇದು ಸ್ಮೂತ್ ಮಸಲ್ಸ್. ಸ್ಕೆಲಿಟಲ್ ಮಸಲ್ಸ್ ಇವಕ್ಕೆ ಸ್ಟ್ರೈಟೆಡ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಪ್ರೆಸೆನ್ಸ್ ಆಫ್ ಎ ಬ್ಯಾಂಡ್ ಅಂಡ್ ಐ ಬ್ಯಾಂಡ್ ಮಯೋಫೈಬ್ರಿಲ್ಸ್. ವಿಸರಲ್ ಮಸಲ್ಸ್ ಆರ್ ಸ್ಮೂತ್ ಮಸಲ್ಸ್, ಸ್ಟ್ರೈಯೇಷನ್ಸ್ ಇರಲ್ಲ ಮತ್ತು ಪಾಯಿಂಟೆಡ್ ಎಂಡ್ಸ್ ಆಗಿರ್ತವೆ. ನೋಡ್ಬೋದು ಇಲ್ಲೊಂದು ಪಾಯಿಂಟೆಡ್ ಎಂಡ್ ಇದೆ, ಪಾಯಿಂಟೆಡ್ ಎಂಡ್ ಇದೆ. ಇನ್ನೊಂದು ವಿಶೇಷವಾಗಿ ಅಂತಂದರೆ ಕಾರ್ಡಿಯಕ್ ಮಸಲ್ಸ್ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿದ್ದಾವೆ. ಕಾಣ್ತಾ ಇದೆ ನೋಡಿ ನಿಮಗೆ, ಒಂದಕ್ಕೊಂದು ಇಂಟರ್ ಕನೆಕ್ಟ್ ಆಗಿದೆ. ಮತ್ತು ಪ್ರೆಸೆನ್ಸ್ ಆಫ್ ಇಂಟರ್ ಕ್ಯಾಲೇಟೆಡ್ ಡಿಸ್ಕ್. ಸೊ ದೀಸ್ ಮಸಲ್ ದಟ್ ಸ್ಪೆಸಿಫಿಕ್ ಟು ಕಾರ್ಡಿಯಕ್ ಮಸಲ್. ದ ಸ್ಕೆಲಿಟಲ್ ಮಸಲ್ಸ್ ಆರ್ ವಾಲಂಟರಿ, ದ ಸ್ಮೂತ್ ಮಸಲ್ಸ್ ಆರ್ ಇನ್ವಾಲಂಟರಿ, ಆ್ಯಂಡ್ ಕಾರ್ಡಿಯಕ್ ಮಸಲ್ಸ್ ಆರ್ ಇನ್ವಾಲಂಟರಿ. ಈಗ ಸ್ಟ್ರಕ್ಚರ್ ಆಫ್ ಸ್ಕೆಲಿಟಲ್ ಮಸಲ್ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಚಿತ್ರ ಕಾಣ್ತಾ ಇದ್ದೀವಿ. ಮಸಲ್ಗಳು ಯಾವಾಗಲೂ ಬಂಡಲ್ ಥರ ಅರೇಂಜ್ ಆಗಿರ್ತವೆ. ನೋಡ್ಬೋದು ಇದೊಂದು ಬಂಡಲ್, ಇದೊಂದು ಬಂಡಲ್, ಇದೊಂದು ಬಂಡಲ್. ಆ ಥರ ಬಂಡಲ್ಸ್ ಆಫ್ ಮಸಲ್ಸ್ ಅರೇಂಜ್ಮೆಂಟ್ ಆಗೋದಕ್ಕೆ ನಾವೇನಂತ ಹೇಳ್ತೀವಿ, ಫ್ಯಾಸಿಕಲ್ಸ್ ಅಂತೀವಿ. ಒಂದು ಫ್ಯಾಸಿಕಲ್ಲು ಮತ್ತು ಇನ್ನೊಂದು ಫ್ಯಾಸಿಕಲ್ಲು ಕನೆಕ್ಟ್ ಆಗುತ್ತೆ, ಆ ಕನೆಕ್ಟ್ ಆಗೋದಕ್ಕೆ ಫ್ಯಾಸಿಯಾ. ದ ಮಸಲ್ ಕಂಟೈನ್ ಫೈಬ್ರಿಲ್ಸ್ ಇದ್ದಾವೆ, ದೇ ಆರ್ ಕಾಲ್ಡ್ ಮಯೋ ಫೈಬ್ರಿಲ್ಸ್ ಅಂತ ಹೇಳ್ತೀವಿ, ಆರ್ ಮಯೋ ಫಿಲಮೆಂಟ್. ದ ಮಸಲ್ ಕಂಟೈನ್ ದೇರ್ ಆರ್ ಟೂ ಇಂಪಾರ್ಟೆಂಟ್ ಮಸಲ್ ಪ್ರೋಟೀನ್, ಒನ್ ಈಸ್ ಆಕ್ಟಿನ್ ಆ್ಯಂಡ್ ಅನದರ್ ಒನ್ ಈಸ್ ಮಯೋಸಿನ್. ಇಲ್ಲೊಂದು ಸಣ್ಣದಾಗ ಚಿತ್ರ ಬರಿತಾ ಹೋಗ್ತೀನಿ ನೋಡಿ. ಮಸಲ್ಸ್ನ ಒಂದೇ ಒಂದು ಸ್ಕೆಲಿಟಲ್ ಮಸಲ್ನ ಬರ್ಕೊಂಡ್ರೆ ಇಲ್ಲಿ ಡಾರ್ಕ್ ಬ್ಯಾಂಡ್ ಅಂತೀವಿ, ಪಕ್ಕದ ಲೈಟ್ ಬ್ಯಾಂಡ್, ಪುನಃ ಡಾರ್ಕ್ ಬ್ಯಾಂಡ್, ಮತ್ತೆ ಲೈಟ್ ಬ್ಯಾಂಡ್, ಪಕ್ಕದಾಗೆ ಡಾರ್ಕ್ ಬ್ಯಾಂಡ್. ಡಾರ್ಕ್ ಬ್ಯಾಂಡಿಗೆ ಇನ್ನೊಂದು ಹೆಸರು ಅನೈಸೋಟ್ರೋಪಿಕ್ ಬ್ಯಾಂಡ್. ಇದಕ್ಕೆ ಐಸೋಟ್ರೋಪಿಕ್, ಅನೈಸೋಟ್ರೋಪಿಕ್, ಐಸೋಟ್ರೋಪಿಕ್ ಆ್ಯಂಡ್ ಅನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಹೇಳ್ತೀವಿ. ಇದನ್ನು ನಾವು ಎನ್ಲಾರ್ಜ್ ಮಾಡಿ ಬರ್ಕೊಂಡ್ರೆ ನಮಗೆ ಹೀಗೆ ಕಾಣ್ತಾ ಹೋಗುತ್ತೆ. ಸೊ ದಿಸ್ ಒನ್ ಈಸ್ ಎ ಐ ಬ್ಯಾಂಡ್, ಎ ಬ್ಯಾಂಡ್ ಆ್ಯಂಡ್ ದಿಸ್ ಒನ್ ಈಸ್ ಐ ಬ್ಯಾಂಡ್.
ಎ ಬ್ಯಾಂಡಲ್ಲಿ ಒಂದು ಲೈನ್ ಬರುತ್ತೆ, ದಟ್ ಕಾಲ್ಡ್ ಝಡ್ ಲೈನ್. ಎ ಬ್ಯಾಂಡ್ಸ್ ಆರ್ ಅನೈಸೋಟ್ರೋಪಿಕ್ ಬ್ಯಾಂಡ್, ಐಸೋಟ್ರೋಪಿಕ್ ಅಂತ ಹೇಳ್ತೀವಿ, ಅನೈಸೋಟ್ರೋಪಿಕ್ ಬ್ಯಾಂಡ್. ಮತ್ತು ಐ ಬ್ಯಾಂಡಲ್ಲಿ ಇನ್ನೊಂದು ಝಡ್ ಲೈನ್ ಬರ್ತಾ ಹೋಗುತ್ತೆ. ಇವೆರಡೂ ಝಡ್ ಲೈನ್ಗೆ ಬಿಟ್ವೀನ್ಗೆ ದೇ ಆರ್ ಕಾಲ್ಡ್ ಸಾರ್ಕೋಮಿಯರ್ಸ್. ದ ಪೋರ್ಷನ್ ಆಫ್ ಮಯೋಫೈಬ್ರಿಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಝಡ್ ಲೈನ್ ಈಸ್ ಕಾಲ್ಡ್ ಸಾರ್ಕೋಮಿಯರ್. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಿ, ಇಲ್ಲಿ ಬಹುಶಃ ಒಂದು ಕಪ್ಪು ಗೆರೆಯಿಂದ ಇನ್ನೊಂದು ಕಪ್ಪು ಗೆರೆ ಮಧ್ಯದಲ್ಲಿ ಏನು ಬಂದಿದೆಯೋ ಇದಕ್ಕೆ ಸಾರ್ಕೋಮಿಯರ್ ಅಂತ ಹೇಳ್ತೀವಿ. ಇದು ಬಂದು ಎ ಬ್ಯಾಂಡ್, ಇದು ಬಂದು ಐ ಬ್ಯಾಂಡ್. ಐ ಬ್ಯಾಂಡ್ಗೆ ಆಕ್ಟಿನ್ ಪ್ರೋಟೀನ್ ಅಟ್ಯಾಚ್ ಆಗಿದೆ, ಎ ಬ್ಯಾಂಡಲ್ಲಿ ಇವು ಮಯೋಸಿನ್ ಪ್ರೋಟೀನ್. ಮಕ್ಕಳೇ ನೋಡಿ ಇನ್ನೊಂದ್ಸಲ, ಇದು ಆಕ್ಟಿನ್ ಪ್ರೋಟೀನು, ಇದು ಮಯೋಸಿನ್ ಪ್ರೋಟೀನು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಕಾಂಟ್ಯಾಕ್ಟ್ ಪ್ರೋಟೀನ್. ಆಕ್ಟಿನ್ ಪ್ರೋಟೀನ್ ಚಿತ್ರದಲ್ಲಿ ನೋಡ್ಬೋದು, ಈ ಸಣ್ಣಕ್ಕೆ ಬಾಲ್ ಬಾಲ್ ಥರ ಏನು ಅರೇಂಜ್ ಆಗಿದಾವೋ ಉದ್ದಕ್ಕೆ, ಇವಕ್ಕೆ ಹೆಲಿಕಲಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಕ್ಟಿನ್ ಪ್ರೋಟೀನ್. ಆಕ್ಟಿನ್ ಪ್ರೋಟೀನ್ ಒಳಗೆ ಒಂದೊಂದು ಸಬ್ ಯೂನಿಟ್ ಇದಾವಲ್ಲ, ದೇ ಆರ್ ಕಾಲ್ಡ್ ಎಫ್ ಆಕ್ಟಿನ್. ನೆಕ್ಸ್ಟ್ ಇನ್ನೊಂದು, ದಾರದ ಥರ ಇಲ್ಲಿ ಏನು ದಾರ ಸುತ್ತಕೊಂಡು ಥರ ಕಾಣ್ತಾ ಇದೆ ನೋಡಿ, ಈ ಪ್ರೋಟೀನ್ಗೆ ನಾವು ಟ್ರೋಪೋಮಯೋಸಿನ್ ಅಂತ ಹೇಳ್ತೀವಿ. ಆ ಟ್ರೋಪೋಮಯೋಸಿನಲ್ಲಿ ಮತ್ತೊಂದು ಪ್ರೋಟೀನ್ ಅಟ್ಯಾಚ್ ಆಗಿದೆ, ಆ ಒಂದು ಪ್ರೋಟೀನ್ಗೆ ದಟ್ ಇಸ್ ಕಾಲ್ಡ್ ಟ್ರೋಪೋನಿನ್. ನೆಕ್ಸ್ಟ್ ಮಯೋಸಿನ್ ಪ್ರೋಟೀನ್. ಮಯೋಸಿನ್ ಪ್ರೋಟೀನಲ್ಲಿ ಇದನ್ನು ನೀವು ಚಿತ್ರ ನೋಡ್ಬೋದು, ಇದನ್ನು ನಾವು ಗಾಲ್ಫ್ ಸ್ಟಿಕ್ ಅಂತಲೂ ಕರಿತೀವಿ, ಒಂಥರ ಅದೇ ಥರ ಶೇಪ್ ಕಾಣ್ತಾ ಹೋಗುತ್ತೆ, ಗಾಲ್ಫ್ ಸ್ಟಿಕ್ ಶೇಪ್ ಅಂತ ಹೇಳ್ತೀವಿ. ಇಲ್ಲಿ ಇದಕ್ಕೆ ಹೆಡ್ ಅಂತ ಹೇಳ್ತೀವಿ, ಈ ಒಂದು ರೀಜನ್ಗೆ ಟೈಲ್ ಅಂತ ಹೇಳ್ತೀವಿ. ಈ ಹೆಡ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಎರಡು ಸೈಟ್ ಇದೆ, ಒಂದು ಸೈಟು ಆಕ್ಟಿನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ, ಇನ್ನೊಂದು ಎ ಟಿ ಪಿ ಬೈಂಡಿಂಗ್ ಸೈಟ್. ಈ ಹೆಡ್ಡು ಮತ್ತು ಟೈಲು ಅಟ್ಯಾಚ್ ಆಗಿರೋದಕ್ಕೆ ನಾವೇನೇಳ್ತೀವಿ, ಆರ್ಮ್ ಅಂತ ಹೇಳ್ತೀವಿ. ಅದು ಸ್ವಲ್ಪ ಬೆಂಡ್ ಆಗಿದೆ, ಹಾಗಾಗಿ ಇವಕ್ಕೆ ಕ್ರಾಸ್ ಆರ್ಮ್ ಅನ್ನೋ ಅರ್ಥದಲ್ಲಿ ಏತಾ ಹೋಗ್ತೀವಿ. ಇದಕ್ಕೆ ನಾವು ಹೆವಿಲಿ ಮೀರೋಮಯೋಸಿನ್ ಮತ್ತು ಇದು ಲೈಟ್ಲಿ ಮೀರೋಮಯೋಸಿನ್ ಅಂತಲೂ ಹೇಳ್ತೀವಿ ನಾವು. ಮಸಲ್ ಕಂಟೈನ್ ದೇರ್ ಆರ್ ಕಂಟೈನ್ ಎ ರೆಡ್ ಕಲರ್ಡಿಂಗ್ ಸ್ಟೋರಿಂಗ್ ಪಿಗ್ಮೆಂಟ್ ಕಾಲ್ಡ್ ಮಯೋಗ್ಲೋಬಿನ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಿಗ್ಮೆಂಟ್ ದಟ್ ರೆಸ್ಪಾನ್ಸಿಬಲ್ ಫಾರ್ ಸ್ಟೋರೇಜ್ ಆಫ್ ಆಕ್ಸಿಜನ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಮಸಲ್ ಫೈಬರ್ಸ್, ಒನ್ ಈಸ್ ರೆಡ್ ಫೈಬರ್ಸ್, ದ ಸೆಕೆಂಡ್ ಒನ್ ಈಸ್ ವೈಟ್ ಫೈಬರ್ಸ್. ಯಾಕೆ ಇವಕ್ಕೆ ರೆಡ್ ಫೈಬರ್ಸ್ ವೈಟ್ ಫೈಬರ್ಸ್ ಅಂತ ಹೇಳ್ತೀವಿ ಅಂತಂದರೆ, ಒಂದು ಕಲರು, ಇನ್ನೊಂದು ಅದರಲ್ಲಿರ್ತಕ್ಕಂಥ ಕಂಟೆಂಟು. ಏನು ವಿಶೇಷತೆ ನೋಡ್ತಾ ಹೋದಾಗ, ರೆಡ್ ಫೈಬರ್ಸ್ ಮಯೋಗ್ಲೋಬಿನ್ ಕಂಟೆಂಟು ಹೈ ಇರುತ್ತೆ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು. ಮಯೋಗ್ಲೋಬಿನ್ ಕಂಟೆಂಟ್ ಈಸ್ ಹೈ ಆ್ಯಂಡ್ ಅಪಿಯರ್ ರೆಡಿಶ್. ಮೋರ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ, ಇದೊಂದು ತುಂಬ ಇಂಪಾರ್ಟೆಂಟ್ ಒಡು ಸಿ ಇ ಟಿ ಮತ್ತು ನೀಟಿಗೆ. ಯಾಕೆಂದರೆ ಇಫ್ ಇಟ್ ಈಸ್ ಪ್ರೆಸೆನ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ರಿಸಲ್ಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಎ ಟಿ ಪಿ ಆ್ಯಂಡ್ ದೇ ಆರ್ ಆಲ್ಸೋ ಕಾಲ್ಡ್ ಏರೋಬಿಕ್ ಮಜಲ್. ದ ಸೆಕೆಂಡ್ ಒನ್ ಈಸ್ ವೈಟ್ ಫೈಬರ್ಸ್ ನೋಡಿ, ಇಲ್ಲಿ ಲೆಸ್ ಕ್ವಾಂಟಿಟಿ ಆಫ್ ಮಯೋಗ್ಲೋಬಿನ್ ಆ್ಯಂಡ್ ಅಪಿಯರ್ ಪೇಲ್ ಆರ್ ಮೇ ಬಿ ವೈಟಿಶ್ ಆ್ಯಂಡ್ ಲೆಸ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಆ್ಯಂಡ್ ಹೈ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಶೇಷವಾಗಿದ್ದು. ರೆಡ್ ಮಸಲ್ ಫೈಬರ್ನಲ್ಲಿ ಲೋ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ವೈಟ್ ಮಸಲಲ್ಲಿ ಹೈ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅನಾರೋಬಿಕ್ ಮಸಲ್ಸ್. ಮುಂದೆ ಚಿತ್ರ ನೋಡಿದ್ದು ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್. ಮಕ್ಕಳೇ ಇದು ತುಂಬ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟು, ಇದರ ಬೇಸಿಸ್ ಮೇಲೆ ನಾವು ವೆರೈಟೀಸ್ ಆಫ್ ಸಿ ಇ ಟಿ ಮತ್ತು ನೀಟ್ ಕ್ವೆಶನ್ ಕೇಳ್ಬೋದು. ಸೊ ವೆನ್ ದಟ್ ಇಂಪಲ್ಸಸ್ ದಟ್ ಕಮಿಂಗ್ ಫ್ರಮ್ ಸಿ ಎನ್ ಎಸ್ ನರ್ವಸ್ ಮುಖಾಂತರ ಮಸಲಿಗೆ ಬರುತ್ತೆ, ಈ ಮಸಲ್ ನಿನಗೆ ಬರಬೇಕಾದ್ರೆ ಇಲ್ಲೊಂದು ಕೆಮಿಕಲ್ ಹೆಲ್ಪ್ ಆಗ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಅಸಿಟೈಲ್ ಕೋಲೈನ್ ಅಂತ ಒಂದು ಕೆಮಿಕಲ್ ಹೇಳ್ತೀವಿ. ವೆನ್ ದ ಮೆಸೇಜ್ ದಟ್ ಎಂಟರ್ ಇನ್ ಟು ದಿ ಮಸಲ್ ಇನ್ ದಿಸ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಟೈನ್ ಕ್ಯಾಲ್ಶಿಯಂ, ದೀಸ್ ಕ್ಯಾಲ್ಶಿಯಂ ಅಯಾನ್ ಪ್ರೆಸೆಂಟ್ ಇನ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವು ಡಿಫ್ಯೂಸ್ ಆಗಿ ಸಾರ್ಕೋಪ್ಲಾಸ್ಮಿಕ್ ಬರ್ತವೆ. ಅಲ್ಲಿ ಬಂದಾಗ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಇದು ಆಕ್ಟಿನ್ ಪ್ರೋಟೀನು, ಇದು ಮಯೋಸಿನ್ ಪ್ರೋಟೀನು. ಆಕ್ಟಿನ್ ಪ್ರೋಟೀನಲ್ಲಿ ಟ್ರೋಪೋನಿನ್ ಅಂತ ಹೇಳ್ತೀವಿ, ಮಯೋಸಿನ್ ಪ್ರೋಟೀನ್ ಇದೆ. ಈ ಇಂಪಲ್ಸಸ್ ಬರೋದಕ್ಕಿಂತ ಮುಂಚೆ ಈ ಮಯೋಸಿನ್ ಪ್ರೋಟೀನು ಒಂದು ಮಾಸ್ಕ್ ಆಗಿರುತ್ತೆ, ಇದಕ್ಕೆ ಆಕ್ಟಿವ್ ಆಗಿರಲ್ಲ. ಆವಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ, ಮಾಸ್ಕ್ ಅಂತ ಹೇಳ್ತೀವಿ ನೋಡಿ. ಇದು ಮಯೋಸಿನ್ ಪ್ರೋಟೀನ್ ಅಂತಂದರೆ ಮಾಸ್ಕ್ ಅಂತ ಹೇಳ್ತೀವಿ. ವೆನ್ ಕ್ಯಾಲ್ಶಿಯಂ ಅಯಾನ್ ಡಿಫ್ಯೂಸಸ್ ಫ್ರಮ್ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಟ್ ಅಟ್ಯಾಚ್ ಟು ದಿ ಟ್ರೋಪೋನಿನ್ ಟ್ರೋಪೋನಿನ್ ರಿಸಲ್ಟ್ ಈ ಮಾಸ್ಕ್ ರಿಮೂವ್ ಆಗುತ್ತೆ. ಯಾವಾಗ ಮಾಸ್ಕ್ ರಿಮೂವ್ ಆಗ್ತಾ ಹೋಗುತ್ತೋ ಎ ಟಿ ಪಿ ಬಂದು ಬೈಂಡ್ ಆಗುತ್ತೆ. ಎಲ್ಲಿ ಅಂತಂತಂದರೆ ಮಯೋಸಿನ್ ಹೆಡ್ಡಿಗೆ. ಅಲ್ಲಿ ನಿಮಗೆ ಆಗಲೇ ಹಿಂದಿನ ಸ್ಲೈಡ್ ತೋರಿಸಿದೆ ಎ ಟಿ ಪಿ ಬೈಂಡಿಂಗ್ ಸೈಟ್ ಅಂತ ಹೇಳಿದ್ವಿ. ಆ ಎ ಟಿ ಪಿ ಬೈಂಡಿಂಗ್ ಸೈಟಿಗೆ ಎ ಟಿ ಪಿ ಬಂದು ಬೈಂಡ್ ಆಗಿ ಎ ಟಿ ಪಿ ಕನ್ವರ್ಟೆಡ್ ಇಂಟು ಎ ಡಿ ಪಿ ಆಗುತ್ತೆ.
ಬೈ ಯುಟಿಲೈಸೇಷನ್ ಆಫ್ ಎನರ್ಜಿ. ಸೊ ಮಸಲ್ ಏನು ಮಯೋಸಿನ್ ಪ್ರೋಟೀನ್ ಅಂತ ಏನು ಹೇಳ್ತೀವೋ ಅದು ಹೋಗ್ಬಿಟ್ಟು ನಿಮಗೆ ಆಕ್ಟಿನ್ ಪ್ರೋಟೀನ್ಗೆ ಅಟ್ಯಾಚ್ ಆಗುತ್ತೆ. ಇಲ್ಲಿ ಚಿತ್ರ ನೋಡ್ಬೋದು, ಆಕ್ಟಿನ್ ಪ್ರೋಟೀನ್ ಅಟ್ಯಾಚ್ ಆಗಿ ಟು ಫಾರಮ್ ಸ್ಟ್ರಕ್ಚರ್ ಕಾಲ್ಡ್ ಕ್ರಾಸ್ ಬ್ರಿಡ್ಜ್. ಆ ಕ್ರಾಸ್ ಬ್ರಿಡ್ಜ್ ಆದಮೇಲೆ ಈ ಮಯೋಸಿನ್ ಪ್ರೋಟೀನ್ ಏನು ಮಾಡುತ್ತೆ ಅಂತಂತಂದರೆ ಎರಡೂ ಆಕ್ಟಿನ್ ಪ್ರೋಟೀನ್, ನೋಡಿ ಇದೊಂದು ಆಕ್ಟಿನ್ ಪ್ರೋಟೀನ್ ಅಂತ ತಿಳ್ಕೊಳ್ಳೋಣ, ಇದೊಂದು ಆಕ್ಟಿನ್ ಪ್ರೋಟೀನ್ ಅಂತ ತಿಳ್ಕೊಳ್ಳೋಣ, ಮಯೋಸಿನ್ ಬರ್ತಾ ಹೋಗುತ್ತೆ, ಮಯೋಸಿನ್ ಬರುತ್ತೆ, ಹೀಗಿದ್ದ ಮಯೋಸಿನ್ನು ಪುಲ್ ಮಾಡುತ್ತೆ ಒಳಗಡಿಕೆ. ಪುಲ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಮಸಲ್ ಅಂಡರ್ಗೋ ಕಾಂಟ್ರಾಕ್ಷನ್. ಬಹುಶಃ ನೀವು ಕಾಣ್ತಾ ಇರ್ಬೋದು ಇಲ್ಲಿ ಕ್ರಾಸ್ ಬ್ರಿಡ್ಜ್ ಇದೆ, ಕ್ರಾಸ್ ಬ್ರಿಡ್ಜ್ ಆದಮೇಲೆ ಎರಡನೇ ಚಿತ್ರದಲ್ಲಿ ಕಾಣ್ತಾ ಇದೆ ಇಲ್ಲಿ ಏನಾಗಿದೆ ಮಯೋಸಿನ್ ಹೆಡ್ ಅಂತ ಏನು ಹೇಳ್ತೀವೋ ಅದು ಪುಲ್ ಆಗಿದೆ, ಆ ಏನು ಆಕ್ಟಿನ್ ಪ್ರೋಟೀನ್ನ ಎಳ್ಕೊಂಡು ತಳ್ಳಿದೆ. ಆ ತಳ್ಳಿದಾಗ ಏನಾಗ ತಳ್ತಾ ಹೋದಾಗ ರಿಸಲ್ಟ್ ಸಾರ್ಕೋಮಿಯರ್ ಅಂತ ಏನು ಹೇಳ್ತೀವೋ ಒಂದು ಝಡ್ ಲೈನ್ ಇನ್ನೊಂದು ಝಡ್ ಲೈನ್ ಬರ್ತಾ ಹೋಗುತ್ತೆ. ಆ ಸಾರ್ಕೋಮಿಯರ್ ಹೀಗಿದ್ದುದು ಲೆಂತ್ ಏನಾಗ್ತಾ ಹೋಗುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ ಕಾಂಟ್ರಾಕ್ಷನ್ ಆಫ್ ಮಸಲ್ ಅಂತ ಹೇಳ್ತೀವಿ ನಾವು. ಇನ್ ಎಕ್ಸ್ಟ್ರೀಮ್ ಬೆಂಡ್ ಆಯ್ತು ಅಂದಮೇಲೆ ಮತ್ತೆ ಮುಂದಕ್ಕೆ ಅದು ಬೆಂಡ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಬಂದಾಗ ಮತ್ತೆ ಪುನಃ ಇನ್ನೊಂದು ಎ ಟಿ ಪಿ ಬಂದುಬಿಟ್ಟು ಅಟ್ಯಾಚ್ ಆಗುತ್ತೆ. ಎ ಟಿ ಪಿ ಬಂದು ಅಟ್ಯಾಚ್ ಆಗಿ ಅಲ್ಲಿ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ಏನು ಕ್ರಾಸ್ ಬ್ರಿಡ್ಜ್ ಆಗಿರುತ್ತೋ ಆ ಕ್ರಾಸ್ ಬ್ರಿಡ್ಜ್ ಏನಾಗುತ್ತೆ ಬ್ರೇಕ್ ಆಗುತ್ತೆ. ಇಲ್ಲಿ ಕ್ರಾಸ್ ಬ್ರಿಡ್ಜ್ ಬ್ರೇಕ್ ಆಯ್ತು ಅಂದ ತಕ್ಷಣ ಮತ್ತೆ ಸಾರ್ಕೋಮಿಯರು ಒರಿಜಿನಲ್ ಪೊಸಿಷನ್ಗೆ ವಾಪಸ್ ಬರುತ್ತೆ. ದಟ್ ಈಸ್ ಕಂಡೀಷನ್ ಕಾಲ್ಡ್ ರಿಲ್ಯಾಕ್ಸೇಷನ್. ಮಕ್ಕಳೇ ಇಷ್ಟೇ ಸಿಂಪಲ್. ಮಾಸ್ಕ್ ರಿಮೂವ್ ಆದ ತಕ್ಷಣ ಕ್ರಾಸ್ ಬ್ರಿಡ್ಜ್ ಆಗುತ್ತೆ, ಕ್ರಾಸ್ ಬ್ರಿಡ್ಜ್ ಆದ ತಕ್ಷಣ ಮಯೋಸಿನ್ ಹೆಡ್ಡು ಬೈಂಡ್ ಆಗುತ್ತೆ, ಬೈಂಡ್ ಆದ ತಕ್ಷಣ ಸಾರ್ಕೋಮಿಯರ್ ಲೆಂತ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಎಕ್ಸ್ಟ್ರೀಮ್ ಎಂಡ್ ಬಂತಂದ ತಕ್ಷಣ ಮತ್ತೆ ಕ್ರಾಸ್ ಬ್ರಿಡ್ಜ್ ಬ್ರೇಕ್ ಆಗುತ್ತೆ, ಸಾರ್ಕೋಮಿಯರ್ ಲೆಂತ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಎಕ್ಸ್ಟೆಂಡ್ ಆಯ್ತು ಅಂದ ತಕ್ಷಣ ಮತ್ತೆ ಅಲ್ಲಿಗೆ ಇನ್ನೊಂದು ಪ್ರೋಸೆಸ್ ಕಂಟಿನ್ಯೂಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದೆ ಹೋಗೋಣ. ಸ್ಕೆಲಿಟಲ್ ಸಿಸ್ಟಮ್, ಇಟ್ ಈಸ್ ಎ ಫ್ರೇಮ್ ವರ್ಕ್ ಆರ್ ಸಪೋರ್ಟಿಂಗ್ ಕಾಂಪೊನೆಂಟ್ ಮೇಡ್ ಅಪ್ ಆಫ್ 206 ಬೋನ್ಸ್. ಬಹುಶಃ ಮಕ್ಕಳೇ ನಾವಿಲ್ಲಿ ನಮ್ಮಲ್ಲಿ ಏನಾದರೂ ಸ್ಕೆಲಿಟನ್ ಇಲ್ಲ ಅಂದಿದ್ರೆ ಒಂಥರ ಮಾಂಸದ ಮುದ್ದೆ ಆದಂಗೆ ಹೋಗ್ಬಿಡೋದು. ಒಂದೇ ಒಂದು ಇಮೇಜ್ ಮಾಡ್ಕೊಳ್ಳಿ, ಬರೇ ನಾವು ಲಿಂಬ್ಸ್ ಅಂತ ಏನು ಹೇಳ್ತೀವಿ, ಫೋರ್ ಲಿಂಬ್ ಅಂಡ್ ಹೆಣ್ ಲಿಂಬ್ ಅಂತ ಹೇಳ್ತೀವಿ. ನಮಗೆ ಕಾಲುಗಳಲ್ಲಿ ಬೋನ್ ಇಲ್ಲ ಅಂತಂದರೆ ನಮ್ಮ ಬಾಡಿ ನಾವು ಎಲ್ಲಿಂದ ಇಲ್ಲಿಗೆ ಹೋಗಬೇಕಾಗಿದ್ದರೆ ಬಹುಶಃ ತೆಳಿಕೊಂಡು ಹೋಗಬೇಕಾಗ್ತಿತ್ತು. ಆದರೆ ಆ ರೀತಿಯಾಗಿ ಆಗಬಾರ್ದು ಅಂತಂದು ನಮ್ಮ ಬಾಡಿಗೆ ಫ್ರೇಮ್ ವರ್ಕ್ ಅಥವಾ ಸಪೋರ್ಟಿಂಗ್ ಕೊಟ್ಟರೋದು ಯಾವುದು ಅಂತಂದರೆ ಸ್ಕೆಲಿಟಲ್ ಸಿಸ್ಟಮ್. ಇಟ್ ಈಸ್ ಕಾಂಪೋಸ್ಡ್ ಆಫ್ 206 ಬೋನ್. ದ ಸ್ಕೆಲಿಟಲ್ ಸಿಸ್ಟಮ್ ಕ್ಯಾನ್ ಬಿ ಡಿವೈಡ್ ಟು ದೇರ್ ಆರ್ ಟೂ ರೀಜನ್, ಒನ್ ಈಸ್ ಆಕ್ಸೈಲ್, ದ ಸೆಕೆಂಡ್ ಒನ್ ಈಸ್ ಅಪೆಂಡಿಕ್ಯುಲಾರ್. ಬಹುಶಃ ಇಲ್ಲಿ ಚಿತ್ರ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬಂದು ಕ್ರೇನಿಯಂ ಅಂತ ಹೇಳ್ತೀವಿ, ಕ್ರೇನಿಯಂ ಬರುತ್ತೆ. ಕ್ರೇನಿಯಮ್ಮು ಮತ್ತು ಈ ಪೋರ್ಷನ್ ಏನಿದೆಯೋ ಇದಷ್ಟಕ್ಕೂ ನಾವೇನು ಹೇಳ್ತೀವಿ, ಇದಷ್ಟು ಪೋರ್ಷನ್ಗೆ ಆಕ್ಸೈಲ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ ಸ್ಕಲ್, ವರ್ಟಿಬಲ್ ಕಾಲಮ್, ಸ್ಟರ್ನಮ್ ಆ್ಯಂಡ್ ರಿಬ್ಸ್. ಇನ್ನು ಇದು ಬಂದು ಇವೇನು ಬೋನ್ಸ್ ಅಂತ ಏನು ಹೇಳ್ತೀವೋ ಈ ಫೋರ್ ಲಿಂಬ್ಸು ಮತ್ತು ಹೈಂಡ್ ಲಿಂಬ್ಸ್ ಏನು ಬರ್ತಾ ಹೋಗುತ್ತೋ ಇವೆಲ್ಲವೂ ಅಪೆಂಡಿಕ್ಯುಲರ್ ಸಿಸ್ಟಮ್ ಸ್ಕೆಲಿಟನ್. ಇಟ್ ಈಸ್ ಕಾಂಪೌಸ್ಡ್ ಆಫ್ 206 ಬೋನ್ಸ್. ಮುಂದಿನ ಸ್ಲೈಡ್, ಹ್ಯೂಮನ್ ಸ್ಕಲ್. ಬಹುಶಃ ನಿಮಗೆ ಕ್ರೇನಿಯಂ ಅಂತ ಹೇಳ್ತೀವಿ, ಬ್ರೈನ್ ಈಸ್ ಎಕ್ಸ್ಟರ್ನಲಿ ಕವರ್ಡ್ ಬೈ ಹಾರ್ಡ್ ಬೋನಿ ಸಾಕೆಟ್ ಕಾಲ್ಡ್ ಸ್ಕಲ್ ಆರ್ ಕ್ರೇನಿಯಂ ಆರ್ ಬ್ರೈನ್ ಬಾಕ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಓದ್ಬೋದು ಇದು ಬಂದು ಕ್ರೇನಿಯಮು, ಫ್ರಾಂಟಲ್ ಲೋಬ್, ಪ್ಯಾರೈಟಲ್ ಬೋನ್, ಟೆಂಪ್ರಲ್ ಬೋನ್, ಆಕ್ಸಿಪಿಟಲ್ ಬೋನ್, ಕಾಂಡಕ್ಟೈಲ್, ಇವಷ್ಟು ಬಂದು ಕ್ರೇನಿಯಂ ಅಂತ ಹೇಳ್ತೀವಿ. ಈ ಕಡೆ ಸೈಡ್ನಾಗೆ ಏನಿದಾವೆ ಇವೆಲ್ಲ ಫೇಷಿಯಲ್ ಬೋನ್. ಇಲ್ಲಿ ಬಂದು ಇಯರ್ ಆಸಿಕಲ್ ಬರುತ್ತೆ, ಇಲ್ಲೊಂದು ಯು ಶೇಪ್ ಇದೆ, ದಟ್ ಈಸ್ ಕಾಲ್ಡ್ ಹಯಾಯ್ಡ್ ಬೋನ್. ನೆಕ್ಸ್ಟ್ ವರ್ಟಿಬಲ್ ಕಾಲಮ್, ಸೀರಿಯಲಿ ಅರೇಂಜ್ಡ್ ಬೋನ್ ದಟ್ ಫಾರಮ್ಸ್ ಎ ಫ್ಲೆಕ್ಸಿಬಲ್ ಆಕ್ಸಿಸ್ ಆಫ್ ದಿ ಬಾಡಿ. ಇಟ್ ಈಸ್ ಕಾಂಪೋಸ್ ಆಫ್ 26 ಬೋನ್, ಈಚ್ ಬೋನ್ ಕಾಲ್ಡ್ ವರ್ಟಿಬ್ರಾ. ಇಲ್ಲಿ ಚಿತ್ರದಲ್ಲಿ ನೋಡ್ತೀವಿ ಒಂದೊಂದು ಒಂದೊಂದು ಬೋನ್ ಏನು ಕಾಣ್ತಾ ಹೋಗುತ್ತೆ ಅವಕ್ಕೆ ನಾವೇನಂತ ಹೇಳ್ತೀವಿ ವರ್ಟಿಬ್ರಾ ಅಂತ ಹೇಳ್ತೀವಿ ನಾವು. ಫಸ್ಟ್ ಬೋನಿಗೆ ಅಟ್ಲಾಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಬೋನ್ ಇದೆ ನೋಡಿ ಇಲ್ಲಿ, ಇಲ್ಲಿಂದ ಏನು ಕಾಣ್ತಾ ಹೋಗುತ್ತೋ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ಇವಕ್ಕೆ ಸರ್ವಿಕಲ್ ವರ್ಟಿಬ್ರಾ ಅಂತ ಹೇಳ್ತೀವಿ. ನೆಕ್ಸ್ಟು 12 ಬೋನ್ ಬರುತ್ತೆ ಇಲ್ಲಿ, ಇಲ್ಲಿ ಇವಕ್ಕೆ ಥೊರಾಸಿಕ್ ವರ್ಟಿಬ್ರಾ. ನೆಕ್ಸ್ಟ್ ಬಂದು ಲುಂಬಾರ್ ವರ್ಟಿಬ್ರಾ ಆ್ಯಂಡ್ ಇಲ್ಲೊಂದಿದೆ ಸಾಕ್ರಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಸಾಕ್ರಮ್ ಬಂದು 5 ಬೋನು, ಆ 5 ಬೋನು ಫ್ಯೂಸ್ ಆಗಿ ಒಂದು ಬೋನ್ ಆಗಿದೆ ಅದಕ್ಕೆ ನಾವು ಸಾಕ್ರಮ್ ಅಂತ ಹೇಳ್ತೀವಿ. ಇಲ್ಲಿ 4 ಬೋನ್ ಫ್ಯೂಸ್ ಆಗಿ ಒಂದು ಬಂದಿದೆ ಕಾಕ್ಸೈ ಆರ್ ಕಾಕ್ಸಿಜಿಯಲ್ ಬೋನ್ ಅಂತ ಹೇಳ್ತೀವಿ. ಒಂದು ವರ್ಟಿಬ್ರಾ ಮತ್ತು ಇನ್ನೊಂದು ವರ್ಟಿಬ್ರಾ ಇಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ ನೋಡಿ, ಒಂದು ವರ್ಟಿಬ್ರಾ ಮತ್ತು ಇನ್ನೊಂದು ವರ್ಟಿಬ್ರಾ ಇದು ಇಲ್ಲಿ ಕಾಣ್ತಾ ಇದೆ ಚಿತ್ರ. ಈ ಒಂದು ಡಿಸ್ಕಿಗೆ ದಟ್ ಈಸ್ ಇಂಟರ್ ವರ್ಟಿಬಲ್ ಡಿಸ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರಿಪ್ ಕೇಜ್. ಬಹುಶಃ ನಾವು ಇದು ಫಸ್ಟ್ ಇಯರ್ ಬ್ರೀತಿಂಗಲ್ಲಿ ಹೇಳ್ತಾ ಇರ್ತೀವಿ. ದ ಲಂಗ್ಸ್ ಆರ್ ಎಕ್ಸ್ಟ್ರಲಿ ಕವರ್ಡ್ ಬೈ ರಿಪ್ ಕೇಜ್. ಫಸ್ಟ್ 7 ಪೇರ್ಸ್ ಆಫ್ ರಿಪ್ ಕೇಜ್ ಆರ್ ಕಾಲ್ಡ್ ಟ್ರೂ ರಿಬ್
next 2-3 are called false rib, 11th and 12th are called floating rib. ಬಹುಶಃ ಚಿತ್ರದಲ್ಲಿ ನೋಡಿ, ಇಲ್ಲಿ ಫ್ಲಾಟ್ ಬೋನ್ ಇದೆ. ಫ್ಲಾಟ್ ಬೋನಿಗೆ ನಾವೇನಂತ ಹೇಳ್ತೀವಿ, ಸ್ಟರ್ನಮ್ ಅಂತೀವಿ. ಬ್ಯಾಕ್ ಸೈಡಲ್ಲಿ ಏನು ಕಾಣ್ತಾ ಇದೆ ಚಿತ್ರ, ಇವಕ್ಕೆ ಬಂದು ವರ್ಟಿಬಲ್ ಕಾಲಮ್. ಸೊ ರಿಬ್ ಕೇಜ್ ಅಟ್ಯಾಚ್ ಫ್ರಮ್ ವರ್ಟಿಬಲ್ ಕಾಲಮ್ ಇನ್ ಟು ಸ್ಟರ್ನಮ್. ಯಾವ ಡೈರೆಕ್ಟಾಗಿ ಅಟ್ಯಾಚ್ ಆಗಿರ್ತಾವೋ, ಈ ವಿಧವ ಕಾಣ್ತಾ ಇದ್ದಾವೆ ಚಿತ್ರಗಳಲ್ಲಿ, ಇವೆಲ್ಲವಕ್ಕೂ ನಾವೇನಂತ ಹೇಳ್ತೀವಿ, ಟ್ರೂ ರಿಪ್ಸ್ ಅಂತ ಹೇಳ್ತೀವಿ. ನಾವು ಕೆಳಗಡೆ ಚಿತ್ರ ಕಾಣ್ತಾ ಇರ್ಬೋದು ನಿಮಗೆ, ಇದೊಂದು ಇದೊಂದು ಈ ವಿಧವಲ್ಲ, ಇವು ಇಂಡೈರೆಕ್ಟ್ ಬಂದು ಅಟ್ಯಾಚ್ ಆಗ್ತವೆ. ಅಂದರೆ ಡೈರೆಕ್ಟ್ಲಿ ನಾಟ್ ಅಟ್ಯಾಚ್ ಟು ದಿ ಸ್ಟರ್ನಮ್. ಹಾಗಾಗಿ ನಾವು ಇವಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಫಾಲ್ಸ್ ರಿಬ್ ಅಂತೀವಿ ನಾವು ಇವಕ್ಕೆ. ಇನ್ನು ಎರಡು ರಿಬ್ಬು ವರ್ಟಿಬಲ್ ಕಾಲಮಿಂದ, ಇದು ಸಪೋಸ್ ಇದು ವರ್ಟಿಬಲ್ ಕಾಲಮ್ ಅಂದರೆ ಇಲ್ಲಿಂದ ಅರೈಸ್ ಆಗಿರ್ತವೆ. ಯಾವುದೇ ಥರ ರಿಬ್ಗೂ ಮತ್ತು ಬೇರೆ ರಿಬ್ಗಳಿಗೂ ಅಥವಾ ಸ್ಟರ್ನಮ್ಗೆ ಎರಡಕ್ಕೂ ಅಟ್ಯಾಚ್ ಆಗಿರಲ್ಲ. ಹಾಗಾಗಿ ಅವಕ್ಕೆ ನಾವೇನಂತ ಹೇಳ್ತೀವಿ, ಫ್ಲೋಟಿಂಗ್ ರಿಬ್ ಅಂತ ಹೇಳ್ತೀವಿ. ಇಲ್ಲಿ ಸಿ ಇ ಟಿಲಿ ಇಂಪಾರ್ಟೆಂಟ್ ಏನು ಅಂದರೆ, 11th ಆ್ಯಂಡ್ 12th ರಿಬ್ಸ್ ಆರ್ ಕಾಲ್ಡ್ ಫ್ಲೋಟಿಂಗ್ ರಿಬ್ಸ್. ನೆಕ್ಸ್ಟ್ ಲಿಮ್ಸ್. ದೆರ್ ಆರ್ ಟೂ ಪೇರ್ಸ್ ಆಫ್ ಲಿಮ್ಸ್, ಫೋರ್ ಲಿಮ್. ಈ ಚಿತ್ರ ಫೋರ್ ಲಿಮ್ ಕಾಣುತ್ತೆ, ಇದು ಹಿಂಡ್ ಲಿಮ್ ಅಂತ ಹೇಳ್ತೀವಿ. ಫೋರ್ ಲಿಮ್ ಮೇಡ್ ಅಪ್ ಆಫ್ 30 ಬೋನ್ಸ್. ಇಟ್ ಇನ್ಕ್ಲೂಡ್ಸ್ ಹ್ಯೂಮರಸ್, ರೇಡಿಯಸ್ ಅಂಡ್ ಅಲ್ನಾ, ಕಾರ್ಪೆಲ್ಸ್, ಮೆಟಾಕಾರ್ಪೆಲ್ಸ್ ಅಂಡ್ ಫ್ಯಾಲೆಂಜಸ್. ಹಿಂಡ್ ಲಿಮ್ ಆಲ್ಸೋ ಮೇಡ್ ಅಪ್ ಆಫ್ 30 ಬೋನ್ಸ್. ಇಟ್ ಇನ್ಕ್ಲೂಡ್ಸ್ ಫೀಮರ್, ಟಿಬಿಯಾ, ಫಿಬ್ಯುಲಾ, ಟಾರ್ಸೆಲ್ಸ್, ಮೆಟಾಟಾರ್ಸೆಲ್ಸ್ ಅಂಡ್ ಫ್ಯಾಲೆಂಜಸ್. ಮಕ್ಕಳ ಇಲ್ಲೊಂದು ಸ್ವಲ್ಪ ಈ ಚಿತ್ರದಲ್ಲಿ ನೀವು ಒಂಚೂರು ಕಂಪ್ಯಾರಿಸನ್ ಕರೆಕ್ಟಾಗಿ ನೆನ್ಪಿಡ್ಕೋಬೇಕು, ಪ್ಲಸ್ ಅದರ ಅರೇಂಜ್ಮೆಂಟ್ ಸೀರಿಯಸ್ ಅಲ್ಲಿ ನೆನ್ಪಿಡ್ಕೋಬೇಕು. ಫೋರ್ ಲಿಂಬಲ್ ಬಂದು ಹ್ಯೂಮರಸ್ ಅಂತ ಹೇಳ್ತೀವಿ, ಅದೇ ಹೈಂಡ್ ಲಿಂಬಲ್ ಬಂದು ಫ್ಯೂಮರ್ ಅಂತ ಹೇಳ್ತೀವಿ ನಾವು, ಫ್ಯೂಮರ್ ಅಂತ ಹೇಳ್ತೀವಿ ಫ್ಯೂಮರ್. ನೆಕ್ಸ್ಟ್ ಇಲ್ಲಿ ಬಂದು ರೇಡಿಯಸ್ ಅಂಡ್ ಅಲ್ನಾ ಅಂತ ಹೇಳ್ತೀವಿ, ಇಲ್ಲಿ ಟಿಬಿಯಾ ಅಂಡ್ ಫಿಬಿಲಾ ಅಂತ ಹೇಳ್ತೀವಿ, ಅದೊಂಚೂರು ಡಿಫ್ರೆನ್ಸ್ ಗೊತ್ತಾಗಬೇಕು. ಇಲ್ಲಿ ಬಂದು ಕಾರ್ಪೆಲ್ಸ್, ಇಲ್ಲಿ ಬಂದು ಟಾರ್ಸೆಲ್ಸ್. ನೋಡಿ ಇದು ಕಾಣುತ್ತೆ ಕಾರ್ಪೆಲ್ಸ್, ಇಲ್ಲಿ ಬಂದು ಟಾರ್ಸೆಲ್ಸ್. ನೆಕ್ಸ್ಟ್ ಬಂದು ಮೆಟಾಕಾರ್ಪೆಲ್ಸ್, ಇಲ್ಲಿ ಮೆಟಾಟಾರ್ಸೆಲ್ಸ್. ಕೊನೆಯದು ಮಾತ್ರ ಸೇಮ್ ಇದೆ, ಫ್ಯಾಲೆಂಜಸ್ ಅಂಡ್ ಫ್ಯಾಲೆಂಜಸ್. ಸ್ವಲ್ಪ ಇವನೊಂಚು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಫೋರ್ ಲಿಮ್ಸ್ ಅಟ್ಯಾಚ್ ಟು ದಿ ಗರ್ಲ್ ಕಾಲ್ಡ್ ಪೆಕ್ಟ್ರಲ್ ಗರ್ಡ್ ಅಂತ ಹೇಳ್ತೀವಿ. ಹೈಂಡ್ ಲಿಮ್ಸ್ ಅಟ್ಯಾಚ್ ಟು ದಿ ಗರ್ಲ್ ಕಾಲ್ಡ್ ಪೆಲ್ವಿಕ್ ಗರ್ಲ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಗರ್ಲ್, ಒನ್ ಈಸ್ ಕಾಲ್ಡ್ ಪೆಕ್ಟ್ರಲ್ ಗರ್ಲ್ಡ್ ಅಂಡ್ ಅನದರ್ ಒನ್ ಈಸ್ ಪೆಲ್ವಿಕ್ ಗರ್ಲ್ಡ್. ಫೋರ್ ಲಿಮ್ಸ್ ಬರುತ್ತೆ, ಈ ಫೋರ್ ಲಿಮ್ಸ್ಗೆ ಇಲ್ಲಿ ಏನು ಅಟ್ಯಾಚ್ ಆಗ್ತಾ ಹೋಗುತ್ತೋ ಇದಕ್ಕೆ ಪೆಕ್ಟ್ರಲ್ ಗರ್ಲ್ ಅಂತ ಹೇಳ್ತೀವಿ. ಹೈ ಲಿಮ್ ಬರ್ತಾ ಹೋಗುತ್ತೆ, ಇಲ್ಲಿ ಏನು ಗರ್ಲ್ ಬರ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಪೆಲ್ವಿಕ್ ಗರ್ಲ್ಸ್. ನೆಕ್ಸ್ಟ್ ಜಾಯಿಂಟ್ಸ್. ದೇರ್ ಆರ್ ತ್ರೀ ಸೈಪ್ ಆಫ್ ಜಾಯಿಂಟ್, ಫೈಬ್ರಸ್ ಜಾಯಿಂಟ್, ಕಾಟಿಲೇಜಿನಸ್ ಜಾಯಿಂಟ್ ಅಂಡ್ ಸಿನೋವಿಯಲ್ ಜಾಯಿಂಟ್. ಫೈಬ್ರಸ್ ಜಾಯಿಂಟ್ ಬಂದು ಕ್ರೇನಿಯಂ, ಇಲ್ಲೇನು ಫ್ರಾಂಟಲ್ ಲೋಬು, ಪ್ಯಾರೈಟಲ್ ಬೋನು, ಆಕ್ಸಿಪಿಟಲ್ ಬೋನ್ ಅಂತ ಏನು ಹೇಳ್ತೀವೋ ಅಲ್ಲಿ ಅಟ್ಯಾಚ್ ಆಗ್ತಕ್ಕಂಥ ಇವಕ್ಕೆ ಫೈಬ್ರಸ್. ಕಾಟಿಲೇಜ್ ಬಂದು ವರ್ಟಿಬಲ್ ಕಾಲಮ್, ಕಾಟಿಲೇಜ್ ಬಂದು ವರ್ಟಿಬಲ್ ಕಾಲಮ್ ಬರ್ತಾ ಹೋಗುತ್ತೆ. ಸಿನೋವಿಯಲ್ ಜಾಯಿಂಟ್ ಎಕ್ಸಾಂಪಲ್, ನೀ ಜಾಯಿಂಟ್ ಬಂದು ಸಿನೋವಿಯಲ್ ಜಾಯಿಂಟ್ ಆಗಿದೆ. ನೆಕ್ಸ್ಟ್ ಡಿಸಾರ್ಡರ್ ಆಫ್ ಮಸ್ಕ್ಯುಲಾರ್ ಅಂಡ್ ಸ್ಕೆಲಿಟಲ್ ಸಿಸ್ಟಮ್. ದೇರ್ ಆರ್ ಫಾಲೋಯಿಂಗ್ ಟೈಪ್ಸ್ ಆಫ್ ಡಿಸಾರ್ಡರ್. ಒನ್ ಈಸ್ ಮಯಸ್ತೀನಿಯ ಗ್ರೇವಿಸ್, ಮಸ್ಕ್ಯುಲಾರ್ ಡಿಸ್ಟ್ರೋಪಿ, ಟೆಟಾನಿ, ಆರ್ಥ್ರೈಟಿಸ್, ಆಸ್ಟಿಯೋಪೋರೋಸಿಸ್ ಅಂಡ್ ಗೌಟ್. ಬರೋಣ ಮೊದಲನೇದಕ್ಕೆ, ಮಯಸ್ತೀನಿಯ ಗ್ರೇವಿಸ್. ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್. ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ವೀಕ್ನಿಂಗ್ ಆಫ್ ದಿ ಮಸಲ್, ಪ್ಯಾರಾಲೈಸಿಸ್ ಎಕ್ಸೆಟ್ರಾ ಕಂಡೀಷನ್ಗೆ ನಾವೇನಂತೀವಿ, ಮಯೋಸ್ಥೇನಿಯ ಗ್ರೇವಿಸ್. ಮಸ್ಕ್ಯುಲರ್ ಡಿಸ್ಟ್ರೋಪಿ ಬಂದು ಪ್ರೋಗ್ರೆಸಿವ್ ಡಿಜೆನರೇಷನ್ ಆಫ್ ಮಸಲ್ಸ್. ಪ್ರೋಗ್ರೆಸಿವ್ ಡಿಜೆನರೇಷನ್ ಆಫ್ ಮಸಲ್ಸ್ಗೆ ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತ ಹೇಳ್ತೀವಿ. ಪ್ರೋಗ್ರೆಸಿವ್ ಡಿಜೆನರೇಷನ್, ಜನರೇಷನ್ ಆಫ್ ಮಸಲ್ ಕಾಲ್ಡ್ ಮಸ್ಕ್ಯುಲರ್ ಡಿಸ್ಟ್ರೋಪಿ. ಟೆಟಾನಿ ಬಂದು ವೈಲ್ಡ್ ಕಾಂಟ್ರಾಕ್ಷನ್ ಆರ್ ಸ್ಪಾಸಮ್ ಅಂತ ಹೇಳ್ತೀವಿ ನಾವು. ಕೆಲವೊಂದು ಟೈಮ್ಗಂತ ಮಸಲ್ಗಳು ವೈಲ್ಡ್ ಕಾಂಟ್ರಾಕ್ಷನ್ ಆಗಿ ಉಳುಕಿದೆ ಅಥವಾ ಹಿಡ್ಕೊಂಡಿದೆ ಅನ್ನೋ ಥರ ಹೇಳ್ತೀವಿ, ಆ ಒಂದು ಕಂಡೀಷನ್ನಿಗೆ ಟೆಟಾನಿ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್ ಬಂದು ಇನ್ಫ್ಲಮೇಷನ್. ನೀವು ಸಾಮಾನ್ಯವಾಗಿ ನಾವು ITS ಅಂತ ಬರುತ್ತೆ, ಇಂಡಿಕೇಟೆಡ್ ಇಸ್ ಇನ್ಫ್ಲಮೇಷನ್. ಆರ್ಥ್ರೈಟಿಸ್ ಇನ್ಫ್ಲಮೇಷನ್ ಆಫ್ ಬೋನ್ಸ್. ಆಸ್ಟಿಯೋಪೋರೋಸಿಸ್ ಬಂದು ಡಿಕ್ರೀಸ್ ದಿ ಬೋನ್ ಮಾಸ್. ನಾವು ಬೋನ್ ಮಾಸ್ ಡೆನ್ಸಿಟಿ ಅಥವಾ ಮ್ಯಾರೋ ಡೆನ್ಸಿಟಿ ಈಗೆಲ್ಲ ಹೇಳ್ತಾ ಹೋಗ್ತಾರೆ, ಬೋನ್ ಮಾಸ್ ಡೆನ್ಸಿಟಿ ಅಂತ ಹೇಳ್ತೀವಿ. ಆ ಬೋನ್ ಮಾಸ್ ಡೆನ್ಸಿಟಿ ಏನಾರು ಕಡಿಮೆ ಆಯಿತು ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ, ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಗೌಟ್, ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್. ಯೂರಿಕ್ ಆಸಿಡ್ ಅಕ್ಯುಮುಲೇಷನ್ ಆಗುತ್ತೆ ಅದಕ್ಕೆ ಗೌಟ್ ಅಂತೆ. ದೀಸ್ ಆರ್ ದಿ ಸಮ್ ಆಫ್ ದಿ ಡಿಸಾರ್ಡರ್ಸ್ ಆಫ್ ಮಸ್ಕ್ಯುಲರ್ ಅಂಡ್ ಸ್ಕೆಲಿಟಲ್ ಸಿಸ್ಟಮ್. ಮಕ್ಕಳೇ,
ಮುಂದಕ್ಕೆ ನಾವು ಕೆಲವು ಮಲ್ಟಿಪಲ್ ಚಾಯ್ಸ್ ಸಿಇಟಿ ಮತ್ತು ನೀಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇರುತ್ತೆ ಮತ್ತು ನಾಲ್ಕು ಆಪ್ಷನ್ ಇರುತ್ತೆ. ಯಾವಾಗಲೂ ನಾಲ್ಕು ಆಪ್ಷನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಆ ನಾಲ್ಕು ಆಪ್ಷನ್ನು ಕ್ಲೀನಾಗಿ ಓದಿ ಯಾವುದು ಕರೆಕ್ಟ್ ಆಪ್ಷನ್ನ ಅದನ್ನು ಟಿಕ್ ಮಾಡ್ತಾ ಹೋಗಿ, ಅದನ್ನು ನೀವು ಶೇರ್ ಮಾಡಬೇಕಾಗತ್ತೆ. ಮೊದಲನೇ ಪ್ರಶ್ನೆ, ಪ್ರೆಸೆನ್ಸ್ ಆಫ್ ಫಾಸಿಕಲ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಸ್ಕೆಲಿಟಲ್ ಮಸಲ್, ಸ್ಮೂತ್ ಮಸಲ್, ಕಾರ್ಡಿಯಾಕ್ ಮಸಲ್ ಅಂಡ್ ಸಿಲಿಯರಿ ಮಸಲ್. ಇಲ್ಲಿ ಚಿತ್ರ ನೀವು ನೋಡ್ತಾ ಇದ್ದೀರಿ. ಆಗಲೇ ನಾವು ಅರ್ಲಿಯರ್ ಸ್ಟೈಡಲ್ಲಿ ಒಂದು ಅದನ್ನು ಎಕ್ಸ್ಪ್ಲನೇಷನ್ ಹೇಳಿದ್ದೆ. ಬಹುಶಃ ನೋಡಿಲಿ, ಇಲ್ಲಿ ಏನಾಗಿದೆ ಅಂತಂದರೆ ಇದೊಂದು ಬಂಡಲ್ ಆಫ್ ಮಸಲ್, ಇದು ಬಂಡಲ್ ಆಫ್ ಮಸಲ್, ಇದು ಬಂಡಲ್ ಆಫ್ ಮಸಲ್. ಈ ಸ್ಕೆಲಿಟಲ್ ಮಸಲ್ಗಳು ಬಂಡಲ್ ಆಗಿ ಅರೇಂಜ್ ಆಗಿರ್ತವೆ. ಆ ಒಂದು ಬಂಡಲ್ ಆಗಿ ಅರೇಂಜ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ನಾವೇನಂತ ಹೇಳ್ತೀವಿ, ಫಾಸಿಕಲ್ಸ್. ನೀವು ಹಂಗೆ ಇನ್ನೊಂದು ಚಿತ್ರ ನೋಡ್ಬೋದು ಅಲ್ಲೇ ಒಂದು ಸ್ವಲ್ಪ ನೋಡಿ. ಆ ಲೇಯರ್ ಆಫ್ ದಿ ಮಸಲ್ ಇದು ಸ್ಕೆಲಿಟಲ್ ಮಸಲ್ ಕಾಲ್ಡ್ ಸಾರ್ಕೋಲೆಮ್ಮ, ಬ್ಲಡ್ ಕ್ಯಾಪಿಲರೀಸ್ ಇದೆ, ಫೈಬ್ರಿಲ್ಸ್ ಇದೆ, ಅವ್ರ ಕಾಲ್ಡ್ ಮಯೋ ಫೈಬ್ರಿಲ್ಸ್. ಹಾಗಿದ್ರೆ ಫ್ಯಾಸಿಕಲ್ಸ್ ಇಸ್ ದಿ ಕ್ಯಾರೆಕ್ಟರ್ ಫೀಚರ್ ಆಫ್ ಸ್ಕೆಲಿಟಲ್ ಮಸಲ್ ಅಟ್ಯಾಚ್ಡ್ ಬೈ ಸ್ಟ್ರಕ್ಚರ್ ನೇಮ್ ಕಾಲ್ಡ್ ಫಾಸಿಯಾ. ವಾಟ್ ಅಬೌಟ್ ಸ್ಮೂತ್ ಮಸಲ್? ದೇ ಆರ್ ಇಲಾಂಗೇಟೆಡ್ ಸ್ಪಿಂಡಲ್. ಕಾರ್ಡಿಯಕ್ ಮಸಲ್ ಬಂದು ಮಸಲ್ಸ್ ಆರ್ ಈ ಥರ ಬಂದರೆ ಇಂಟರ್ ಕನೆಕ್ಟ್ ಆಗಿರ್ತವೆ, ಪ್ರೆಸೆನ್ಸ್ ಆಫ್ ಇಂಟರ್ ಕ್ಯಾಲೇಟೆಡ್ ಡಿಸ್ಕ್. ಸಿಲಿಯರಿ ಮಸಲ್ಸ್, ಇಲ್ಲಿ ಅದಕ್ಕೆ ಆಪ್ಷನ್ ಸರಿ ಬರೋದಿಲ್ಲ. ಹಾಗಿದ್ರೆ ಕರೆಕ್ಟ್ ಆಪ್ಷನ್ ಬಂದು ಯಾವುದು ಅಂತಂದರೆ ಸ್ಕೆಲಿಟಲ್ ಮಸಲ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೋಟಾರ್ ಎಂಡ್ ಪ್ಲೇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಬ್ಲಡ್ ಅಂಡ್ ಮಸಲ್, ಎಪಿಥೀಲಿಯಂ ಅಂಡ್ ಮಸಲ್, ನರ್ವ್ ಅಂಡ್ ಮಸಲ್, ಸ್ಕಿನ್ ಅಂಡ್ ಬೋನ್. ಇಲ್ಲಿ ನಿಮಗೆ ಚಿತ್ರ ಕಾಣ್ತಾ ಇದೆ, ನೋಡ್ತಿರ್ಬೋದು. ಇಲ್ಲಿ ಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳ್ತೀವಿ. ಮೋಟಾರ್ ಎಂಡ್ ಪ್ಲೇಟ್ಗೆ ಇನ್ನೊಂದು ಹೆಸರು ಏನು ಅಂತಂದರೆ ಮಸ್ಕ್ಯುಲರ್ ಜಂಕ್ಷನ್. ಈ ಏನು ಯೆಲ್ಲೋ ಕಲರ್ ಚಿತ್ರ ಕಾಣ್ತಾ ಇದೆಯೋ ಇದು ನರ್ವ್ ಫೈಬರ್ಸ್, ಆಕ್ಸಾನ್ ಅಂತ ಹೇಳ್ತೀವಿ, ಅಂದ್ ನರ್ವ್ ನ್ಯೂರಾನ್. ಇಲ್ಲಿ ಏನು ಬಂದು ಇದು ಇದೆಯಲ್ಲ ಸ್ಕೆಲಿಟಲ್ ಮಸಲ್. ಈ ಸ್ಕೆಲಿಟಲ್ ಮಸಲ್ಲು ಮತ್ತು ಈ ನ್ಯೂರಾನ್ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಜಂಕ್ಷನ್ಗೆ ನಾವೇನು ಹೇಳ್ತೀವಿ, ಮೋಟಾರ್ ಎಂಡ್ ಪ್ಲೇಟ್ ಅಂತ ಹೇಳ್ತೀವಿ ನಾವು. ಆರ್ ಆಲ್ಸೋ ಕಾಲ್ಡ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್. ವಿದ್ಯಾರ್ಥಿಗಳೇ, ಮೆಸೇಜು ಸಿ ಎನ್ ಎಸ್ ಇಂದ ಈ ನ್ಯೂರಾನ್ ಮುಖಾಂತರ ಬರುತ್ತೆ. ನ್ಯೂರಾನ್ ಮುಖಾಂತರ ಬಂದುಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಮೋಟಾರ್ ಎಂಡ್ ಪ್ಲೇಟಿಂದ ಪಾಸ್ ಆಗಿ ಇಲ್ಲಿ ಮಸಲ್ ಬರುತ್ತೆ. ಮೆಸೇಜ್ ಇಲ್ಲಿ ಮೊದಲನ್ನ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಯಾವುದಾದ್ರು ಅಸಿಟೈಲ್ ಕೋಲೈನ್ ಅಂತ ಹೇಳ್ತೀವಿ. ಅದಾದ ತಕ್ಷಣ ಬಹುಶಃ ನಿಮಗೆ ಕ್ಯಾಲ್ಸಿಯಂ ರಿಲೀಸ್ ಆಗುತ್ತೆ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ. ಆಮೇಲೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನೆಕ್ಸ್ಟ್ ಆಪ್ಷನ್ ಬಿಡಿ, ಎಪಿಥೀಲಿಯಮ್ ಮತ್ತು ಮಸಲ್ಸಿ ಬರೋದಿಲ್ಲ, ಸ್ಕಿನ್ನು ಬೋನಿ ಬರೋದಿಲ್ಲ, ಬ್ಲಡ್ಡು ಮಸಲಿ ಬರೋದಿಲ್ಲ. ಆಗಿದ್ದಾಗ ಕರೆಕ್ಟ್ ಆಪ್ಷನ್ ಬಂದು ಯಾವುದು, ಎಪಿಥೀಲಿಯಮ್ ಅಂಡ್ ಮಸಲ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದಿ ರೈಟ್ ಸೆಟ್ ಆಫ್ ಲೇಬಲ್ಸ್ ಆಫ್ ದಿ ಗಿವನ್ ಡಯಾಗ್ರಾಮ್ ರೆಪ್ರೆಸೆಂಟಿಂಗ್ ದಿ ಸಾರ್ಕೋಮಿಯರ್. ಇಲ್ಲಿ ನಿಮಗೆ ಚಿತ್ರ ನೋಡ್ತಾ ಇದ್ದೀರಿ. ಇಲ್ಲೊಂದಿದೆ ಕೆ ರೀಜನ್, ಎನ್ ಎಲ್ ಎಂ ಎನ್ ಯಾವುದು ಅಂತ ನೋಡಬೇಕು. ನಾನು ಆಗಲೇ ಅರ್ಲಿಯರ್ ಆಗಿ ಹೇಳಿದ್ದೆ ಐಸೋಟ್ರೋಪಿಕ್ ಅಂಡ್ ಅನೈಸೋಟ್ರೋಪಿಕ್ ಅಂತ ಹೇಳಿದ್ದೆ. ಇದು ಐಸೋಟ್ರೋಪಿಕ್, ಅನೈಸೋಟ್ರೋಪಿಕ್, ಅನೈಸೋಟ್ರೋಪಿಕ್ ಅಂಡ್ ಐಸೋಟ್ರೋಪಿಕ್. ಇದನ್ನು ನಾವು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಈ ರೀತಿಯಾಗಿ ಒಂದು ಮಸಲ್ ಕಾಣ್ಬೋದು. ಇದಕ್ಕೆ ಅನೈಸೋಟ್ರೋಪಿಕ್ ಅಂತ ಹೇಳ್ತೀವಿ, ಮತ್ತು ಈ ರೀಜನ್ ಅನೈಸೋಟ್ರೋಪಿಕ್, ಇದು ಐಸೋ ಐಸೋ. ಈ ರೀಜನ್ನ ಇಷ್ಟು ರೀಜನ್ನ ನಾವು ಎನ್ಲಾರ್ಜ್ ಮಾಡಿದರೆ ನಮಗೆ ಈ ಚಿತ್ರ ಕಾಣುತ್ತೆ. ನೋಡಿ ಇನ್ನೊಂದ್ಸಲ, ಇದು ಅನೈಸೋಟ್ರೋಪಿಕ್, ಇದು ಐಸೋಟ್ರೋಪಿಕ್, ಇದು ಅನೈಸೋಟ್ರೋಪಿಕ್ ಮತ್ತು ಐಸೋಟ್ರೋಪಿಕ್. ಐಸೋಟ್ರೋಪಿಕ್ ಬ್ಯಾಂಡ್ ಕಂಟೈನ್ ಒನ್ ಲೈನ್ ಕಾಲ್ಡ್ ಝಡ್ ಲೈನ್, ಅನದರ್ ಐಸೋಟ್ರೋಪಿಕ್ ಬ್ಯಾಂಡ್ ಕಂಟೈನ್ ಝಡ್ ಲೈನ್, ಬಿಟ್ವೀನ್ ದಿ ಟೂ ಝಡ್ ಲೈನ್ ಕಾಲ್ಡ್ ಸಾರ್ಕೋಮಿಯರ್ಸ್ ಸಾರ್ಕೋಮಿಯರ್. ಈಗ ಬರೋಣ ಇಲ್ಲಿ ಬಂದು ಎನ್ ಎಂ ಎನ್ ಅಂತ ಹೇಳ್ತೀವಿ. ಎನ್ ಬಂದು ಯಾವುದು ಅಂತ ಇಲ್ಲಿ ಎನ್ ಕೊಟ್ಟಿದ್ದೀವಿ. ಎನ್ ನಮ್ಮ ಇದ್ರ ಪ್ರಕಾರ ಯಾವುದು ಅಂತಂದರೆ ಝಡ್ ಲೈನ್. ನೆಕ್ಸ್ಟ್ ಕೆ, ಕೆ ಬಂದು ಇಲ್ಲಿ ಐಸೋಟ್ರೋಪಿಕ್ ಬ್ಯಾಂಡ್. ಯಾಕೆ ಅಂತಂದರೆ ಇಲ್ಲಿ ಝಡ್ ಲೈನ್ ಇದೆ, ಇಲ್ಲಿ ಆಕ್ಟಿನ್ ಪ್ರೋಟೀನ್ ಮಾತ್ರ ಇದೆ. ನೋಡಿ ಇಲ್ಲಿ ಮಾತ್ರ ಆಕ್ಟಿನ್ ಪ್ರೋಟೀನ್ ಮಾತ್ರ ಇದೆ, ಇಲ್ಲೂ ಓನ್ಲಿ ಆಕ್ಟಿನ್ ಪ್ರೋಟೀನ್ ಮಾತ್ರ ಇದೆ. ಇಲ್ಲಿ ಬರೇ ಆಕ್ಟಿನ್ ಪ್ರೋಟೀನ್ ಇರೋದ್ರಿಂದ ಅದಕ್ಕೆ ನಾವು ಐಸೋಟ್ರೋಪಿಕ್ ಬ್ಯಾಂಡ್ ಅಂತ ಹೇಳ್ತೀವಿ. ಈ ರೀಜನ್ನಿಗೆ ಬಂದಾಗ ನೋಡಿ, ಇದು ಆಕ್ಟಿನ್ ಪ್ರೋಟೀನ್, ಇದು ಮಯೋಸಿನ್ ಪ್ರೋಟೀನ್, ಇದು ಆಕ್ಟಿನ್ ಮತ್ತು ಮಯೋಸಿನ್, ಆಕ್ಟಿನ್ ಮಯೋಸಿನ್. ಐಸೋ ಸೇಮ್, ಅನೈಸೋ ಮೀನ್ಸ್ ಡಿಫ್ರೆಂಟ್, ಇಷ್ಟೇ ಬರುತ್ತೆ, ಇನ್ನೇನಿಲ್ಲ.
ಆಗಿದ್ದಾಗ ಇಲ್ಲಿ ಕೆ ಬಂದು ಐಸೋಟ್ರೋಪಿಕ್ ಬ್ಯಾಂಡ್. ಓಕೆ, ಇಲ್ಲಿ ಆಪ್ಷನ್ನಲ್ಲಿ ನಿಮಗೆ ಎರಡು ಕಡೆ ಕಾಣ್ತಾ ಇದೆ ನೋಡಿ, ಇಲ್ಲೊಂದು ಐಸೋಟ್ರೋಪಿಕ್ ಬ್ಯಾಂಡ್ ಅಂತದೆ, ಇಲ್ಲೊಂದು ಐಸೋಟ್ರೋಪಿಕ್ ಬ್ಯಾಂಡ್ ಅಂತ ಇದೆ. ಇವೆರಡೂ ಗೊತ್ತಿತ್ತು ಅಂದರೆ ನೀವು ಆವಾಗ ಈ ಆಪ್ಷನ್ನು ಮತ್ತು ಈ ಆಪ್ಷನ್ನ ಬಿಟ್ಟಾಕ್ಬೋದು, ಯಾಕೆಂದರೆ ಕೆ ಅಂತಂದರೆ ಝಡ್ ಲೈನ್ ಅಲ್ಲ. ನೆಕ್ಸ್ಟ್ ಬಂದು ಎಲ್ ಬರ್ತೀವಿ, ಎಲ್ ಬಂದು ಎ ಬ್ಯಾಂಡು. ಸೊ ಆಪ್ಷನ್ ಬಿನಲ್ಲೂ ಎ ಬ್ಯಾಂಡ್ ಇದೆ, ಆಪ್ಷನ್ ಡಿನಲ್ಲೂ ಎ ಬ್ಯಾಂಡ್ ಇದೆ. ಸೊ ನಿಮಗೆ ಆನ್ಸರ್ ಸಿಗಲಿಲ್ಲ, ಮತ್ತೆ ಮುಂದ್ಕೋಬೇಕಾಗತ್ತೆ. ಎಂ, ಎಂ ಬಂದು ಹೆಚ್ ಲೈನು, ಇಲ್ಲಿ ಎಂ ಬಂದು ಝಡ್ ಲೈನು. ಸೊ ಝಡ್ ಲೈನ್ ಈಸ್ ರಾಂಗ್. ಎಂ ಬಂದು, ನಾನು ಆಗಲೇ ಇಲ್ಲಿ ಚಿತ್ರದಲ್ಲಿ ಹೇಳಿದ್ದೆ, ಐಸೋಟ್ರೋಪಿಕ್ ಬ್ಯಾಂಡಲ್ಲಿ ಒಂದು ಲೈನ್ ಬರುತ್ತೆ, ಏನು ಎನ್ ಅಂತ ಲೇಬಲ್ ಮಾಡಿದ್ವೋ ಇದಕ್ಕೆ ನಾವೇನು ಹೇಳ್ತೀವಿ, ಝಡ್ ಲೈನ್ ಅಂತ ಹೇಳ್ತೀವಿ ನಾವು. ಆಗಿದ್ದಾಗ ಇಲ್ಲಿ ಎಂ ಬ್ಯಾಂಡ್ ಬಂದು ಹೆಚ್ ಲೈನ್ ಇದು, ಎಂ ಇದು ಬಂದು ಆಪ್ಷನ್ ಬಂದು ಹೆಚ್ ಲೈನು. ಆಗಿದ್ದಾಗ ಎನ್ ಬಂದು ಝಡ್ ಲೈನು. ಆಪ್ಷನ್ ಕರೆಕ್ಟ್ ಯಾವುದು ಅಂತಂತಂದರೆ ಬಿ ಬರುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಆನ್ಸರ್ ಬಿ, ಕೆ ಐ ಬ್ಯಾಂಡ್, ಎಲ್ ಎ ಬ್ಯಾಂಡ್, ಎಂ ಹೆಚ್ ಲೈನ್, ಎನ್ ಝಡ್ ಲೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಕೆಲಿಟಲ್ ಮಸಲ್ಸ್. ಇದು ಹೈಯರ್ ಲೆವೆಲ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಎ ಬ್ಯಾಂಡ್ ಈಸ್ ಡಾರ್ಕ್ ಅಂಡ್ ಕಂಟೈನ್ ಮಯೋಸಿನ್, ಐ ಬ್ಯಾಂಡ್ ಈಸ್ ಲೈಟ್ ಕಂಟೈನ್ ಆಕ್ಟಿನ್, ಡ್ಯೂರಿಂಗ್ ಕಾಂಟ್ರಾಕ್ಷನ್ ಎ ಬ್ಯಾಂಡ್ ಡು ನಾಟ್ ರಿಟೈನ್ ದ ಲೆಂತ್, ಪೋರ್ಷನ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಝಡ್ ಲೈನ್ ಈಸ್ ಸಾರ್ಕೋಮಿಯರ್. ಇಲ್ಲಿ ನೋಡ್ತಾ ಹೋಗೋಣ. ಎ ಬ್ಯಾಂಡ್ ಈಸ್ ಡಾರ್ಕ್ ಕಂಟೈನ್ ಮಯೋಸಿನ್ ಅಂತ ಹೇಳ್ತೀವಿ. ಇದೊಂದು ಝಡ್ ಲೈನು, ಇದೊಂದು ಝಡ್ ಲೈನು, ಇವು ಹೇಳಿದೆ ಆಗ್ಲೇ. ಆಕ್ಟಿನ್ ಪ್ರೋಟೀನ್, ಆಕ್ಟಿನ್ ಪ್ರೋಟೀನ್ಸ್, ಇವೆರಡರ ಮಧ್ಯದಲ್ಲಿ ಬರೋದು ಇವು ಮಯೋಸಿನ್. ಆಗಿದ್ದಾಗ ಈ ಏನು ರೀಜನಿಗೆ ನಾವೇನಂತ ಹೇಳ್ತೀವಿ, ಎ ಬ್ಯಾಂಡ್ ಅಂತ ಹೇಳ್ತೀವಿ. ಇಟ್ ಈಸ್ ಡಾರ್ಕ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮಯೋಸಿನ್, ಇದು ಆಪ್ಷನ್ ಸರಿ. ಐ ಬ್ಯಾಂಡ್ ಈಸ್ ಲೈಟ್ ಕಂಟೈನ್ ಆಕ್ಟಿನ್, ಈ ಒಂದು ರೀಜನ್ ಐ ಬ್ಯಾಂಡ್ ಅಂತ ಹೇಳ್ತೀವಿ. ಇಟ್ ಕಂಟೈನ್ ಆಕ್ಟಿನ್ ಪ್ರೋಟೀನ್, ಹಾಗಾಗಿ ಈ ಆಪ್ಷನ್ನು ಕರೆಕ್ಟ್ ಆಗುತ್ತೆ ಬಿ. ನೆಕ್ಸ್ಟ್, ಡ್ಯೂರಿಂಗ್ ಕಾಂಟ್ರಾಕ್ಷನ್ ಎ ಬ್ಯಾಂಡ್ ಡು ನಾಟ್ ರಿಟೈನ್ ದಿ ಲೆಂತ್. ಮಕ್ಕಳೇ, ಕಾಂಟ್ರಾಕ್ಷನ್ ಆಗಬೇಕಾದ್ರೆ ಏನು ಗೊತ್ತಾ, ನಾವು ಆಗ್ಲೇ ಹೇಳಿದೆ ಎರಡು ಝಡ್ ಲೈನ್ ಮಧ್ಯಗಿರತಕ್ಕಂಥ ಏನು ಹೇಳ್ತೀವಿ, ಸಾರ್ಕೋಮಿಯರ್ ಅಂತ ಹೇಳಿದ್ವಿ, ಸಾರ್ಕೋಮಿಯರ್ ಅಂತ ಹೇಳಿದ್ವಿ. ಈ ಸಾರ್ಕೋಮಿಯರ್ ಏನಾಗುತ್ತೆ, ಲೆಂತ್ ಕಮ್ಮಿ ಆಗುತ್ತೆ, ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ದಾಗ ಮತ್ತೆ ವಾಪಸ್ ಒರಿಜಿನಲ್ ಆಗುತ್ತೆ. ಆದರೆ ಈ ಮಯೋಸಿನ್ ರೀಜನ್ ಅಂತ ಏನು ಹೇಳ್ತೀವೋ ಇದ್ರ ಲೆಂತು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ಅದು ಅಷ್ಟೇ ಇರುತ್ತೆ. ಆಗಿದ್ರೆ ಇಲ್ಲಿ ಏನು ಹೇಳಿದ್ವಿ ಅಂದರೆ, ಡ್ಯೂರಿಂಗ್ ಕಾಂಟ್ರಾಕ್ಷನ್ ಎ ಬ್ಯಾಂಡ್ ಡೂ ನಾಟ್, ಅದನ್ನ ಹೇಳಿದ್ದೀವಿ, ಅದನ್ನು ತುಂಬ ಅಬ್ಸರ್ವ್ ಮಾಡಬೇಕು. ಸಪೋಸ್ ಡೂ ನಾಟ್ ಅಂತ ಇಲ್ಲ ಅಂದಿದ್ರೆ ಅವಾಗ ಆ ಸ್ಟೇಟ್ಮೆಂಟ್ ಏನಾಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಎ ಬ್ಯಾಂಡ್ ಡೂ ನಾಟ್ ರಿಟೈನ್ಸ್ ಇಟ್ಸ್ ರಿಟೈನ್ ದ ಲೆಂತ್ ಅಂತಂದರೆ, ಆ್ಯಕ್ಚುಲಿ ಇಟ್ ರಿಟೈನ್ ದಿ ಲೆಂತ್ ಡೂ ನಾಟ್ ಇರೋದ್ರಿಂದ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ನೆಕ್ಸ್ಟ್, ಪೋರ್ಷನ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಝಡ್ ಲೈನ್ ಈಸ್ ಸಾರ್ಕೋಮಿಯರ್ ಹೇಳಿದ್ವಿ. ಒಂದು ಝಡ್ ಲೈನು ಮತ್ತು ಇನ್ನೊಂದು ಝಡ್ ಲೈನ್ ಇದೆ, ಅವೆರಡು ಝಡ್ ಲೈನು ಮಧ್ಯದಲ್ಲಿ ಬರ್ತಕ್ಕಂಥದ್ದು ನಾವೇನು ಹೇಳ್ತೀವಿ, ಸಾರ್ಕೋಮಿಯರ್ ಅಂತ ಹೇಳ್ತೀವಿ. ಈಗ ಆಪ್ಷನ್ ಡಿನು ಕರೆಕ್ಟು. ಈಗ ನೋಡಿ, ನಾವು ರೈಟ್ ಮಾರ್ಕ್ ಹಾಕಿದ್ರಾಗ ಯಾವುದು, ಎ ಸರಿ ಇದೆ, ಬಿ ಸರಿ ಇದೆ, ಸಿ ತಪ್ಪಿದೆ, ಡಿ ಸರಿ ಇದೆ. ಆಗಿದ್ದಾಗ ಇಲ್ಲಿ ಎ ಬಿ ಡಿ ಇದೆ. ಸೊ ನಮಗೆ ಸಿ ಅಂತ ಎಲ್ಲೆಲ್ಲಿ ಬಂದಿದೆ ಅದನ್ನು ನೀವು ಒಂದು ಚೂರು ಹಿಂಗೆ ಟಿಕ್ ಮಾಡ್ಕೊಂಬಿಟ್ರೆ, ಇದು ಟಿಕ್ ಇದೆ, ಇಲ್ಲೂ ಟಿಕ್ ಇದೆ, ಸಿ ಇಲ್ಲದ ಯಾವುದು, ಎ, ಅಲ್ಲಿಗೆ ಆಪ್ಷನ್ ಎ ಈಸ್ ಕರೆಕ್ಟ್. ಮುಂದೆ ಹೋಗೋಣ. ನೋಡಿ, ಇಲ್ಲಿ ಚಿತ್ರ ಎಲ್ಲ ಕಾಣ್ತಾ ಇದೆ ನಿಮಗೆ. ನೋಡಿ, ನೆಕ್ಸ್ಟ್, ಮ್ಯಾಚ್ ದಿ ಐಟಮ್ ಲಿಸ್ಟೆಡ್ ಅಂಡರ್ ಕಾಲಮ್ 1 ವಿತ್ ದೋಸ್ ಇನ್ ಕಾಲಮ್ 2, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಸಿನ್ಸ್ ಇ ಟಿ ಎಂ, ಟೆಂಡಾನ್, ಮಯೋಗ್ಲೋಬಿನ್, ಕಾರ್ಡಿಯಾಕ್ ಮಸಲ್. ಈ ಕಡೆ ಆಪ್ಷನ್ ಒಂದು ಕನೆಕ್ಟ್ ಬೋನ್ ಟು ಬೋನ್, ಇಂಟರ್ಕ್ಯಾಲೇಟೆಡ್ ಡಿಸ್ಕ್, ಮಲ್ಟಿನ್ಯೂಕ್ಲಿಯೇಟ್ ಅಂಡ್ ಸ್ಟೋರ್ ಆಕ್ಸಿಜನ್. ನೀವಿಲ್ಲಿ ಫಸ್ಟ್ ಥಿಂಕ್ ಮಾಡಿ, ನಿಮಗೆ ಯಾವುದು ಪಕ್ಕ ಅನ್ಸುತ್ತೋ ಅದನ್ನು ನೋಡಿ ಕರೆಕ್ಟಾಗಿ ಮ್ಯಾಚ್ ಮಾಡಿ, ಆಮೇಲೆ ಉಳಿದವನ್ನ ಮ್ಯಾಚ್ ಮಾಡ್ತಾ ಹೋಗ್ಬೋದು. ಈಗ ನಾವು ಮೊದಲು ಮ್ಯಾಚ್ ಮಾಡ್ತಾ ಹೋಗ್ತೀವಿ. ಸಿನ್ಸ್ ಇ ಟಿ ಎಂ ಅಂತಂದರೆ ಆಪ್ಷನ್ ಬಂದು ಮಲ್ಟಿನ್ಯೂಕ್ಲಿಯೇಟ್, ಅಲ್ಲಿಗೆ ಎ ವಿತ್ ಆರ್, ಬಹುಶಃ ಸ್ಕೆಲಿಟಲ್ ಮಸಲ್ಸ್ ಆರ್ ಮಲ್ಟಿನ್ಯೂಕ್ಲಿಯೇಟ್, ಸ್ಮೂತ್ ಮಸಲ್ಸ್ ಆರ್ ಯೂನಿನ್ಯೂಕ್ಲಿಯೇಟ್, ಅದೊಂದು ನೆನಪಿರಲಿ. ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಇದೆ ಕ್ಯಾರೆಕ್ಟರ್ ಫ್ಯೂಚರ್ ಆಫ್ ಸ್ಕೆಲಿಟಲ್ ಮಸಲ್ಸ್. ನೆಕ್ಸ್ಟ್, ಟೆಂಡಾನ್, ಇಟ್ ಕನೆಕ್ಟ್ ಬೋನ್ ಟು ಬೋನ್, ಅಲ್ಲಿಗೆ ಪಿ ಬಂದು ಬಿ ಆಗುತ್ತೆ, ಬೋನ್ ಟು ಬೋನ್. ಇನ್ನೊಂದು ಲಿಗಮೆಂಟ್ ಅಂತ ಒಂದು ಬರುತ್ತೆ, ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಯಾಕೆಂದರೆ ಅದು ಸಿ ಇ ಟಿಗೆ ಇಂಪಾರ್ಟೆಂಟ್ ಕ್ವೆಶನ್. ನೆಕ್ಸ್ಟ್, ಸಿ ಬಂದು ಮಯೋಗ್ಲೋಬಿನ್, ಇಟ್ ಈಸ್ ಮೈನ್ ಇಂಪಾರ್ಟೆಂಟ್ ಸ್ಟೋರ್ಸ್ ದ ಆಕ್ಸಿಜನ್, ಆವಾಗ ಸಿ ಬಂದು ಎಸ್ ಆಗುತ್ತೆ. ನೆಕ್ಸ್ಟ್, ಕಾರ್ಡಿಯಕ್ ಮಸಲ್,
ಇಂಟ್ರಕ್ಯಾಲೇಟೆಡ್ ಡಿಸ್ಕ್. ಮಕ್ಕಳೇ ನೋಡಿಲಿ, ಇದೊಂದು ಕಾರ್ಡಿಯಕ್ ಮಜಲ್. ಹೀಗಿರ್ತಾವೆ ಕಾರ್ಡಿಯಕ್ ಮಜಲ್ಸ್, ಈಗಂತ ಲೆಕ್ಕ ಹಾಕ್ಯಂತ ಈಗ ಮಜಲ್ಸ್ ಹೇಳ್ತೀವಿ ನಾವು. ಈ ಕಾರ್ಡಿಯಕ್ ಮಜಲ್ಸ್ ಬರುತ್ತೆ, ಆ ಕಾರ್ಡಿಯಕ್ ಮಜಲ್ಸ್ ಆರ್ ಒನ್ ಕಾರ್ಡಿಯಕ್ ಮಜಲ್ಸ್ ಅಂಡ್ ಅನದರ್ ಕಾರ್ಡಿಯಕ್ ಮಜಲ್ಸ್ ಆರ್ ಇಂಟರ್ಕನೆಕ್ಟೆಡ್. ಇಲ್ಲಿ ಈ ಥರ ಡಿಸ್ಕ್ ಬರ್ತಾ ಹೋಗುತ್ತೆ, ಇವಕ್ಕೆ ನಾವೇನಂತ ಹೇಳ್ತೀವಿ ದಟ್ ಇಸ್ ಕಾಲ್ಡ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಈಗ ಬರುತ್ತೆ, ಈಗ ಬರ್ತಾ ಹೋಗುತ್ತೆ, ಇವಕ್ಕೆ ಇಂಟರ್ಕ್ಯಾಲೇಟೆಡ್ ಡಿಸ್ಕ್ ಅಂತ ಹೇಳ್ತೀವಿ. ಈಗ ಆಪ್ಷನ್ ಬಂದಾಗ ನೀವೇ ಮಾಡ್ಬೋದು, ಎ ವಿತ್ ಆರ್. ನೀವು ನೋಡಬೇಕಾಗಿರೋದು ಇದೊಂದು ಇದೊಂದು ನೋಡಬೇಕು, ಇದು ಅಲ್ಲ ಇದು ಅಲ್ಲ. ನೆಕ್ಸ್ಟ್ ಬಿ ವಿತ್, ನಿಮ್ಗೆ ಯಾವುದಿದೆ ಆನ್ಸರು ಪಿ, ಬಿ ವಿತ್ ಪಿ ಇದು ಬರುತ್ತೆ. ನೆಕ್ಸ್ಟ್ ಸಿ ವಿತ್ ಎಸ್ ಅಂಡ್ ಡಿ ವಿತ್ ಕ್ಯೂ, ಆಪ್ಷನ್ ಎ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಥ್ ದಿ ಐಟಮ್ ಲಿಸ್ಟೆಡ್ ಅಂಡರ್ ಕಾಲಮ್ ಒನ್ ವಿತ್ ದೋಸ್ ಇನ್ ಕಾಲಮ್ ಟೂ, ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ ಗಿವನ್ ಬಿಲೋ. ಸಿನ್ಸಿಟಿಯಂ, ಟೆಂಡಾನ್, ಮಯೋಗ್ಲೋಬಿನ್, ಕಾರ್ಡಿಯಕ್ ಮಸಲ್. ಈ ಕಡೆ ಬಂದು ಮಸಲ್ ಟು ಬೋನ್, ಇಂಟರ್ಕ್ಯಾಲೇಟೆಡ್ ಡಿಸ್ಕ್, ಮಲ್ಟಿನ್ಯೂಕ್ಲಿಯೇಟ್ ಸ್ಟೋರ್ ಆಕ್ಸಿಜನ್. ಮೊದಲನೇದು ಸಿನ್ಸಿಟಿಯಂ, ಇದು ಬಂದು ಮಲ್ಟಿನ್ಯೂಕ್ಲಿಯೇಟ್ ಅಂತ ಹೇಳ್ತೀವಿ ನಾವು. ಸ್ಕೆಲಿಟಲ್ ಮಸಲ್ ಹೀಗಿದ್ರೆ ನ್ಯೂಕ್ಲಿಯಸ್ಗಳು ಒಂದಕ್ಕೆ ಎರಡಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ ಸಿನ್ಸಿಟಿಯಂ ಅಂತ ಹೇಳ್ತೀವಿ. ನೆಕ್ಸ್ಟ್ ಎರಡನೇದು ಬಂದು ಟೆಂಡಾನ್, ಇದು ಬಂದು ಮಸಲ್ ಟು ಬೋನ್. ಸೊ ನಾವು ಬೋನ್ ಹೀಗೆ ಅಂತ ಲೆಕ್ಕ ಹಾಕಿದ್ರೆ, ಬೋನ್ ಸ್ಕೆಲಿಟನ್ ಅಂತ ಲೆಕ್ಕ ಹಾಕಿದರೆ ಇಲ್ಲಿ ಮಸಲ್ಸ್ಗಳು ಬರ್ತವೆ, ಇವೆರಡು ಅಟ್ಯಾಚ್ಮೆಂಟಿಗೆ ಟೆಂಡಾನ್ ಅಂತ ಹೇಳ್ತೀವಿ. ಅದೇ ಒಂದು ಬೋನು ಮತ್ತು ಇನ್ನೊಂದು ಬೋನು ಈ ರೀತಿಯಾಗಿ ಅಟ್ಯಾಚ್ ಆದಾಗ ಆ ಒಂದು ಅಟ್ಯಾಚ್ಮೆಂಟಿಗೆ ಏನಂತ ಹೇಳ್ತೀವಿ ಲಿಗಮೆಂಟ್. ಅಟ್ಯಾಚ್ಮೆಂಟ್ ಆಫ್ ಬೋನ್ ಟು ಬೋನ್ ಕಾಲ್ಡ್ ಲಿಗಮೆಂಟ್, ಮಸಲ್ ಟು ಬೋನ್ ಕಾಲ್ಡ್ ಟೆಂಡಾನ್. ಮಯೋಗ್ಲೋಬಿನ್ ಸ್ಟೋರ್ ಆಕ್ಸಿಜನ್, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪಿಗ್ಮೆಂಟ್ ದಟ್ ಸ್ಟೋರ್ ಆಕ್ಸಿಜನ್. ಕಾರ್ಡಿಯಕ್ ಮಸಲ್ ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಇವು ಕಾರ್ಡಿಯಕ್ ಮಸಲ್ ಸ್ಟ್ರಕ್ಚರ್ ಲೈಕ್ ದಿಸ್ ಅಂತ ಬಂದರೆ, ಇಲ್ಲಿ ಕಾರ್ಡಿಯಕ್ ಮಸಲಲ್ಲಿ ಹೀಗೆ ಮಧ್ಯದಲ್ಲಿ ಡಿಸ್ಕ್ ಟೈಪ್ ಬರ್ತಾ ಹೋಗುತ್ತೆ, ಆ ಡಿಸ್ಕ್ಗೆ ನಾವೇನಂತ ಹೇಳ್ತೀವಿ ಇಂಟರ್ಕ್ಯಾಲೇಟೆಡ್ ಡಿಸ್ಕ್. ಎ ವಿತ್ ಆರ್, ಬಿ ವಿತ್ ಪಿ, ಸಿ ವಿತ್ ಎಸ್, ಡಿ ವಿತ್ ಕ್ಯೂ. ಇದರಲ್ಲಿ ನೀವು ಆಪ್ಷನ್ ನೋಡ್ತಾ ಹೋದಾಗ ಎ ವಿತ್ ಆರ್ ಇದಿದೆ, ಇಲ್ಲಿದೆ, ಇಲ್ಲಿದೆ, ಇವೆರಡನ್ನೂ ನೀವು ತೆಗೆದಾಕ್ಬೋದು ಎ ವಿತ್ ಆರ್. ನೆಕ್ಸ್ಟ್ ಬಿ ವಿತ್ ಅಂತ ಬಂದಾಗ ಟೆಂಡಾನ್, ಮಸಲ್ ಟು ಬೋನ್ ಇದೆ, ಆವಾಗ ಬಿ ವಿತ್ ಪಿ ಬರುತ್ತೆ. ಸೊ ಇವಾಗ ಇದು ಬಿ ವಿತ್ ಎಸ್, ನೋಡಿ ಸ್ಟೋರ್ ಆಕ್ಸಿಜನ್ ಇದೆ. ಬಿ ವಿತ್ ಎಸ್ ಸ್ಟೋರ್ ಆಕ್ಸಿಜನ್ ಬರಲ್ಲ, ಮಯೋಗ್ಲೋಬಿನ್ ದ ಸ್ಟೋರ್ ಆಕ್ಸಿಜನ್, ಆವಾಗ ಈ ಆಪ್ಷನ್ನು ತೆಗೆದಾಕಬೇಕಾಗುತ್ತೆ. ಕೊನೆಗೆ ಉಳಿಯೋದು ಯಾವುದು ಆಪ್ಷನ್, ಸಿ ವಿತ್ ಎಸ್ ಅಂಡ್ ಡಿ ವಿತ್ ಕ್ಯೂ, ಆಪ್ಷನ್ ಬಂದು ಎ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೇಮ್ ದ ಕೆಮಿಕಲ್ ದಟ್ ಜನರೇಟ್ ಅನ್ ಆಕ್ಷನ್ ಪೊಟೆನ್ಷಿಯಲ್ ಇನ್ ದ ಸಾರ್ಕೋಲೆಮ್ಮ. ಇಲ್ಲಿ ಸಾರ್ಕೋಲೆಮ್ಮ, ಸಾರ್ಕೋ ಮಸಲ್, ನ್ಯೂರಾನ್ ಹೇಳ್ತೀವಿ. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಇಂಪಲ್ಸಸ್ ಮೆಸೇಜ್ ಪಾಸ್ ಆಗುತ್ತೆ ಮಸಲ್ಗೆ. ಮಸಲ್ ಮೆಸೇಜ್ ಪಾಸ್ ಆದಮೇಲೆ ಅಲ್ಲೇನಾಗುತ್ತೆ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮಿಂದ ಕ್ಯಾಲ್ಸಿಯಂ ಹೊರಗೆ ಬಂದುಬಿಟ್ಟು ಆಕ್ಷನ್ ಆಗಬೇಕು. ಇಲ್ಲಿಂದ ಇಲ್ಲಿಗೆ ಮೆಸೇಜ್ ತೊಗೊಂಬರ್ಬೇಕಾದ್ರೆ ಒಂದು ಕೆಮಿಕಲ್ ಬೇಕು, ಆ ಒಂದು ಗ್ಯಾಪಲ್ಲಿ ಕೆಮಿಕಲ್ ಫಿಲಪ್ ಆಗ್ತಾ ಹೋಗುತ್ತೆ, ಆ ಗ್ಯಾಪ್ ಕೆಮಿಕಲ್ಗೆ ನಾವು ಅಸಿಟೈಲ್ ಕೋಲೈನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಫಸ್ಟ್ನೇದು ಅಸಿಟೈಲ್ ಕ್ಲೋರೈಡ್ ಇದೆ, ಎರಡನೇದು ಮೀಥೈಲ್ ಕ್ಲೋರೈಡ್ ಇದೆ, ಮೂರನೇದು ಅಸಿಟೈಲ್ ಕೋಲೈನ್ ಅಂತ ಇದೆ, ನಾಲ್ಕನೇದು ಅಸಿಟಲಮೈನ್ ಅಂತ ಇದೆ. ಹಾಗಿದ್ದಾಗ ಕರೆಕ್ಟ್ ಆಪ್ಷನ್ ಬಂದು ಅಸಿಟೈಲ್ ಕೋಲೈನ್. ನೋಡೋಣ, ಚೆಕ್ ಮಾಡೋಣ, ಅಸಿಟೈಲ್ ಕೋಲೈನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವೈಟ್ ಫೈಬರ್ಸ್ ಆರ್ ಆಲ್ಸೋ ನೋನ್ ಆಸ್ ಅನರೋಬಿಕ್ ಮಸಲ್ಸ್. ರೆಡ್ ಫೈಬರ್ಸ್, ಯೆಲ್ಲೋ ಫೈಬರ್ಸ್, ವೈಟ್ ಫೈಬರ್ಸ್, ಎಲಾಸ್ಟಿಕ್ ಫೈಬರ್ಸ್ ಅಂತ ಹೇಳ್ತೀವಿ. ವಿಚ್ ಫೈಬರ್ಸ್? ಈ ವೈಟ್ ಫೈಬರ್ಸ್ಗೆ ನಾವು ಅನರೋಬಿಕ್ ಮಸಲ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಮಸಲ್ಸಲ್ಲಿ ಎರಡು ಥರ ಆಗುತ್ತೆ, ಒಂದು ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಅನದರ್ ಇಸ್ ಅನರೋಬಿಕ್ ರೆಸ್ಪಿರೇಷನ್. ನೀವು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸಲ್ಲಿ ಕೇಳಿರ್ಬೋದು, ಏರೋಬಿಕ್ ರೆಸ್ಪಿರೇಷನ್ ದ ಗ್ಲೂಕೋಸ್ ಬ್ರೇಕ್ ಡೌನ್ ಟು ಫಾರಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ವಿತ್ ರಿಲೀಸ್ ಆಫ್ ಎನರ್ಜಿ. ವೇರ್ ಆಸ್ ಅನರೋಬಿಕ್ ರೆಸ್ಪಿರೇಷನ್ ಮಾಲಿಕ್ಯುಲ್ ಆಫ್ ಗ್ಲೂಕೋಸ್ ದಟ್ ಬ್ರೇಕ್ ಡೌನ್ ಟು ಫಾರಮ್ ಈಥೈಲ್ ಆಲ್ಕೋಹಾಲ್ ಆರ್ ಮೇ ಬಿ ಲ್ಯಾಕ್ಟಿಕ್ ಆಸಿಡ್. If it is the respiration takes place in the presence of oxygen converted into carbon dioxide and water, in the absence of oxygen the glucose converted into ethyl alcohol and lactic acid. So ee reethiyagi glucose converted into ethyl alcohol or maybe lactic acid artakanta ondu process ke navu enanta heltivi anaerobic muscles anta heltivi. Illi nammalli white fibers gulu bandu anaerobic respiration agutte, red muscles bandu aerobic respiration, idu anaerobic respiration. ಕರೆಕ್ಟ್ ಆಪ್ಷನ್ ಇಸ್ ವೈಟ್ ಮಸಲ್.
fibers. Match the skull bones listed under column 1 with their corresponding number listed under column 2. Choose the correct answer from given option. Cranial bones, ear ossicle, hyoid bone, facial bone. Makle, ee skeleton system sambandhapattange nimige higher order level athwa thinking level athwa memory level questions anta bandaga number gulna naavu jaasti concentrate maartta hogtare. Svalpa number bagge nu concentrate maartta hogi. Illi cranial nerves, ear ossicle, hyoid antandre cranial nerves bandu 8 bones bartha hogutte, option A with S. Ear ossicle bandu 6 bones barutte, B. Illi actually ear ossicle bandu malleus, incus and stapes. Moore anta kamu irtiri, moore alla. One ear ikade right ear alli moore anta bandre, left ear alli moore. Otte eshtu barutte ear ossicle ಅಲ್ಲಿ ಬೋನ್ ನಂಬರ್ ಸಂಖ್ಯೆಗಳು 6 ಬರುತ್ತೆ. ಹಯಾಯ್ಡ್ ಬೋನ್ ಅಂತ ಹೇಳ್ತೀವಿ 14 ಬೋನ್ಸ್, ಹಯಾಯ್ಡ್ ಬೋನ್ ಬಂದು 1 ಇಲ್ಲಿ, ಅವಾಗ ಸಿ ವಿತ್ ಇಲ್ಲಿ ಬರುತ್ತೆ ಸಿ. ಫೇಷಿಯಲ್ ಬೋನ್ ಬಂದು 14. ಸೊ ಅಲ್ಲಿಗೆ ಕ್ರೇನಿಯಲ್ಲು 8, ಇಯರ್ ಆಸಿಕಲ್ಲು 6, ಹಯಾಯ್ಡು 1, ಫೇಷಿಯಲ್ ಬೋನ್ 14. ಇಲ್ಲಿ ಎ ವಿತ್ ಎಸ್ ಎರಡಾಗಿದೆ ನೋಡಿ, ಇವೆರಡನ್ನೂ ಸಿ ಆ್ಯಂಡ್ ಡಿ ಆಪ್ಷನ್ ಬರಲ್ಲ. ನೆಕ್ಸ್ಟ್ ಇಯರ್ ಆಸಿಕಲ್ ಬಂದು ಬಿ ವಿತ್ ಆರ್. ಮಕ್ಕಳೇ ನಿಮ್ಗೆ ಆನ್ಸರ್ ಸಿಕ್ಬಿಡ್ತು. ನೆಕ್ಸ್ಟ್ ಆಪ್ಷನ್ ನೋಡಿ, ಬಿ ವಿತ್ ಕ್ಯೂ ಇದೆ. ಕ್ಯೂ ಏನು? ಒಂದು ಬೋನು. ಒಂದು ಬೋನ್ ಯಾವುದು? ಹಯಾಯ್ಡ್ ಬೋನು. ಆಗಿದ್ದಾಗ ಅದಲ್ಲ. ಆದರೂ ಬಿಡಬೇಡಿ, ಮತ್ತೊಂದ್ಸಲ ಮುಂದೆ ಚೆಕ್ ಮಾಡಿ. ಸಿ ವಿತ್ ಕ್ಯೂ, ಹಯಾಯ್ಡ್ ಬೋನ್ 1. ನೆಕ್ಸ್ಟ್ ಫೇಷಿಯಲ್ ಬೋನ್ ಬಂದು 14 ಬೋನ್ ಬರುತ್ತೆ. ಆಪ್ಷನ್ ಬಂದು ಎ. ಇಲ್ಲಿ ಚಿತ್ರ ಕಾಣ್ತಾ ಇದೆ ನೋಡಿ, ಇವಕ್ಕೆ ಕ್ರೇನಿಯಲ್ ಬೋನ್ ಅಂತ ಹೇಳ್ತೀವಿ. ಇದು ಕ್ರೇನಿಯಲ್ ಬಂದು ಇಲ್ಲಿ ಬಂದು ಇಯರ್ ಆಸಿಕಲ್ ಬರುತ್ತೆ. ನೆಕ್ಸ್ಟ್ ಇಲ್ಲೊಂದು ಯು ಶೇಪ್ ಕಾಣ್ತಾ ಹೋಗ್ತಾ ಇದೆ ನೋಡಿ, ಇದಕ್ಕೆ ಹಯಾಯ್ಡ್ ಬೋನ್ ಅಂತ ಹೇಳ್ತೀವಿ ನಾವು. ಯು ಬಂದು ಫೇಷಿಯಲ್ ಬೋನ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ವರ್ಟಿಬಲ್ ಫಾರ್ಮುಲಾ ಆಫ್ ಹ್ಯೂಮನ್ ಈಸ್ C7 T12 L5 SC. ಮೊದಲು ನೀವು ಇದನ್ನ ಸಿ ಅಂದ್ರೇನು, ಟಿ ಅಂದ್ರೇನು, ಎಲ್ ಅಂದ್ರೇನು ನೋಡ್ಕೋಬೇಕು. ಸಿ ಫಾರ್ ಸರ್ವಿಕಲ್. ನೆಕ್ಸ್ಟ್ ಈ ಚಿತ್ರ ತೊರಾಸಿಕ್, ಲುಂಬಾರ್, ಸ್ಯಾಕ್ರಮ್ ಅಂಡ್ ಕಾಕ್ಸೈ. ಇಲ್ಲಿ ಕಾಣುತ್ತೆ ನೋಡಿ, ಸರ್ವಿಕಲ್ ವರ್ಟಿಬಾ ಬಂದುಬಿಟ್ಟು 7, ಅವು ಫ್ಯೂಸ್ ಆಗಿಲ್ಲ. ನೆಕ್ಸ್ಟು ತೊರಾಸಿಕ್ ವರ್ಟಿಬ್ರಾ ಬಂದುಬಿಟ್ಟು 12 ಬರುತ್ತೆ. ನೆಕ್ಸ್ಟು ಲುಂಬಾರ್ ವರ್ಟಿಬ್ರಾ ಬಂದು 5 ಕಾಣುತ್ತೆ ನೋಡಿ, 1 2 3 4 5 ಇಲ್ಲಿಂದ 5. ನೆಕ್ಸ್ಟ್ ಸ್ಯಾಕ್ರಮ್ ಬಂದು 1. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂತ ಹೇಳ್ತೇನೆ ಅಂದರೆ, 5 ಬೋನ್ಗಳಿರ್ತವೆ ಅಂತ ಅಷ್ಟು ಫ್ಯೂಸ್ ಆಗಿ 1 ಬಂದಿದೆ ಅಂತ ಹೇಳ್ತೇನೆ. ಹಾಗಾಗಿ ಫ್ಯೂಸ್ಡ್ ಬೋನ್ ಅನ್ನೋ ಅರ್ಥದಲ್ಲಿ ತೋರಿಸ್ತೀವಿ ಅದನ್ನ. ನೆಕ್ಸ್ಟು ಕಾಕ್ಸೈ ಅವ್ರ ಕಾಕ್ಸಿಜಿಎಲ್ ಅಂತ ಹೇಳ್ತೀವಿ, ಇದು ಅಷ್ಟೇ 1. 4 ಬೋನ್ಗಳು ಫ್ಯೂಸ್ ಆಗಿದೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಕಣ್ಣಿಗೆ ಕಾಣೋದು ಒಂದು, ಇದು ಒಂದೇ ಥರ ಕಾಣ್ತಾ ಹೋಗೋದು, ಇದೊಂದು ಅದೊಂದು ಅಂತ ಕಾಣ್ತಾ ಹೋಗೋದ್ರಿಂದ ಆವಾಗ ಆನ್ಸರ್ ಬಂದು C5 7 T12 L5 S1 ಫ್ಯೂಸ್ಡ್, C1 ಫ್ಯೂಸ್ಡ್. ಆನ್ಸರ್ ಬಂದು ಬಿ. ಅಲ್ಲಿಗೆ ಲುಂಬಾರ್ ಫಾರ್ಮುಲಾ, ಇದು ಫಾರ್ಮ್ ವರ್ಟಿಕಲ್ ಫಾರ್ಮುಲಾ ಈಸ್ C7 T12 L5 S1 C1 ಫ್ಯೂಸ್ಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಇನ್ಕರೆಕ್ಟ್ ಮ್ಯಾಚ್. ಮಯಸ್ಥೀನಿಯಾ ಗ್ರೇವಿಸ್, ಆಟೋ ಇಮ್ಯೂನ್ ಡಿಸಾರ್ಡರ್, ಮಸ್ಕ್ಯುಲರ್ ಡಿಸ್ಟ್ರೋಪಿ, ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ಸ್ಕೆಲಿಟಲ್ ಮಸಲ್, ಟೆಟಾನಿ, ರಾಪಿಡ್ ಸ್ಪಾಸಮ್ ಇನ್ ಮಸಲ್, ಆಸ್ಟಿಯೋಪೋರೋಸಿಸ್. ಆ್ಯಕ್ಚುಲಿ ಮಯಸ್ಥೀನಿಯಾ ಗ್ರೇವಿಸ್ ಬಂದು ಆಟೋಇಮ್ಯೂನ್ ಡಿಸಾರ್ಡರ್, ಕರೆಕ್ಟ್ ಅದು. ಮಸ್ಕ್ಯುಲರ್ ಡಿಸ್ಟ್ರೋಪಿ ಬಂದು ಪ್ರೋಗ್ರೆಸಿವ್ ಜನರೇಷನ್ ಆಫ್ ಸ್ಕೆಲಿಟಲ್ ಮಸಲ್, ಅದು ಸರಿ. ಟೆಟಾನಿ ಬಂದು ರಾಪಿಡ್ ಸ್ಪಾಸಮ್ ಇನ್ ಮಸಲ್, ಅದು ಸರಿ. ಆಸ್ಟಿಯೋಪೋರೋಸಿಸ್ ಬಂದು ಇಲ್ಲಿ ಪಾಯಿಂಟ್ ಇದೆ ಏನು ಅಂದರೆ, ಯೂರಿಕ್ ಆಸಿಡ್ ಕ್ರಿಸ್ಟಲ್ ಅಕ್ಯುಮುಲೇಷನ್. ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಗೆ ನಾವೇನಂತ ಹೇಳ್ತೀವಿ? ಗೌಟ್ ಅಂತೀವಿ ನಾವು. ಆಸ್ಟಿಯೋಪೋರೋಸಿಸ್ ಬಂದು ಡಿಕ್ರೀ ದಿ ಬೋನ್ ಮಾಸ್, ಅಂತ ಹೇಳ್ತೀವಿ ನಾವು. ಹಾಗಾಗಿ ಆಸ್ಟಿಯೋಪೋರೋಸಿಸ್ಗೆ ಇಲ್ಲಿ ಮುಂದಿರ್ತಕ್ಕಂಥ ಉತ್ತರ ತಪ್ಪಿದೆ. ಆಗಿದ್ದಾಗ ಇನ್ಕರೆಕ್ಟ್ ಮ್ಯಾಚ್ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ, ಆಸ್ಟಿಯೋಪೋರೋಸಿಸ್ ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಫಾರ್ ಲೇಬಲ್ ಪಾರ್ಟ್ಸ್ ಎ ಬಿ ಸಿ ಡಿ ಅಂಡ್ ಇ ಇನ್ ದ ಗಿವನ್ ಡಯಾಗ್ರಾಮ್. ಇಲ್ಲಿದೆ ನೋಡಿ, ಡಯಾಗ್ರಾಮ್ ಇದೆ. ಬಹುಶಃ ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ನೆನಪಿ ಬರಬೇಕು ಏನು ಅಂತಂದರೆ, ಇಲ್ಲಿ ಪಾರ್ಟ್ಸ್ಗಳು ನೋಡಿ, ಹ್ಯೂಮರಸ್ ಅಂತ ಬಂದಿದೆ ಅಂತಂದರೆ ಫೋರ್ ಲಿಂಬು, ಫ್ಯೂಮರ್ ಅಂತ ಬಂದಿದೆ ಅಂತಂದರೆ ಹ್ಯಾಂಡ್ ಲಿಂಬು. ಅದನ್ನೊಂದು ಐಡಿಯಾ ಇಡ್ಕೊಂಡು ಮಾಡ್ತಾ ಹೋಗಿ.
ಆಗಲಿದೆ. ಎ ಬಂದು ಹ್ಯೂಮರಸ್, ಬಿ ಬಂದು ರೇಡಿಯಸ್, ಸಿ ಬಂದು ಅಲ್ನಾ. ಮಕ್ಕಳೇ ಇಲ್ಲಿ ಡಿ ಕೊಟ್ಟಿದ್ದೀವಿ, ಈ ಕಡೆ ಇ ಕೊಟ್ಟಿದ್ದೀವಿ. ನೀವು ಕಂಟಿನ್ಯೂಷನ್ ಎ ಬಿ ಸಿ ಡಿ ಕೊಟ್ಟಿದೆ ಅಂತ ತಿಳ್ಕೊಳಕ್ಕೋಗ್ಬೇಡಿ. ಕೆಲವೊಂದು ಟೈಮು ಲೇಬಲ್ಲು ರ್ಯಾಂಡಮೈಸ್ ಆಗಿರ್ತವೆ, ಆ ರ್ಯಾಂಡಮೈಸ್ ಲೇಬಲ್ ಆಗಿದ್ದಾಗ ನಿಮಗೆ ಅದನ್ನ ನೋಡ್ಕೊಂಡು ಮಾಡಬೇಕು. ಇ ಬಂದು ಇಲ್ಲಿ ಡಿ ಬಂದು ನೋಡ್ಕೊಂತ ಹೋದಾಗ ಇ ಬಂದು ಕಾರ್ಪೆಲ್ಸ್, ಡಿ ಬಂದು ಫ್ಯಾಲೆಂಜಸ್. ಈಗ ನೋಡಿ, ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪೆಲ್ಸ್, ಇವು ಮೆಟಾಕಾರ್ಪೆಲ್ಸ್, ಇದು ಫ್ಯಾಲೆಂಜಸ್. ಈಗ ನೋಡಿ, ಎ ವಿತ್ ಹ್ಯೂಮರಸ್ ಯಾವುದ್ರಾಗಿದೆ? ಆಪ್ಷನ್ ಸಿ ಅಂಡ್ ಡಿನಲ್ಲಿದೆ, ಇದು ಎರಡರಲ್ಲೂ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಬಿ ರೇಡಿಯಸ್, ಇಲ್ಲಿ ನಿಮಗೆ ಆಪ್ಷನ್ ಸಿಕ್ತು, ಇಲ್ಲೇನಿದೆ ಅಲ್ನಾ ಅಂತ ಇದೆ. ನೆಕ್ಸ್ಟ್ ಆದರೂ ಬಿಡಬೇಡಿ ನೋಡಿ, ಸಿ ವಿತ್ ಅಲ್ನಾ, ಡಿ ವಿತ್ ಫ್ಯಾಲೆಂಜಸ್, ಅಂಡ್ ಇ ವಿತ್ ಕಾರ್ಪೆಲ್ಸ್. ದ ಕರೆಕ್ಟ್ ಆಪ್ಷನ್ ಈಸ್ ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೋಕಮೋಷನ್ ರಿಕ್ವೈರ್ ಎ ಪರ್ಫೆಕ್ಟ್ ಕೋಆರ್ಡಿನೇಷನ್ ಬಿಟ್ವೀನ್, ನೋಡಿ, ಸ್ಕೆಲಿಟಲ್ ಮಸ್ ಅಂಡ್ ನ್ಯೂರಲ್ ಸಿಸ್ಟಮ್, ವಿಸರಲ್ ಅಂಡ್ ನ್ಯೂರಲ್ ಸಿಸ್ಟಮ್, ಕಾರ್ಡಿಯಾಕ್ ಅಂಡ್ ನ್ಯೂರಲ್ ಸಿಸ್ಟಮ್, ಓನ್ಲಿ ನ್ಯೂರಲ್ ಸಿಸ್ಟಮ್. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಿ, ಇದು ಬಂದು ನ್ಯೂರಲ್ಗೆ ಸಂಬಂಧಪಟ್ಟಿದ್ದು, ಇದು ಬಂದು ಸ್ಕೆಲಿಟನ್ಗೆ ಸಂಬಂಧಪಟ್ಟಿದ್ದು. ಮೆಸೇಜ್ ಯಾವಾಗಲೂ ನ್ಯೂರಾನ್ನಿಂದ, ಮೆಸೇಜ್ ನ್ಯೂರಲ್ ಸಿಸ್ಟಮ್ನಿಂದ ಮಜಲಿ ಬಂದು, ಮಜಲಿ ಬಂದ ಮೇಲೆ ಪರ್ಫೆಕ್ಟ್ ಕೋಆರ್ಡಿನೇಷನ್ ಆದಾಗ ಲೋಕಮೋಷನ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಬಂದು, ಫಸ್ಟ್ ಆಪ್ಷನ್ ಸ್ಕೆಲಿಟಲ್ ಅಂಡ್ ನ್ಯೂರಲ್, ಸೆಕೆಂಡ್ ಆಪ್ಷನ್ ಬಂದು ವಿಸರಲ್, ಅಂಡ್ ಥರ್ಡ್ ಒನ್ ಕಾರ್ಡಿಯಕ್, ಫೋರ್ತ್ ಒನ್ ಈಸ್ ಓನ್ಲಿ ನ್ಯೂರಲ್ ಸಿಸ್ಟಮ್ ಅಂತ ಇದೆ. ಇದು ತಪ್ಪು, ಸಿ ತಪ್ಪು, ಬಿ ತಪ್ಪು. ಕರೆಕ್ಟ್ ಆನ್ಸರ್ ಬಂದು ಯಾವುದು ಅಂದರೆ ಸ್ಕೆಲಿಟಲ್ ಅಂಡ್ ನ್ಯೂರಲ್ ಸಿಸ್ಟಮ್. ಇವೆರಡೂ ಪರ್ಫೆಕ್ಟ್ ಕೋಆರ್ಡಿನೇಷನ್ ಆದಾಗ ಮಾತ್ರ ಅಲ್ಲಿ ಲೋಕಮೋಷನ್ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದಿ ಸ್ಟೋರ್ ಹೌಸ್ ಆಫ್ ಕ್ಯಾಲ್ಶಿಯಂ ಅಯಾನ್ಸ್? ಗಾಲ್ಗಿ ಕಾಂಪ್ಲೆಕ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರೈಬೋಸೋಮ್ ಅಂಡ್ ಲೈಸೋಸೋಮ್. ಮಕ್ಕಳೇ, ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೀವಿ. ಸ್ಕೆಲಿಟಲ್ ಮಸಲಲ್ಲಿ ನಿಮಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರ್ತವೆ. ಇವಕ್ಕೆ ಇನ್ನೊಂದು ಹೆಸರು, ನೀವು ಕಾಮನ್ ಆಗಿ ಕೇಳಿರೋ ಹೆಸರು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ ನಾವು. ಆ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವುವು ಅಂತಂದರೆ ನಥಿಂಗ್ ಬಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಫ್ ದಿ ಮಸಲ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮಲ್ಲಿ ಕ್ಯಾಲ್ಶಿಯಂ ಅಯಾನ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಟೋರ್ ಹೌಸ್ ಆಫ್ ಕ್ಯಾಲ್ಶಿಯಂ ಅಯಾನ್ ಯಾವುದು ಅಂತಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಗಾಲಿ ಕಾಂಪ್ಲೆಕ್ಸ್ ಅಲ್ಲ, ರೈಬೋಸೋಮ್ ಅಲ್ಲ, ಲೈಸೋಸೋಮ್ ಅಲ್ಲ. ಕರೆಕ್ಟ್ ಆಪ್ಷನ್ ಬಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಸೆಂಟ್ರಲ್ ಪಾರ್ಟ್ ಆಫ್ ದಿ ಥಿಕ್ ಫಿಲಮೆಂಟ್ ವಿಚ್ ಈಸ್ ನಾಟ್ ಓವರ್ಲ್ಯಾಪ್ಡ್ ಬೈ ದಿ ಥಿನ್ ಫಿಲಮೆಂಟ್ ಈಸ್ ಕಾಲ್ಡ್ ಝಡ್ ಲೈನ್, ಐ ಬ್ಯಾಂಡ್, ಹೆಚ್ ಝೋನ್ ಅಂಡ್ ಎ ಬ್ಯಾಂಡ್ ಅಂತ ಹೇಳ್ತೀವಿ ನಾವು. ಇಲ್ಲೊಂದು ಚಿತ್ರ ನೋಡಿ ನೀವು, ಆ ಚಿತ್ರದಲ್ಲಿ ಕಾಣ್ತಾ ಇದೆ, ಕ್ಲೀನ್ ಆಗಿದೆ ನೋಡಿ. ಇಲ್ಲಿ ಸೆಂಟ್ರಲ್ ಪೋರ್ಷನ್, ಈ ಪೋರ್ಷನ್ ಅಂತ ಹೇಳ್ತೀವಿ, ಎ ಬ್ಯಾಂಡಲ್ಲಿ ಪೋರ್ಷನ್ ಕಾಣ್ತಾ ಇದೆ. ಈ ಎ ಬ್ಯಾಂಡ್ ಪೋರ್ಷನ್ನಲ್ಲಿ ಒಂದು ಝೋನ್ ಹೇಳ್ತೀವಿ ನಾವು, ಆ ಒಂದು ಝೋನಿಗೆ ಥಿಕ್ ಫಿಲಮೆಂಟ್ ಝೋನ್ಗೆ ದಟ್ ಈಸ್ ಕಾಲ್ಡ್ ಹೆಚ್ ಝೋನ್ ಅಂತ ಹೇಳ್ತೀವಿ. ಕರೆಕ್ಟ್ ಆಪ್ಷನ್ ಬಂದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಆಪ್ಷನ್ ರೆಪ್ರೆಸೆಂಟಿಂಗ್ ದಿ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ವೈಟ್ ಫೈಬರ್ಸ್. ಇಲ್ಲಿ ಆಪ್ಷನ್ ಬಂದು ಲೆಸ್ ಮಯೋಗ್ಲೋಬಿನ್, ಮೋರ್ ಮೈಟೋಕಾಂಡ್ರಿಯಾ, ಹೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಏರೋಬಿಕ್. ಲೆಸ್ ಮಯೋಗ್ಲೋಬಿನ್, ಫ್ಯೂ ಮೈಟೋಕಾಂಡ್ರಿಯಾ, ಲೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಅನಾರೋಬಿಕ್. ಲೆಸ್ ಮಯೋಗ್ಲೋಬಿನ್, ಫ್ಯೂ ಮೈಟೋಕಾಂಡ್ರಿಯಾ, ಹೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಏರೋಬಿಕ್. ಲೆಸ್ ಮಯೋಗ್ಲೋಬಿನ್, ಫ್ಯೂ ಮೈಟೋಕಾಂಡ್ರಿಯಾ, ಹೈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಅನಾರೋಬಿಕ್. ಮಕ್ಕಳೇ, ಇಲ್ಲಿ ನೀವು ಇಮ್ಮಿಡಿಯೇಟ್ ಆಗಿ ನೀವು ಥಿಂಕ್ ಮಾಡಬೇಕಾಗಿರೋದು ಏನು ಅಂತಂದರೆ, ರೆಡ್ ಮಸಲ್ ಫೈಬರ್ಸ್ ಅಂತ, ರೆಡ್ ಮಸಲ್ಸ್ ಅಂತ ಏನಾದ್ರೂ ಇತ್ತು ಅಂದರೆ ಏರೋಬಿಕ್, ವೈಟ್ ಫೈಬರ್ಸ್ ಅಂತ ಇತ್ತು ಅಂದ ತಕ್ಷಣ ಅನಾರೋಬಿಕ್ಕು. ಹಾಗಿದ್ರೆ ಆಪ್ಷನ್ ಸಿ ಅಲ್ಲ, ಬಿಟ್ಟಾಕಿ, ಯಾಕೆಂದ್ರೆ ಇಲ್ಲಿ ವೈಟ್ ಫೈಬರ್ಸ್ ಪ್ರಶ್ನೆ ಕೇಳಿರೋದು. ನೆಕ್ಸ್ಟ್ ಬನ್ನಿ, ಇನ್ನೊಂದು ಪ್ರಶ್ನೆ ಏನು ಅಂತಂತಂದರೆ, ಆವಾಗ ಈ ರೆಡ್ ಫೈಬರ್ಸಲ್ಲಿ ಏನು ಅಂತಂತಂದರೆ ಮೈಟೋಕಾಂಡ್ರಿಯಾ ಸಂಖ್ಯೆ ಏನಾಗಿರ್ತವೆ, ಜಾಸ್ತಿ ಇರ್ತವೆ. ಅದೇ ವೈಟ್ ಫೈಬರ್ಸಲ್ಲಿ ಮೈಟೋಕಾಂಡ್ರಿಯಾ ಸಂಖ್ಯೆ ಕಮ್ಮಿ ಇರುತ್ತೆ. ಮೈಟೋಕಾಂಡ್ರಿಯಾ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಫ್ಯೂಚರ್ ಯಾವುದು? ರೆಡ್ ಫೈಬರ್ಸ್. ಸೊ ಆಪ್ಷನ್ ಏನೂ ಆಗಲ್ಲ. ನೆಕ್ಸ್ಟ್ ಬನ್ನಿ, ಉಳಿದಿರೋದು ಬಿ ಅಂಡ್ ಸಿ. ಸಾಮಾನ್ಯವಾಗಿ ರೆಡ್ ಫೈಬರ್ಸಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲೋ ಇರುತ್ತೆ, ಅದೇ ವೈಟ್ ಫೈಬರ್ಸಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೈ ಇರುತ್ತೆ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಬಂದು ಡಿ, ಲೆಸ್ ಮಯೋಗ್ಲೋಬಿನ್, ಫ್ಯೂ ಮೈಟೋಕಾಂಡ್ರಿಯಾ, ಐ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂಡ್ ಅನಾರೋಬ್ಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ ರಿಮೂವ್ ದಿ ಮಾಸ್ಕಿಂಗ್ ಆಫ್ ಆಕ್ಟಿವ್ ಸೈಟ್ ಆನ್ ಆಕ್ಟಿನ್ ಫಿಲಮೆಂಟ್ ಫಾರ್ ಮಯೋಸಿನ್ ಟು ಫಾರ್ಮ್ ಎ ಕ್ರಾಸ್ ಬ್ರಿಡ್ಜ್? ಇಲ್ಲಿ ನಾವು ಆಗಲೇ ಅರ್ಲಿಯರ್ ಸ್ಲೈಡಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ. ಆಕ್ಟಿನ್ ಫಿಲಮೆಂಟ್ ಈ ಥರ ಬರ್ತಾ ಹೋಗುತ್ತೆ. ಆಕ್ಟಿನ್ ಫಿಲಮೆಂಟ್, ಇದು ಮಯೋಸಿನ್ ಹೆಡ್ ಅಂತ ಹೇಳ್ತೀವಿ.
ಈ ಟ್ರೋಪೋನಿನ್ ಇರುತ್ತೆ. ಆ ಟ್ರೋಪೋನಿನ್ಗೆ ಬಂದು ಕ್ಯಾಲ್ಸಿಯಂ ಅಯಾನ್ಸ್ ಬೈಂಡ್ ಆಗ್ತಾ ಹೋಗುತ್ತೆ. ಬೈಂಡ್ ಆದಾಗ ಇಲ್ಲಿ ಮಾಸ್ಕ್ ಏನಾಗ್ತಾ ಹೋಗುತ್ತೆ? ರಿಮೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದು ಯಾವುದು ಅಂತಂದ್ರೆ ಕ್ಯಾಲ್ಸಿಯಂ ಬೈಂಡ್ಸ್ ವಿತ್ ಎ ಸಬ್ ಯೂನಿಟ್ ಆಫ್ ಟ್ರೋಪೋನಿನ್. ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನೀವು, ಈ ರೀಜನ್ ಕಾಣ್ತಾ ಹೋಗುತ್ತೆ ಇಲ್ಲಿ ಸಂಬಂಧಪಟ್ಟಿದ್ದು. ಹಾಗಾಗಿ ಆಪ್ಷನ್ ಥರ್ಡ್ ಒನ್ ಇಸ್ ಕರೆಕ್ಟ್. ಮುಂದೆ ಐಡೆಂಟಿಫೈ ದಿ ಫ್ಲೋಟಿಂಗ್ ರಿಪ್ಸ್ ಆಫ್ ಹ್ಯೂಮನ್ ರಿಪ್ ಕೇಜ್ 11th and 12th, 8th and 9th, 9th and 10th, 10th and 11th. ಇಲ್ಲಿ ಚಿತ್ರದಲ್ಲಿ ನೋಡಬಹುದು ನೀವು, ಇವಕ್ಕೆ ನಾವು ಟ್ರೂ ರಿಪ್ಸ್ ಅಂತ ಹೇಳ್ತೀವಿ, ಇವಕ್ಕೆ ಫಾಲ್ಸ್ ರಿಪ್ ಅಂತ ಹೇಳ್ತೀವಿ, ಕೊನೆಯವಕ್ಕೆ ನಾವೇನಂತ ಹೇಳ್ತೀವಿ ಫ್ಲೋಟಿಂಗ್ ರಿಪ್ಸ್ ಅಂತ ಹೇಳ್ತೀವಿ. ಆಗ್ಲೇ ಹೇಳಿದೆ ಟ್ರೂ ರಿಪ್ಸ್ ಅಟ್ಯಾಚ್ ಟು ದಿ ಸ್ಟರ್ನಮ್, ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಫಾಲ್ಸ್ ರಿಪ್ ಅಟ್ಯಾಚ್ ಟು ದಿ ಟ್ರೂ ರಿಪ್ಸ್. ದ ಅನದರ್ ಟೂ ರಿಪ್ಸ್ ನಾಟ್ ಅಟ್ಯಾಚ್ ಟು ಸ್ಟರ್ನಮ್ ಆರ್ ಮೇ ಬಿ ಎನಿ ಅನದರ್ ಅದರ್ ರಿಪ್ಸ್, ಸೊ ದೀಸ್ ಆರ್ ಕಾಲ್ಡ್ ಫ್ಲೋಟಿಂಗ್ ರಿಪ್ಸ್. ಇಲ್ಲಿ ಕೊನೆಯ ಎರಡು ಬೋನ್ಸ್ಗಳು ಏನಿದಾವೋ ಅವಕ್ಕೆ ನಾವೇನಂತ ಹೇಳ್ತೀವಿ ಫ್ಲೋಟಿಂಗ್ ರಿಪ್ಸ್ ಅಂತ ಹೇಳ್ತೀವಿ. 11th and 12th ರಿಪ್ಸ್ ಆರ್ ರಿಗಾರ್ಡ್ ವಾಟ್ ಇನ್ ಕಾಲ್ ಫ್ಲೋಟಿಂಗ್ ರಿಪ್ಸ್. ಆಪ್ಷನ್ ಬಂದು ಎ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಕ್ಸಲ್ ಬೋನ್ ಈಸ್ ಫಾರ್ಮ್ಡ್ ಬೈ ದಿ ಫ್ಯೂಷನ್ ಆಫ್ ಪ್ಯೂಬಿಸ್, ಸ್ಕ್ಯಾಪುಲಾ, ಟಿಬಿಯಾ, ಸ್ಕ್ಯಾಪುಲಾ, ಈಲಿಯಂ ಅಂಡ್ ಸಾಕ್ರಮ್. ಪ್ಯೂಬಿಸ್, ಕ್ಯಾಲ್ವಿಕಲ್ ಅಂಡ್ ಸ್ಕ್ಯಾಪುಲಾ, ಈಲಿಯಂ, ಇಸ್ಚಿವಮ್ ಅಂಡ್ ಪ್ಯೂಬಿಸ್. ಫಸ್ಟ್ ನೀವು ಇದು ಎಲ್ಲಿ ಬರುತ್ತೆ ಅಂತ ನಿಮಗೊಂದು ಐಡಿಯಾ ಸಿಗಬೇಕು. ನಾವು ಗರ್ಲ್ ಅಂತ ಹೇಳಿದ್ವಿ, ಪೆಕ್ಟರಲ್ ಗರ್ಲ್ ಅಂಡ್ ಪೆಲ್ವಿಕ್ ಗರ್ಲ್ ಅಂತ ಹೇಳ್ತೀವಿ. ಈ ಕ್ವಶನ್ ಬಂದು ಪೆಲ್ವಿಕ್ ಗರ್ಲಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಚಿತ್ರ ಕಾಣ್ತಾ ಇದೆ ನೋಡಿ, ಈ ಪೋರ್ಷನ್ನ ನೀವು ನೋಡಿಬಿಟ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನೋಡಿ, ಈಲಿಯಂ, ಪ್ಯೂಬಿಸ್ ಅಂಡ್ ಇಸ್ಚಿವಮ್ ಅಂತ ಇದೆ. ಅಲ್ಲಿ ನಾವೇ ಮಾಡಿದ್ವಿ, ಸ್ವಲ್ಪ ರೀಅರೇಂಜ್ ಮಾಡಿದ್ದೀವಿ. ನೋಡಿ, ಫಸ್ಟ್ ಒನ್ನಲ್ಲಿ ಪ್ಯೂಬಿಸ್ಸು, ಸ್ಕಾಪುಲಾ, ಟಿಬಿಯಾ ಇದೆ, ಅದು ಬರೋದಿಲ್ಲ. ಸೆಕೆಂಡ್ ಒನ್ನು ಸ್ಕ್ಯಾಪುಲಾ ಮತ್ತಿದೆ, ಅದು ಬರೋದಿಲ್ಲ. ಪ್ಯೂಬಿಸ್, ಕ್ಯಾಲ್ವಿಕಲ್, ಸ್ಕ್ಯಾಪುಲಾ ಇದೆ. ಎ ನಾಟ್ ಕರೆಕ್ಟ್, ಬಿ ನಾಟ್ ಕರೆಕ್ಟ್, ಸಿ ನಾಟ್ ಕರೆಕ್ಟ್. ದ ಕರೆಕ್ಟ್ ಆನ್ಸರ್ ಈಸ್ ಈಲಿಯಂ, ಇಸ್ಟಿವಮ್ ಅಂಡ್ ಪ್ಯೂಬಿಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಲ್ಯಾಕ್ಟಿಕ್ ಆಸಿಡ್ ಡಿಫ್ಯೂಸ್ ಫ್ರಮ್ ಡ್ಯಾಶ್ ಇನ್ ಟು ಬ್ಲಡ್, ಇಟ್ ಈಸ್ ದೆನ್ ಟ್ರಾನ್ಸ್ಫರ್ ಇನ್ ಟು ಬಿ, ವೇರ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ಸಿ. ಮಕ್ಕಳೇ, ಇಲ್ಲಿ ನೀವು ಕೆಲವು ನೋಡಿರ್ಬೋದು, ನೀವೆಲ್ಲರೂ ರನ್ನಿಂಗ್ ರೇಸಲ್ಲಿ ಓಡ್ತಾ ಇರ್ತೀರಿ, ಸ್ಟಾರ್ಟಿಂಗ್ ತುಂಬ ಸ್ಪೀಡಾಗಿ ಹೋಗ್ತೀರಿ, ಆಮೇಲೆ ಹೋಗ್ತಾ ಹೋಗ್ತಾ ನೀವು ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ನಿಮ್ಮ ಮಸಲಲ್ಲಿ ಸುಸ್ತಾಗುತ್ತೆ, ಪೇಯ್ನ್ ಬಂದಂಗೆ ಆಗುತ್ತೆ. ಅದಕ್ಕೆ ಕಾರಣ ಏನು ಅಂತ ನೋಡಿದಾಗ ಅದಕ್ಕೆ ಈ ಆನ್ಸರ್ ನಿಮಗೆ ಈ ಪ್ರಶ್ನೆ ಸಂಬಂಧಪಟ್ಟಿದೆ, ಅದಕ್ಕೆ ರಿಲೇಟೆಡ್ ಆಗಿದೆ. ರೆಡ್ ಮಸಲ್ ಫೈಬರ್ಸು ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ, ಯಾವುದು ರೆಡ್ ಮಸಲ್ ಫೈಬರ್. ಅದೇ ವೈಟ್ ಮಸಲ್ ಫೈಬರ್ಸ್ ಏನು ಮಾಡ್ತವೆ ಅಂದರೆ ಗ್ಲೂಕೋಸ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಲ್ಯಾಕ್ಟಿಕ್ ಆಸಿಡ್ನ ಫಾರ್ಮ್ ಮಾಡ್ತವೆ. ದ ಗ್ಲೂಕೋಸ್ ಇಸ್ ಬ್ರೇಕ್ ಡೌನ್ ಟು ಫಾರ್ಮ್ ಲ್ಯಾಕ್ಟಿಕ್ ಆಸಿಡ್. ಹಾಗಾಗಿ ವೈಟಿಗೆ ನಾವೇನಂತ ಹೇಳ್ತೀವಿ, ದಟ್ ಇಸ್ ಕಾಲ್ಡ್ ಅನೋರೋಬಿಕ್ ಅಂತ ಹೇಳ್ತೀವಿ. ರೆಡ್ಡಿಗೆ ದೇ ಆರ್ ವಾಟ್ ಇನ್ ಎಮ್ ಕಾಲ್ಡ್ ಏರೋಬಿಕ್ ಮಸಲ್ಸ್. ಸೊ ಯಾವಾಗ ಇಲ್ಲಿ ಸಫಿಷಿಯಂಟ್ ಎನರ್ಜಿ ಸಿಗೋದಿಲ್ವೋ ಮಸಲ್ಸ್ ಕಾಂಟ್ರಾಕ್ಷನ್ ಆಗಲಿಕ್ಕೆ, ಆವಾಗ ಈ ಪ್ರೊಸೆಸ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವೈಟ್ ಮಸಲಲ್ಲಿ ಅನರೋಬಿಕ್. ರಿಸಲ್ಟ್ ಪ್ರೊಡ್ಯೂಸ್ ವಾಟ್ ಇನ್ ಕಾಲ್ಡ್ ಲ್ಯಾಕ್ಟಿಕ್ ಆಸಿಡ್. ಸೊ ದಿಸ್ ಲ್ಯಾಕ್ಟಿಕ್ ಆಸಿಡ್ ದಟ್ ಅಕ್ಯುಮುಲೇಟೆಡ್ ಇನ್ ವೈಟ್ ಮಸಲ್ ಫೈಬರ್ಸ್, ಅಕ್ಯುಮುಲೇಟೆಡ್ ಇನ್ ವೈಟ್ ಮಸಲ್ ಫೈಬರ್ಸ್, ಅದು ಅಕ್ಯುಮುಲೇಷನ್ ಆಗ್ತಾ 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 ಹೋದಂಗೆ ನಮಗೇನಾಗುತ್ತೆ, ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ನೀವು ಹಂಗೆ ಕುತ್ಕೊಂಡು ರೆಸ್ಟ್ ತಗೊಂತೀರಿ ಅಂತ ಇಟ್ಕೊಂಡೆ, ರೆಸ್ಟ್ ತಗೊಂಡ ತಕ್ಷಣ ಮತ್ತೆ ನಿಮಗೆ ಮಸಲ್ ಏನಾಗುತ್ತೆ, ಫೀಲ್ ರಿಲ್ಯಾಕ್ಸ್, ಅಂದರೆ ನಾರ್ಮಲಿ ಬಂದಂಗೆ ಕಾಣ್ತಾ ಹೋಗುತ್ತೆ, ಓ ಸುಸ್ತೆಲ್ಲ ಕಮ್ಮಿ ಆದಂಗೆ ಕಾಣುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ, ಏನು ಈ ಲ್ಯಾಕ್ಟಿಕ್ ಆಸಿಡ್ ಅಕ್ಯುಮುಲೇಟ್ ಆಗಿರುತ್ತೋ ಮಸಲಲ್ಲಿ, ಅನಾರೋಬಿಕ್ ಮಸಲಲ್ಲಿ, ಅದು ಪುನಃ ವಾಪಸ್ ಹೊರಗಡೆ ಬರುತ್ತೆ. ಹೊರಗಡೆ ಬಂದು ಮತ್ತೆ ಪುನಃ ಬೇರೆ ಬೇರೆ ಕ್ರಿಯೆಗಳಾಗ್ತಾ ಹೋಗುತ್ತೆ. ಆ ಕ್ರಿಯೆಗೆ ಆಗ ಸಂಬಂಧಪಟ್ಟಂಗೆ ಬಂದಾಗ ಲ್ಯಾಕ್ಟಿಕ್ ಆಸಿಡ್ ಡಿಫ್ಯೂಸಸ್ ಫ್ರಮ್ ಡ್ಯಾಶ್ ಇನ್ ಟು ಬ್ಲಡ್. ಈಗ ಇದನ್ನ ನಾವು ಮಸಲ್ ಅಂತ ತಗೊಂಡ್ರೆ ಅದು ನೆಕ್ಸ್ಟ್ ಎಲ್ಲಿಗೆ ಬರುತ್ತೆ ಅಂತಂದರೆ ಬ್ಲಡ್ಡಿಗೆ ಬರುತ್ತೆ. ಆಗಿದ್ದಾಗ ಇಟ್ ಡಿಫ್ಯೂಸಸ್ ಫ್ರಮ್ ಮಸಲ್ ಇನ್ ಟು ಬ್ಲಡ್. ಆಪ್ಷನ್ ನೋಡಿ, ಇದು ಇದು ಇಲ್ಲಿದೆ. ಸೊ ನೀವು ಆವಾಗ ಎ ಬಿ ಸಿ ನೋಡಬೇಕಾಗತ್ತೆ, ಡಿ ಬಂದು ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ದೆನ್ ಟ್ರಾನ್ಸ್ಫರ್ಡ್ ಇನ್ ಟು ಡ್ಯಾಶ್ ಬಿ ಅಂತ ಹೇಳ್ತೀವಿ. ವಾಟ್ ಎವರ್ ದಿ ಲ್ಯಾಕ್ಟಿಕ್ ಆಸಿಡ್ ಡಿಫ್ಯೂಸಸ್ ಫ್ರಮ್ ಮಸಲ್ ಇನ್ ಟು ಬ್ಲಡ್, ಇಟ್ ಈಸ್ ಟ್ರಾನ್ಸ್ಫರ್ ಇನ್ ಟು ಲಿವರ್. ಲಿವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನೋಡಿ, ಸ್ಕೆಲಿಟಲ್ ಮಸಲ್ ಬಂದಿದ್ದು ನೆಕ್ಸ್ಟ್ ಲಿವರಿಗೆ ಬರುತ್ತೆ. ಲಿವರಿಗೆ ಬಂದಿದ್ದು ಅಲ್ಲಿಂದ ಏನಾಗುತ್ತೆ, ಲಿವರಲ್ಲಿ. ಸೊ ದಿಸ್ ಲ್ಯಾಕ್ಟಿಕ್ ಆಸಿಡ್ ಈಸ್ ಕನ್ವರ್ಟೆಡ್ ಇನ್ ಟು ಪೈರವೇಟ್. ಲ್ಯಾಕ್ಟಿಕ್ ಆಸಿಡ್ ಈಸ್ ಕನ್ವರ್ಟೆಡ್ ಇನ್ ಟು ಪೈರವೇಟ್. ನಿಮಗೆ ಗೊತ್ತಿದೆ, ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕಾಲಿಸಿಸ್ ಆರ್ ಪೈರವೇಟ್. ಸೊ ಈ ರೀತಿಯಾಗಿ ಒಂದು ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಇದಕ್ಕೆ ಲ್ಯಾಕ್ಟಿಕ್ ಅಲ್ಲಿಗೆ ಆಪ್ಷನ್ ಬಂದು ಯಾವುದು ಅಂತಂದರೆ ಮಸಲ್, ಲಿವರ್ ಅಂಡ್ ಪೈರವೇಟ್. ಬಿ ಆಪ್ಷನ್ ಕರೆಕ್ಟ್, ಎ ತಪ್ಪು ಮತ್ತು ಸಿ ತಪ್ಪು. ಮುಂದಿನ ಪ್ರಶ್ನೆಗೆ ಹೋಗೋಣ. ರೀಡ್ ದ ಸ್ಟೇಟ್ಮೆಂಟ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಜಾಯಿಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಆಲ್ ಟೈಪ್ಸ್ ಆಫ್ ಮೂವ್ಮೆಂಟ್.
Statement B, ATPase enzyme needed for muscle contraction is located in myosin. Actually, joints are essential for all types of movement. This statement is correct. ಬಹುಶಃ ಮಕ್ಕಳೇ ನಿಮಗೆ ಏನಾರ ನಿಮಗೆ ಜಾಯಿಂಟ್ಸ್ ಮೂವ್ಮೆಂಟ್ ಇಲ್ಲ ಅಂದಿದ್ರೆ ಹೆಂಗೆ ನಡಿಬೇಕಾಗಿತ್ತು ಗೊತ್ತಾ, ಎಲ್ಲ ಕಾಲ್ನ ಸ್ಟ್ರೈಟ್ ಆಗಿ ಹಾಕಿಬಿಟ್ಟು ರೋಬೋಟ್ ಥರ ನಡಿಬೇಕಾಗಿತ್ತು. ಜಾಯಿಂಟ್ಸ್ ಮೂವ್ಮೆಂಟ್ ಇರೋದ್ರಿಂದ ನಮಗೆ ಬೆಂಡ್ ಆಗ್ತಾ ಹೋಗುತ್ತೆ. ಎರಡನೇದು, ATPase ಎನ್ಝೈಮ್ ನೀಡೆಡ್ ಫಾರ್ ಮಸಲ್ ಕಾಂಟ್ರಾಕ್ಷನ್ ಇಸ್ ಲೊಕೇಟೆಡ್ ಇನ್ ಮಯೋಸಿನ್ ಸೈಟ್. ನಿಮಗೆ ಆಗಲೇ ಹೇಳಿದೆ ಈ ಥರ ಹೆಡ್ ಬರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಎರಡು ಸೈ, ಒಂದು ಸೈಟ್ ಬರುತ್ತೆ, ಇನ್ನೊಂದು ಸೈಟ್ ಬರ್ತಾ ಹೋಗುತ್ತೆ. ಇದಕ್ಕೆ ATP ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ ನಾವು, ATPase ಎನ್ಝೈಮ್ ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಆಗಿದ್ದಾಗ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್. ಅಲ್ಲಿಗೆ ಆಪ್ಷನ್ ಬಂದು ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ, ಮತ್ತೆ ಬಿ ಸ್ಟೇಟ್ಮೆಂಟ್ ಎ ಈಸ್ ಟ್ರೂ, ಸ್ಟೇಟ್ಮೆಂಟ್ ಬಿ ಈಸ್ ಫಾಲ್ಸ್, ಇದು ತಪ್ಪು. ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್, ತಪ್ಪು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಎ ಈಸ್ ಫಾಲ್ಸ್ ಅಂಡ್ ಸ್ಟೇಟ್ಮೆಂಟ್ ಬಿ ಈಸ್ ಟ್ರೂ, ಅದು ತಪ್ಪು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ರಾಂಗ್ಲಿ ಮ್ಯಾಚ್ಡ್ ಪೇರ್, ಒಳ್ಳೆ ಒಂದು ಹೈ ಆರ್ಡರ್ ಲೆವೆಲ್ ಕ್ವಶನ್ ಇದು. ಬಾಲ್ ಅಂಡ್ ಸಾಕೆಟ್, ಹ್ಯೂಮರ್ ಅಂಡ್ ಪೆಕ್ಟ್ರಲ್ ಗಾರ್ಡ್, ಹಿಂಜ್ ಲಿಗಮೆಂಟ್, ನೀ ಜಾಯಿಂಟ್, ಪಿವೋಟ್ ಜಾಯಿಂಟ್, ಅಟ್ಲಾಸ್ ಅಂಡ್ ಆಕ್ಸಿಸ್, ಸ್ಯಾಡಲ್ ಜಾಯಿಂಟ್ ಬಿಟ್ವೀನ್ ಕಾರ್ಪೆಲ್ಸ್ ಅಂಡ್ ಮೆಟಾಕಾರ್ಪೆಲ್ಸ್. ಇಲ್ಲಿ ಚಿತ್ರ ಅಬ್ಸರ್ವ್ ಮಾಡಿ ನೋಡ್ತಾ ಹೋಗಿ. ಫಸ್ಟ್ ಒನ್ ಏನು ಮೂವ್ಮೆಂಟ್ ಬಂತು, ಇದು ಬಾಲ್ ಸಾಕೆ, ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಹ್ಯೂಮರಸ್ ಅಂಡ್ ಪೆಕ್ಟ್ರೋಲ್ ಗರ್ಡ್, ಕರೆಕ್ಟ್. ಇಲ್ಲಿ ನೋಡಿ ಚಿತ್ರ ಕಾಣ್ತಾ ಹೋಗುತ್ತೆ, ಇದು ಪೆಕ್ಟ್ರೋಲ್ ಗರ್ಡ್ ಮತ್ತೆ ಹ್ಯೂಮರಸ್. ನೆಕ್ಸ್ಟ್ ಬಂದು ನೀ ಜಾಯಿಂಟು, ಹಿಂಜ್ ಲಿಗಮೆಂಟು, ಅದು ಸರಿ. ಪಿವೋಟ್ ಜಾಯಿಂಟ್ ಬಂದು ಇಲ್ಲಿ ಅಟ್ಲಾಸ್ ಅಂಡ್ ಆಕ್ಸಿಸ್, ಅದು ಸರಿ. ಇದು ಸರಿ, ಇದು ಸರಿ, ಇದು ಸರಿ. ಸ್ಯಾಡಲ್ ಜಾಯಿಂಟ್ ಬಂದು ಇಲ್ಲಿ ಕಾರ್ಪೆಲ್ಸ್ ಅಂತ ಇದೆ. ಆಕ್ಚುಲಿ ಕಾರ್ಪೆಲ್ಸ್ ಅಂಡ್ ಮೆಟಾಕಾರ್ಪೆಲ್ಸ್ ಅವೆರಡರ ಮಧ್ಯದಲ್ಲಿ ಬರ್ತಕ್ಕಂಥದಕ್ಕೆ ನಾವೇನಂತ ಹೇಳ್ತೀವಿ, ಇದು ಕಾರ್ಪೆಲ್ಸ್ ಬಂದು ಇವು ಮೆಟಾಕಾರ್ಪೆಲ್ಸ್ ಬಂದರೆ ಅವೆರಡೂ ಮಧ್ಯದಲ್ಲಿ ಬರೋದಕ್ಕೆ ಸ್ಯಾಡಲ್ ಜಾಯಿಂಟ್ ಅಂತ ಹೇಳ್ತಿರೋ. ಇಲ್ಲಿಗೆ ಒಂದು ಚಾಪ್ಟ್ರು ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಬಗ್ಗೆ ಕಂಟೆಂಟು ಮತ್ತು ಕೆಲವು ನೀಟ್ ಅಂಡ್ ಸಿ ಇ ಟಿ ಕ್ವಶನ್ಸ್ಗಳು ನೋಡಿದ್ವಿ. ಈಗ ಎರಡನೇ ಚಾಪ್ಟ್ರು ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ಗೆ ಹೋಗೋಣ. ಇಲ್ಲಿ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಆಗಿ ನೆನಪಿ ಬರೋದು ಯಾವುದು ಅಂತಂದರೆ, ಇಮ್ಮಿಯೇಟ್ ನೆನಪಿ ಬರೋದು ಯಾವುದು ಅಂದರೆ ನ್ಯೂರಾನ್ ಚಿತ್ರ. ನ್ಯೂರಾನ್ ಆರ್ ದಿ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಆ ನ್ಯೂರಾನಿಂದ ನೆಕ್ಸ್ಟ್ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ ನಮ್ಮ ಬಾಡಿ ಒಳಗಡೆ. ಐ, ಇಯರ್, ಸ್ಕಿನ್, ನೋಸ್, ಎಕ್ಸೆಟ್ರಾ, ಟಂಗ್ ಅಂತ ಹೇಳ್ತೀವಿ ಈ ಸೆನ್ಸರಿ ಆರ್ಗನ್ಸ್. ಇಲ್ಲಿ ನಿಮಗೆ ಒಂದು ಚಿತ್ರ ಕಾಣ್ತಾ ಇದೆ, ದಟ್ ಈಸ್ ಐ, ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಸೆನ್ಸರಿ ಆರ್ಗನ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಚಿತ್ರಗಳು ನೋಡ್ಬೋದು, ಲೆನ್ಸ್ ಏನು ವರ್ಕ್ ಮಾಡುತ್ತೆ ಗೊತ್ತಿದೆ, ಸೈಟ್ ಅಂತ ಹೇಳ್ತೀವಿ. ನ್ಯೂರಾನ್ ದಟ್ ಮೇನ್ಲಿ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕಂಡಕ್ಷನ್ ಆಫ್ ಇಂಪಲ್ಸಸ್ ಫ್ರಮ್ ಬಾಡಿ ಟು ಬ್ರೈನ್ ಆರ್ ಬ್ರೈನ್ ಟು ಬಾಡಿ. ಈ ಚಾರ್ಟ್ಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಕಂಟೆಂಟ್ಗಳನ್ನ ನೋಡ್ತಾ ಹೋಗೋಣ. ವಾಟ್ ಈಸ್ ಕೋಆರ್ಡಿನೇಷನ್? ದ ಪ್ರೋಸೆಸ್ ತ್ರೂ ವಿಚ್ ಟೂ ಆರ್ ಮೋರ್ ಆರ್ಗನ್ಸ್ ಇಂಟರಾಕ್ಟ್ ಅಂಡ್ ಕಾಂಪ್ಲಿಮೆಂಟ್ ದ ಫಂಕ್ಷನ್ಸ್ ಆಫ್ ಒನ್ ಅನದರ್. ಬ್ಯೂಟಿಫುಲ್ ಆಗಿದೆ ಸೆಂಟೆನ್ಸ್. ಟೂ ಆರ್ ಮೋರ್ ಆರ್ಗನ್ಸ್ ಇಂಟರಾಕ್ಟ್. ಇಲ್ಲಿ ಕೋಆರ್ಡಿನೇಷನ್ ಅಂತಂದರೆ, ನೀವು ಬಹುಶಃ ಒಂದು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಯಾವುದಾರ ನಾವು ಊಟ ಮಾಡ್ತಿರ್ಬೇಕಾದ್ರೆ ಏನು ಅಂತಂತಂದರೆ, ನೋಡಿ ಬೆರಳು ಅನ್ನನ ಸಾಂಬಾರು ಕಲಿಸ್ತಾ ಹೋಗುತ್ತೆ ಲೈಕ್ ದಿಸ್. ಇಲ್ಲಾಂದರೆ ಒಂದು ಸೊಳ್ಳೆ ಕೈತಾಗ ಕರೆಕ್ಟಾಗಿ ಬಂದು ಅದನ್ನು ಹೊಡ್ಕೊಳ್ತೀವಿ. ಈ ಥರ ಬಂದಾಗ ದೇರ್ ಆರ್ ಮೋರ್, ಟೂ ಆರ್ ಮೋರ್ ಆರ್ಗನ್ಸ್ ಆರ್ ಇಂಟ್ರಾಕ್ಟ್. ಅದಕ್ಕೆ ನಾವೇನಿರ್ತೀವಿ, ಕೋಆರ್ಡಿನೇಷನ್ ಅಂತೀವಿ. ಆ ಕೋಆರ್ಡಿನೇಷನ್ ವಿತ್ ಹೆಲ್ಪ್ ಆಫ್ ನ್ಯೂರಲ್ ಸಿಸ್ಟಮ್. ಹ್ಯೂಮನ್ ನ್ಯೂರಲ್ ಸಿಸ್ಟಮ್ ಕಂಟೈನ್ ದೇರ್ ಆರ್ ಟೂ ಮೈನ್ ರೀಜನ್ಸ್. ಒನ್ ಈಸ್ CNS, ದ ಸೆಕೆಂಡ್ ಒನ್ ಈಸ್ PNS, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂದು ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಬರ್ತಾ ಹೋಗುತ್ತೆ. ಇಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂದು ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಂದು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂಡ್ ಆಟೋನಾಮಿಕ್ಸ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ವಾಟ್ ಈಸ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತಂದರೆ, ದೀಸ್ ಆರ್ ಎ ನರ್ವಸ್ ಸಿಸ್ಟಮ್ ದಟ್ ಕನೆಕ್ಟೆಡ್ ಟು ದಿ ಸೊಮ್ಯಾಟಿಕ್ ಆರ್ಗನ್. ಆಟೋನಾಮಿಕ್ ಅಂತಂದರೆ ಇವಕ್ಕೆ ವಿಸರಲ್ ಆರ್ಗನ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ವಿಸರಲ್ ಆರ್ಗನ್ ಕನೆಕ್ಟ್ ಆಗಿರತಕ್ಕಂಥ ನರ್ವ್ ಸಿಸ್ಟಮ್ಗೆ ನಾವು ಆಟೋನಾಮಿಕ್ ನರ್ವ್ ಸಿಸ್ಟಮ್. ವಿಸರಲ್ ಆರ್ಗನ್ ಅಂದರೆ ಯಾವು? ನಮ್ಮ ಬಾಡಿ ಒಳಗಡೆ ಇರತಕ್ಕಂಥ ಆರ್ಗನ್ಗಳಿಗೆ ನಾವೇನಂತ ಹೇಳ್ತೀವಿ, ವಿಸರಲ್ ಆರ್ಗನ್ಸ್. ನೆಕ್ಸ್ಟ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಳಗಡೆ ತುಂಬ ಇಂಪಾರ್ಟೆಂಟು ಎರಡು, ಒಂದು ಸಿಂಪಥ್ಯಾಟಿಕ್ ಅಂಡ್ ಅನದರ್ ಈಸ್ ಪ್ಯಾರಾಸಿಂಪಥ್ಯಾಟಿಕ್. ದೇರ್ ಆರ್ ವೇರಿಯಸ್ ಬಯೋಲಾಜಿಕಲ್ ಪ್ರೋಸೆಸ್ ಆರ್ ಫಿಸಿಯಲಾಜಿಕಲ್ ಪ್ರೋಸೆಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಅವರ್ ಬಾಡಿ. ಸೇ ಎಕ್ಸಾಂಪಲ್, ಹಾರ್ಟ್ ಬೀಟ್ ಇರ್ಬೋದು, ಪ್ಯೂಪಿಲ್ ಡಯಲೇಷನ್ ಆಫ್ ಪ್ಯೂಪಿಲ್ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಸಿಕ್ರೀಷನ್ ಇರ್ಬೋದು. ಈ ರೀತಿಯಾಗಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಹಾರ್ಟ್ ಬೀಟ್ ರೇಂಜಸ್ ಬಿಟ್ವೀನ್ ಅರೌಂಡ್ 60 to 80, ಅವರೇಜ್ ಇಸ್ ಅಬೌಟ್ 72 ಅಂತ ಹೇಳ್ತೀವಿ. BP 120/80 ಅಂತ ಹೇಳ್ತೀವಿ. ಈ ರೀತಿಯಾಗಿ ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳ್ಳುತ್ತೆ, ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳ್ಳುತ್ತೆ. ಈ ರೀತಿ ಪ್ರೋಸೆಸ್ನ ನಾವು ಕರೆಕ್ಟಾಗಿ ಹೋಮಿಯೋಸ್ಟಾಟಿಕ್ ಅಂತ ಹೇಳ್ತೀವಿ. ಅದನ್ನು ಮೇಂಟೈನ್ ಮಾಡ್ತಕ್ಕಂಥವು ಇವು, ಆಟೋನಾಮಿಕ್ ನ್ಯೂರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ನ್ಯೂರಾನ್. ನೀವು ಇದನ್ನು ನೋಡ್ತಾ ಇದ್ರಿ ಚಿತ್ರಣ. ಇವು ಡೆಂಡ್ರೈಟ್ಸ್, ಇದು ಬಂದು ಸೈಟಾನ್, ಇಲಾಂಗೇಟೆಡ್ ಬರುತ್ತೆ ಇದಕ್ಕೆ ಆಕ್ಸಾನ್,
ಸೊ ಅದಕ್ಕೆ ಕಾಲ್ ಸ್ವಾನ್ಸನ್ ಸೆಲ್. ಈ ಗ್ಯಾಪ್ ಬರುತ್ತೆ, ಎರಡು ಗ್ಯಾಪ್ ಮಧ್ಯದಲ್ಲಿ ಬರೋದು, ದಟ್ ಈಸ್ ನೋಡ್ ಆಫ್ ರಾನ್ವಿಯರ್. ಇದು ಬಂದು ಟೀಲೋಡೆಂಡ್ರೈಟ್ಸ್, ಇದು ಬಂದು ಸೈನಾಪ್ಟಿಕ್ ನಾಬ್. ಸೊ ಇದೊಂದು ಸಿಂಪಲ್ ಚಿತ್ರ, ಇದನ್ನು ನೀವು ಬಿಗಿನಿಂಗಿಂದ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್. ತುಂಬ ಇಂಪಾರ್ಟೆಂಟು ಹೆಡ್ಡಿಂಗ್ ಇದು, ಏಕೆಂದರೆ ತುಂಬ ಸಿ ಇ ಟಿ ಸಂಬಂಧಪಟ್ಟಂಗೆ ಇವ್ರ ಕ್ವೆಶನ್ಸ್ಗಳು ಭಾಳ ಕೇಳ್ತಾ ಇರ್ತೀವಿ. ಜನರೇಷನ್ ಆ್ಯಂಡ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಇಟ್ ಇನ್ಕ್ಲೂಡ್ಸ್ ತ್ರೀ ಸ್ಟೇಜಸ್: ರೆಸ್ಟಿಂಗ್ ಪೊಟೆನ್ಷಿಯಲ್, ಆಕ್ಷನ್ ಪೊಟೆನ್ಷಿಯಲ್ ಆ್ಯಂಡ್ ರೀಪೋಲರೈಸೇಷನ್. ಮೂರು ಸ್ಟೇಜಲ್ಲಿ ಆಗುತ್ತೆ. ನೋಡಿ, ರೆಸ್ಟಿಂಗ್ ಪೊಟೆನ್ಷಿಯಲಲ್ಲಿ ಇದು ಆಕ್ಸಾನ್ ಅಂತ ಲೆಕ್ಕ ಹಾಕಿದರೆ ಹೊರಗಡೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆಕ್ಸೋಪ್ಲಾಸಮ್, ಆಕ್ಸಾನ್ ಸರೌಂಡೆಡ್ ಬೈ ಪಾಸಿಟಿವ್ ರಿಚಾರ್ಜ್, ಇಲ್ಲಿ ಒಳಗಡೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನೆಗೆಟಿವ್ ಚಾರ್ಜ್ ಹೊರಗಡೆ ಪಾಸಿಟಿವ್ ಚಾರ್ಜ್ ಇದ್ದು ಒಳಗಡೆ ನೆಗೆಟಿವ್ ಚಾರ್ಜ್ ಇದ್ದಾಗ ಆವಾಗ ಯಾವುದೇ ಥರದ ನರ್ವ್ ಇಂಪಲ್ಸಸ್ ಕಂಡಕ್ಷನ್ ಆಗ್ತಾ ಇಲ್ಲ ಅಂತ ಅರ್ಥ. ಆವಾಗ ನಾವು ಅದಕ್ಕೆ ಏನಂತ ಹೇಳ್ತೀವಿ? ರೆಸ್ಟಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಕಮ್ ಟು ಆಕ್ಷನ್ ಪೊಟೆನ್ಷಿಯಲ್ಲಿ ಬಂದರೆ ಮಕ್ಕಳೇ, ಈಗೇನಾಗುತ್ತೆ ಅಂದರೆ ಇಲ್ಲಿ ಟೂ ಎನ್ ಎ ಪ್ಲಸ್ ಅಯಾನ್ಸ್ ಮೂವ್ಸ್ ಇನ್ ಟು ದಿ ಆಕ್ಸೋಪ್ಲಾಸಮ್, ಒಳಗಡೆ ಹೋಗುತ್ತೆ ಎನ್ ಎ ಪ್ಲಸ್. ಯಾವಾಗ ಎನ್ ಎ ಪ್ಲಸ್ ಒಳಗಡೆ ಹೋಗೋಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಆ ರೀಜನ್ನಲ್ಲಿ ಹೊರಗಡೆ ನೆಗೆಟಿವ್ ಚಾರ್ಜ್ ಆಗುತ್ತೆ, ಒಳಗಡೆ ಬಂದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ನೋಡಿ, ಇಲ್ಲಿ ಪಾಸಿಟಿವ್ ಪಾಸಿಟಿವ್, ಇಲ್ಲಿ ನೆಗೆಟಿವ್ ನೆಗೆಟಿವ್, ಪಕ್ಕದ ಮತ್ತೆ ಮಾಮೂಲಿ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಇದೆ, ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ನೆಗೆಟಿವ್, ಇಲ್ಲಿ ನೆಗೆಟಿವ್ ನೆಗೆಟಿವ್ ಇದೆ. ನೋಡಿ, ಇಲ್ಲಿ ಪೂರ್ತಿ ಹೊರಗಡೆ ಪಾಸಿಟಿವು, ಒಳಗಡೆ ನೆಗೆಟಿವ್. ಪರ್ಟಿಕ್ಯುಲರ್ಲಿ ಇನ್ ದಿಸ್ ರೀಜನ್ ಹೊರಗಡೆ ನೆಗೆಟಿವ್ ಬರುತ್ತೆ, ಒಳಗಡೆ ಪಾಸಿಟಿವ್ ಬರುತ್ತೆ ಡ್ಯೂ ಟು ಮೂವ್ಮೆಂಟ್ ಆಫ್ ಸೋಡಿಯಂ ಅಯಾನ್. ಡ್ಯೂರಿಂಗ್ ರೆಸ್ಟಿಂಗ್ ಫೇಸ್ ದಿಸ್ ಮೆಂಬ್ರೇನ್ ಆಕ್ಸೋಲೆಮ್ಮ ಇಂಪರ್ಮಿಯೇಬಲ್ ಟು ಎನ್ ಎ ಪ್ಲಸ್, ಎನ್ ಎ ಪ್ಲಸ್ನ ಒಳಗಡೆ ಅಲೋ ಮಾಡಲ್ಲ. ಯಾವಾಗ ಮೆಸೇಜ್ ಇಲ್ಲಿಗೆ ಬಂದು ರೀಚ್ ಆಗುತ್ತೋ ಆವಾಗ ಆ ಚಾನಲ್ಗಳು ಓಪನ್ ಆದಾಗ ಎನ್ ಎ ಪ್ಲಸ್ ಅಯಾನ್ಸ್ ಏನಾಗುತ್ತೆ, ಒಳಗಡೆ ಮೂವ್ ಆಗುತ್ತೆ, ಒಳಗಡೆ ಪಾಸಿಟಿವ್ ಅಯಾನ್ಸ್ ಆಗುತ್ತೆ, ಹೊರಗಡೆ ನೆಗೆಟಿವ್ಲಿ ಚಾರ್ಜ್ ಇದಾಗ್ತಾವುತ್ತೆ. ಆವಾಗ ಅಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ಅಲ್ಲಿಗೆ ಮೆಸೇಜ್ ಸ್ಟಿಮ್ಯುಲಸ್ ಒಳಗಡೆ ಹೋಯಿತು, ಆ ಒಂದು ಪ್ರೋಸೆಸ್ಗೆ ನಾವೇನಂತ ಹೇಳ್ತೀವಿ? ಆಕ್ಷನ್ ಪೊಟೆನ್ಷಿಯಲ್. ಒನ್ಸ್ ಆಕ್ಷನ್ ಪೊಟೆನ್ಷಿಯಲ್ ಈಸ್ ಜನರೇಟೆಡ್ ಇನ್ ದ ಆಕ್ಸೋಪ್ಲಾಸಮ್ ಆರ್ ಮೇ ಬಿ ಆಕ್ಸಾನ್, ಇವು ಮೂವ್ಸ್ ಆಗ್ತಾ ಹೋಗುತ್ತೆ ಟುವರ್ಡ್ಸ್ ಟೀಲೋಡೆಂಡ್ರೈಟ್ಸ್. ಒಂದು ಮಕ್ಕಳೇ, ಇಲ್ಲಿ ಮೆಸೇಜ್ ರಿಸೀವ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಡೆಂಡ್ರೈಟ್ಸ್ ಕಡೆ ಮೂವ್ ಆಗಲ್ಲ, ಅದು ಟೀಲೋಡೆಂಡ್ರೈಟ್ಸ್ ಕಡೆ ಮೂವ್ ಆಗೋದು. ಈಗ ನೆಕ್ಸ್ಟ್ ಚಿತ್ರ ನೋಡೋಣ. ಈಗ ಇಲ್ಲಿ ನೆಗೆಟಿವ್ ಚಾರ್ಜ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪಾಸಿಟಿವ್ ಬರ್ತಾ ಹೋಗುತ್ತೆ ಒಳಗಡೆ, ಇಲ್ಲೂ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್, ಈ ಕಡೆ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಪಾಸಿಟಿವ್ ನೆಗೆಟಿವ್ 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 ಇದೆ. ಈಗ ಇದು ಮತ್ತೆ ಒಳಗಡೆ ಬರುತ್ತೆ, ಇದು ಹೊರಗಡೆ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹೀಗೆ ಮೂವ್ ಆಗ್ತಾ ಹೋಗುತ್ತೆ. ಮುಂದಕ್ಕೆ ಇಂಪಲ್ಸಸ್ ಮೂವ್ ಆಗ್ತಾ ಹೋದಂಗೆ ಹೊರಗಡೆ ಏನಾಗುತ್ತೆ, ಒನ್ಸ್ ಅಗೇನ್ ಹೊರಗಡೆ ಪಾಸಿಟಿವ್ ಆಗುತ್ತೆ, ಹೊರಗಡೆ ನೆಗೆಟಿವ್ ಬರ್ತಾ ಹೋಗುತ್ತೆ. ಆ ಒಂದು ಸ್ಟೇಜ್ಗೆ ನಾವು ದಟ್ ಈಸ್ ಕಾಲ್ಡ್ ರೀಪೋಲರೈಸೇಷನ್. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಎರಡೂ ಹೊರಗಡೆ ಪಾಸಿಟಿವ್ ಇದ್ದು ಒಳಗಡೆ ನೆಗೆಟಿವ್ ಇದ್ದರೆ ಕಾಲ್ಡ್ ರೆಸ್ಟಿಂಗ್ ಪೊಟೆನ್ಷಿಯಲ್. ಸೋಡಿಯಂ ಅಯಾನು ಒಳಗಡೆ ಮೂವ್ ಆಗಿ ಒಳಗಡೆ ಪಾಸಿಟಿವ್ ಬಂದು ಹೊರಗಡೆ ನೆಗೆಟಿವ್ ಬಂತು ಅಂದರೆ ಅಲ್ಲಿಗೆ ಇಂಪಲ್ಸಸ್ ಜನರೇಟ್ ಆಗಿದೆ ಅಂತ, ದಟ್ ಈಸ್ ಕಾಲ್ಡ್ ಆಕ್ಷನ್ ಪೊಟೆನ್ಷಿಯಲ್. ಇದೇ ರೀತಿಯಾಗಿ ಪ್ಲಸ್ ಒಳಗಡೆ ಬರ್ತವೆ, ಮೈನಸ್ ಹೊರಗಡೆ, ಪ್ಲಸ್ ಒಳಗಡೆ, ಮೈನಸ್ ಒಳಗಡೆ ಮೂವ್ ಆಗ್ತಾ ಹೋದಾಗ ಕಂಡಕ್ಷನ್ ಆಗ್ತಾ ಹೋಗುತ್ತೆ. ಮುಂದೆ ಕಂಡಕ್ಷನ್ ಆಗ್ತಾ ಹೋದಂಗೆ ಹಿಂದೆಗಡೆ ಒನ್ಸ್ ಅಗೇನ್ ಮಾಮೂಲಿ ಹೊರಗಡೆ ಬಂದುಬಿಟ್ಟು ಪ್ಲಸ್ ಬರುತ್ತೆ, ಮತ್ತೆ ಒಳಗಡೆ ಬಂದು ಮೈನಸ್ ಬರ್ತಾ ಹೋಗುತ್ತೆ. ಆ ಒಂದು ಕಂಡೀಷನ್ಗೆ ನಾವೇನಿರ್ತೀವಿ? ರೀಪೋಲರೈಸೇಷನ್. ಮುಂದಿನ ಟ್ರಾನ್ಸ್ಮಿಷನ್ ಆಫ್ ನರ್ವ್ ಇಂಪಲ್ಸಸ್ ಎರಡು ಥರ ಆಗುತ್ತೆ, ಒಂದು ಎಲೆಕ್ಟ್ರಿಕ್ ಇಂಪಲ್ಸಸ್ ಸೈನಾಪ್ಸಿಸ್ ಆ್ಯಂಡ್ ಕೆಮಿಕಲ್ ಸೈನಾಪ್ಸಿಸ್. ಇಲ್ಲಿ ಚಿತ್ರ ನೋಡ್ಬೋದು, ಇದಕ್ಕೆ ನಾವೇಳ್ತೀವಿ ಸೈನಾಪ್ಸ್ ಅಂತ ಹೇಳ್ತೀವಿ. ಪ್ರೀ ಸೈನಾಪ್ಟಿಕ್ ಮೆಂಬ್ರೈನ್, ಸೈನಾಪ್ಟಿಕ್ ಕ್ಲೆಫ್ಟ್ ಆ್ಯಂಡ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೈನ್. ಇಲ್ಲಿ ಏನು ನಿಮಗೆ ಯೆಲ್ಲೋ ಕಲರ್ ಕಾಣ್ತಾ ಹೋಗುತ್ತೆ, ಇವಕ್ಕೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ. ಸೊ ಆ ನ್ಯೂರೋ ಟ್ರಾನ್ಸ್ಮಿಟರ್ ಬಂದು ಅಸಿಟೈಲ್ ಕೋಲೈನ್ ಅಂತ ಹೇಳ್ತೀವಿ. ಇದೊಂದು ಫಿಸಿಯಲಾಜಿಕಲ್ ಜಂಕ್ಷನ್ ಅಂತಲೂ ಹೇಳ್ತಾರೆ. ಆ ಫಿಸಿಯಲಾಜಿಕಲ್ ಜಂಕ್ಷನ್ ಇನ್ನೊಂದು ಸೈನಾಪ್ಸಿಸ್ ಅಂತ ಒಂದು ಬರುತ್ತೆ ಬ್ರೈನ್. ಸೊ ಈ ರೀಜನ್ ಬಂದು ಸೆರೆಬ್ರಮ್, ಇದು ಕಾರ್ಪಸ್ ಕೊಲಾಸಮ್, ಇದು ಥ್ಯಾಲಮಸ್, ಹೈಪೋಥ್ಯಾಲಮಸ್, ಮಿಡ್ ಬ್ರೈನ್, ದಿಸ್ ಪೋರ್ಷನ್ ಸೆರೆಬೆಲಮ್ ಆ್ಯಂಡ್ ದಿಸ್ ಒನ್ ಈಸ್ ಪಾನ್ಸ್ ಮೆಡುಲ್ಲಾ ಅಬ್ಲಾಂಗೇಟಾ. ಬ್ರೈನ್ ಜನರಲಿ ಡಿವೈಡ್ ಇಂಟು ತ್ರೀ ರೀಜನ್ ಅಂತ ಹೇಳ್ತೀವಿ, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲೇನು ಕಾಣ್ತಾ ಹೋಗುತ್ತೆ, ಇದಷ್ಟು ಫೋರ್ ಬ್ರೈನ್. ಈ ಪೋರ್ಷನ್ ಏನಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಹಿಂಡ್ ಬ್ರೈನ್. ಇಲ್ಲೊಂದು ಸಣ್ಣ ರೀಜನ್ ಇದೆ ಬಿಟ್ವೀನ್ ಥ್ಯಾಲಮಸ್ ಆ್ಯಂಡ್ ಹೈಪೋಥ್ಯಾಲಮಸ್, ಸೊ ದಟ್ ಈಸ್ ದಿ ಮಿಡ್ ಬ್ರೈನ್.
ನೆಕ್ಸ್ಟ್ ರಿಫ್ಲೆಕ್ಸ್ ಆಕ್ಷನ್, ಸಡನ್ ವಾಲಂಟರಿ ಆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಸ್ಟಿಮುಲೈ. ಮಕ್ಕಳೇ, ನೀವೇನಾರ ಬಿಸಿದು ಏನಾರ ಹಂಚು ಅಥವಾ ಬಿಸಿ ಕಾಫಿ ಕಪ್ಪು ಇಂಥದ್ದು ಏನಾರ ಮುಟ್ಟಿದರೆ ಸಡನ್ ಆಗಿ ಏನು ಮಾಡ್ತೀರಿ, ಕೈನ ವಿಡ್ರಾವಲ್ ಆಫ್ ಹ್ಯಾಂಡ್ ಅಂತ ಹೇಳ್ತೀವಿ ನಾವು. ಆ ವಿಡ್ರಾವಲ್ ಆಫ್ ಹ್ಯಾಂಡ್ ಅಂತ ಏನು ಸಡನ್ ಆಗಿ ಆಗ್ತಾ ಹೋಗುತ್ತೋ ಆ ಒಂದು ಆಕ್ಷನ್ಗೆ ನಾವು ಹೇಳ್ತೀವಿ ರಿಫ್ಲೆಕ್ಸ್ ಆಕ್ಷನ್ ಅಂತ ಹೇಳ್ತೀವಿ. ಅದು ಯಾವ ಪಾತಲ್ಲಿ ಮೂವ್ ಆಗುತ್ತೋ ಆ ಪಾತಿಗೆ ನಾವೇನು ಹೇಳ್ತೀವಿ ರಿಫ್ಲೆಕ್ಸ್ ಆರ್ಕ್. ಇಲ್ಲಿ ನೋಡ್ಬೋದು ರಿಸೆಪ್ಟಾರಿಂದ ಬಂದು ಹೀಗೆ ಹೋಗಿ ಇಲ್ಲಿಂದ ಬಂದು ನೆಕ್ಸ್ಟ್ ಹೀಗೆ ಬಂದು ನಿಮಗೆ ಹೀಗೆ ಬಂದು ಇಲ್ಲಿಗೆ ರೀಚ್ ಆಗುತ್ತೆ. ಈ ಒಂದು ಪಾತಿಗೆ ಏನಂತ ಹೇಳ್ತೀವಿ ರಿಫ್ಲೆಕ್ಸ್ ಆರ್ಕ್ ಅಂತೀವಿ. ಆ ಒಂದು ಆಕ್ಷನ್ಗೆ ದಟ್ ಈಸ್ ಕಾಲ್ಡ್ ರಿಫ್ಲೆಕ್ಸ್ ಆಕ್ಷನ್. ಮುಂದಿನ ಸ್ಲೈಡು ಐ ಚಿತ್ರ ಇದು. ಇಟ್ ಇಸ್ ಒನ್ ಆಫ್ ದಿ ಸೆನ್ಸರಿ ಆರ್ಗನ್. ಬಹುಶಃ ಇದು ನೀವು ಎಲ್ಲ ಕಡೆ ಹೈಸ್ಕೂಲೆಲ್ಲ ಸ್ಟಡಿ ಮಾಡಿದ್ದೀರಿ. ಕಾರ್ನಿಯಾ, ಆಕ್ವಿಯಸ್ ಚೇಂಬರ್, ಲೆನ್ಸ್. ಆ ಲೆನ್ಸ್ನ ಬಲ್ಜಿಂಗ್ ಮಾಡ್ತಕ್ಕಂಥದ್ದನ್ನ ಕಂಟ್ರೋಲ್ ಮಾಡೋದು ಯಾವುದು ಅಂದರೆ ಸಿಲಿಯರಿ ಬಾಡಿ. ದ ಲೆನ್ಸ್ ಆರ್ ಕವರ್ಡ್ ಕವರ್ಡ್ ಬೈ ಸ್ಟ್ರಕ್ಚರ್ ನೇಮ್ ವಾಟ್ ಎಂಬ ಕಾಲ್ಡ್ ಐರಿಸ್. ಲೆನ್ಸಿಂದ ಒಳಭಾಗದಲ್ಲಿ ವೈಟ್ರಸ್ ಹ್ಯೂಮರ್. ನೆಕ್ಸ್ಟು ದೀಸ್ ಆರ್ ಕಾಲ್ಡ್ ವಾಲ್ ಲೇಯರ್ ಆಫ್ ದಿ ಐ ಅಂತ ಹೇಳ್ತೀವಿ. ಹೊರಗಡೆ ಲೇಯರ್ ಸ್ಲೀರಾ, ನೆಕ್ಸ್ಟ್ ಲೇಯರ್ ಕಾರಾಯ್ಟ್, ಆ್ಯಂಡ್ ಅನದರ್ ಇಸ್ ರೆಟಿನಾ. ಇಲ್ಲೊಂದು ಫೋವಿಯಾ ಅಂತ ಹೇಳ್ತೀವಿ, ಇದು ಬ್ಲೈಂಡ್ ಸ್ಪಾಟ್, ಆಪ್ಟಿಕ್ ನರ್ವ್ಸ್. ಒಂದೇ ಒಂದು ಬ್ರೀಫ್ ಹೇಳಿಬಿಡ್ತೀನಿ. ಲೈಟ್ ಇಲ್ಲಿಂದ ಪಾಸ್ ಆಗಿಬಿಟ್ಟು ನೆಕ್ಸ್ಟ್ ಲೆನ್ಸ್ ಮುಖಾಂತರ ಬಂದುಬಿಟ್ಟು ಇಲ್ಲಿಗೆ ರೆಟಿನಾಗೆ ಬರುತ್ತೆ. ರೆಟಿನಾದಲ್ಲಿ ದೇರ್ ಆರ್ ಇಂಪಾರ್ಟೆಂಟ್ ಟೂ ಸ್ಟ್ರಕ್ಚರ್, ಒನ್ ಕಾಲ್ಡ್ ರಾಡ್ಸ್ ಅಂಡರ್ ದ ವಾಟ್ ಇಮ್ ಕಾಲ್ಡ್ ಕೋನ್ಸ್. ದೀಸ್ ಟೂ ಸ್ಟ್ರಕ್ಚರ್ಸ್ ಏನು ಮಾಡುತ್ತೆ ಅಂದರೆ ಲೈಟ್ ಇದು ಮಾಡ್ತಕ್ಕಂಥ ಇಮೇಜ್ನ ತೊಗೊಂಡು ನರ್ವ್ಸ್ ಮುಖಾಂತರ ಬ್ರೈನಿಗೆ ಕಳಿಸುತ್ತೆ. ಅಲ್ಲಿ ಬ್ರೈನ್ ಹೆಂಗುತ್ತೆ ಇಮೇಜ್ನ ವಿಜುಲೈಸ್ ಮಾಡ್ತಾ ಹೋಗುತ್ತೆ. ಇದು ಮೆಕ್ಯಾನಿಸಮ್. ನೆಕ್ಸ್ಟ್ ಇಯರ್, ಇಟ್ ಈಸ್ ಆಲ್ಸೋ ಅನದರ್ ಸೆನ್ಸರಿ ಆರ್ಗನ್. ಈ ಪೋರ್ಷನ್ ಬಂದು ಔಟರ್ ಇಯರ್ ಅಂತ ಹೇಳ್ತೀವಿ, ದಿಸ್ ಪೋರ್ಷನ್ ಬಂದು ಮಿಡ್ಲ್ ಇಯರ್, ಆ್ಯಂಡ್ ದಿಸ್ ಪೋರ್ಷನ್ ಬಂದು ಇನ್ನರ್ ಇಯರ್. ಇಲ್ಲೊಂದು ಕೆಂಪುದು ಟ್ಯೂಬ್ ಕಾಣ್ತಾ ಹೋಗುತ್ತೆ, ಇಟ್ ಇಸ್ ಕಾಲ್ಡ್ ಯೂಸ್ಟೇಚಿಯನ್ ಟ್ಯೂಬ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೇಂಟೈನಿಂಗ್ ಪ್ರೆಷರ್. ನೀವು ಪಟಾಕಿ ಸೌಂಡು ಅಥವಾ ಬಸ್ಸಿನ ಸೌಂಡು ಅಥವಾ ಬಸ್ಸಿನ ಆರಾನ್ಗಳು ಏನಾರ ಕೇಳಿಸ್ಕೊಂತೀರಿ, ಆ ಏನು ಡೆಸಿಮಲ್ ಸೌಂಡ್ ಇದೆಯಲ್ಲ ಅದಷ್ಟು ಒಳಗಡೆ ಹೋದರೆ ಕಿವಿ ಏನಾಗುತ್ತೆ ಡ್ಯಾಮೇಜ್ ಆಗುತ್ತೆ. ಆವಾಗ ಎಷ್ಟು ಬೇಕೋ ಅಷ್ಟು ಸೌಂಡ್ ಮಾತ್ರ ಒಳಗಡೆ ಕಳಿಸಿ ಉಳಿದ ಸೌಂಡಲ್ಲಿ ಇದ್ರ ಮುಖಾಂತರ ಹೊರಗಾಗ್ತಾ ಹೋಗುತ್ತೆ. ಆ ಒಂದು ಟ್ಯೂಬ್ಗೆ ನಾವೇನಂತ ಹೇಳ್ತೀವಿ ಯೂಸ್ಟೇಷಿಯನ್ ಟ್ಯೂಬ್ ಅಂತ ಹೇಳ್ತೀವಿ. ಇನ್ನರ್ ಇಯರ್ ಒಳಗೆ ಮೂರು ಬೋನ್ ಬರ್ತವೆ, ಇವು ಇಂಪಾರ್ಟೆಂಟ್, ಮ್ಯಾಲೆಸ್, ಇನ್ಕಸ್, ಅಂಡರ್ ದ ವಾಟರ್ ಕಾಲ್ಡ್ ಸ್ಟೇಪಿಸ್. ನೆಕ್ಸ್ಟ್ ಪ್ರಶ್ನೆಗಳಿಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಫಾರ್ ಎ ನ್ಯೂರಾನ್ ವೆನ್ ಇಟ್ ಈಸ್ ನಾಟ್ ಕಂಡಕ್ಟಿಂಗ್ ಎನಿ ಇಂಪಲ್ಸಸ್. ಇಲ್ಲಿ ಈ ವರ್ಡ್ನ ತುಂಬ ಇಂಪಾರ್ಟೆಂಟ್ ನೋಡಬೇಕು. ನಾಟ್ ಕಂಡಕ್ಟಿಂಗ್ ಅಂದಾಗ ಒಂದು ಮೆಕ್ಯಾನಿಸಮ್ ಆಗುತ್ತೆ, ಕಂಡಕ್ಟಿಂಗ್ ಅಂದಾಗ ಒಂದು ಮೆಕ್ಯಾನಿಸಮ್ ಆಗುತ್ತೆ. ನೋಡಿ, ಇದು ನಾಟ್ ಕಂಡಕ್ಟಿಂಗಲ್ಲಿ ಹೇಳ್ತೀನಿ, ನೆಕ್ಸ್ಟ್ ಕಂಡಕ್ಟಿಂಗಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಾನು ಹೇಳಿದೆ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್, ನೆಗೆಟಿವ್ ನೆಗೆಟಿವ್ ಅಂತ ಹೇಳಿದ್ದೀವಿ, ಪಾಸಿಟಿವ್ ಪಾಸಿಟಿವ್ ಅಂತ ಹೇಳಿದೆ. ಇಲ್ಲಿ ನ್ಯೂರಾನಿಂದ ಮೆಸೇಜ್ ಬಂದಿಲ್ಲ ಅಂತಂತಂದರೆ ಇಲ್ಲಿ ಚಾನಲ್ಗಳೆಲ್ಲ ಏನಾಗುತ್ತೆ, ಸೋಡಿಯಂ ಚಾನಲ್ ಏನಾಗ್ತವೆ, ಕ್ಲೋಸ್ ಆಗ್ತವೆ. ಆವಾಗ ಈ ಆಕ್ಸಾನ್ ಏನು ಮಾಡುತ್ತೆ, ಮೋರ್ ಪರ್ಮಿಯಬಲ್ ಟು ಕೆ ಪ್ಲಸ್, ನಿಯರ್ಲಿ ಇಂಪರ್ಮಿಯಬಲ್ ಟು ಎನ್ ಎ ಪ್ಲಸ್. ಎನ್ ಎ ಪ್ಲಸ್ನ ಇಂಪರ್ಮಿಯಬಲ್ ಮಾಡಲ್ಲ, ಯಾಕಂದರೆ ಚಾನಲ್ ಓಪನ್ ಆಗಲ್ಲ ಮೆಸೇಜ್ ಬರಲಿಲ್ಲ ಅಂತಂದರೆ. ಮೆಸೇಜ್ ಬಂದಾಗ ಕಂಡಕ್ಷನ್ ಆಗಬೇಕಾದ್ರೆ ಏನಾಗುತ್ತೆ, ಚಾನಲ್ ಓಪನ್ ಆದಾಗ ಸೋಡಿಯಂ ಅಯಾನ್ ಒಳಗಡೆ ಹೋಗುತ್ತೆ, ಆವಾಗ ಮೋರ್ ಪರ್ಮಿಯಬಲ್ ಟು ಎನ್ ಎ ಪ್ಲಸ್. ಮೋರ್ ಪರ್ಮಿಯಬಲ್ ಆಫ್ ಎನ್ ಎ ಟುವರ್ಡ್ಸ್ ಆಕ್ಸೋಪ್ಲಾಸಮ್ ಯಾವಾಗ ಅಂತಂದರೆ ವೈ ಕಂಡಕ್ಟಿಂಗ್ ಆಫ್ ಇಂಪಲ್ಸಸ್. ಇಲ್ಲಿ ನಮ್ಮ ಪ್ರಶ್ನೆ ಬಂದು ನಾಟ್ ಕಂಡಕ್ಟಿಂಗ್ ಆದಾಗ ನಿಮ್ಗೆ ಆಗಲೇ ಹೇಳಿದೆ ಪರ್ಮಿಯಬಲ್ ಟು ಕೆ ಪ್ಲಸ್ ಹೇಳಿದೆ, ಇಂಪರ್ಮಿಯಬಲ್ ಟು ಎನ್ ಎ ಪ್ಲಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಆವಾಗ ನೀವು ನೋಡ್ತಾ ಹೋಗಿ, ದ ಆಕ್ಸೋನಲ್ ಮೆಂಬ್ರೈನ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಕೆ ಪ್ಲಸ್ ಅಂಡ್ ನಿಯರ್ಲಿ ಇಂಪರ್ಮಿಯಬಲ್ ಟು ಎನ್ ಎ ಪ್ಲಸ್. ಒಂದು ಪಾಯಿಂಟ್ ಬಿ ಬಂದು ಆಕ್ಸೋನಲ್ ಮೆಂಬ್ರೈನ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಎನ್ ಎ ಪ್ಲಸ್ ಅಂತ ಹೇಳ್ತೀವಿ. ಇಲ್ಲಿ ನಾಟ್ ಅಂತ ಬಂದಾಗ ಮೋರ್ ಪರ್ಮಿಯಬಲ್ ಟು ಎನ್ ಎ ಪ್ಲಸ್ ಬರಲ್ಲ, ಆಗಿದ್ದಾಗ ಈ ಒಂದು ಸ್ಟೇಟ್ಮೆಂಟ್ ಏನಿದೆಯೋ ರಾಂಗ್ ಆಗುತ್ತೆ. ನೆಕ್ಸ್ಟ್ ಆಕ್ಸೋನಲ್ ಮೆಂಬ್ರೈನ್ ಈಸ್ ಪರ್ಮಿಯಬಲ್ ಟು ಬೋತ್ ಪೊಟಾಷಿಯಂ ಅಂಡ್ ಸೋಡಿಯಂ ಅಯಾನ್ಸ್. ಅಲ್ಲ, ಇದು ಆಪ್ಷನ್ ತಪ್ಪು. ಆಕ್ಸೋನಲ್ ಮೆಂಬ್ರೈನ್ ಈಸ್ ಇಂಪರ್ಮಿಯಬಲ್ ಟು ಬೋತ್ ಪೊಟಾಷಿಯಂ ಅಂಡ್ ಸೋಡಿಯಂ ಅಯಾನ್ಸ್. ಇದು ತಪ್ಪು. ಅಲ್ಲಿಗೆ ಕರೆಕ್ಟ್ ಆಪ್ಷನ್ ಬಂದು ದ ಆಕ್ಸೋನಲ್ ಮೆಂಬ್ರೈನ್ ಈಸ್ ಕಂಪ್ಯಾರಿಟಿವ್ಲಿ ಮೋರ್ ಪರ್ಮಿಯಬಲ್ ಟು ಕೆ ಪ್ಲಸ್ ಅಯಾನ್ಸ್ ಅಂಡ್ ನಿಯರ್ಲಿ ಇಂಪರ್ಮಿಯಬಲ್ ಟು ಎನ್ ಎ ಪ್ಲಸ್ ಅಯಾನ್ಸ್. ನೋಡಿ, ಆಪ್ಷನ್ ಎ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ರೆಪ್ರೆಸೆಂಟಿಂಗ್ ಪಾತ್ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್. ಆಪ್ಷನ್ ಬಂದು ರಿಸೆಪ್ಟಾರ್, ಅಫ್ರೆಂಟ್ ಪಾತ್ವೇ, ಇಂಟರ್ನ್ಯೂರಾನ್, ಎಫೆಕ್ಟಾರ್, ಇಫ್ರೆಂಟ್ ಪಾತ್ವೇ. ಇಲ್ಲಿ ನಿಮಗೆ ಏನು ಆಪ್ಷನ್ನಲ್ಲಿ ಏನು ಇದೆಯಲ್ಲ, ಆ ಪಾತ್ವೇ ಇದೆಯಲ್ಲ, ಡೈರೆಕ್ಷನ್ ಆಫ್ ಪಾತ್ವೇನ ಮಿಕ್ಸಪ್ಪಲ್ಲಿದೆ. ಇದನ್ನು ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಅನಲೈಸ್ ಮಾಡಬೇಕು.
ಕರೆಕ್ಟ್ ಅನಲೈಸ್ ಮಾಡಬೇಕಾದ್ರೆ ನಿಮಗೆ ಒಂದು ಐಡಿಯಾ ಇರಬೇಕು, ಎಲ್ಲಿ ರಿಸೀವ್ ಮಾಡುತ್ತೆ, ಹೇಗೆ ಹೋಗುತ್ತೆ, ಎಲ್ಲಿ ಇಂಟರ್ ಪಾಸ್ ಆಗ್ತಾ ಹೋಗುತ್ತೆ, ನೆಕ್ಸ್ಟ್ ಹೇಗೆ ಬಂದುಬಿಟ್ಟು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗಬೇಕು. ಒಂದು ಸ್ಟೂಡೆಂಟ್ಸ್ ನಿಮಗೆ ಒಂದು ಕ್ಲೂ ಕೊಡ್ತೀನಿ, ಯಾವಾಗಲೂ ಸ್ಟಾರ್ಟಿಂಗ್ ರಿಸೆಪ್ಟ್ ಆರ್ ಇರಬೇಕು, ಕೊನೆಗೆ ಎಫೆಕ್ಟ್ ಆರ್ ಇರಬೇಕು, ಅದನ್ನೊಂದು ಕ್ಲೂ ಇಟ್ಕೊಳ್ಳಿ. ಅಲ್ಲಿಗೆ ಮೊದಲು ಯಾವಾಗಲೂ ಮೆಸೇಜ್ ಸ್ಟಿಮ್ಯುಲಸ್ ರೀಚ್ ಆಗೋದಕ್ಕೆ ದಟ್ ಇಸ್ ಕಾಲ್ಡ್ ರಿಸೆಪ್ಟ್ ಆರ್ ಅಂತ ಹೇಳ್ತೀವಿ. ಕೊನೆಗೆ ಹೋಗ್ಬಿಟ್ಟು ಅಲ್ಲಿ ಆಕ್ಷನ್ ಆದರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಎಫೆಕ್ಟ್ ಆರ್ ಅನ್ನೋ ಅರ್ಥ ಹೇಳ್ತಾ ಹೋಗ್ತೀವಿ. ಈಗ ಈ ಚಿತ್ರ ನೋಡ್ಬೋದು ನೀವು. ಸೊ ದಿಸ್ ಇಸ್ ದಿ ಪಾತ್ ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್. ಇದು ಪಾತ್ ವೇ ಆಫ್ ರಿಫ್ಲೆಕ್ಸ್ ಆಕ್ಷನ್, ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಇಲ್ಲಿ ಚಿತ್ರದಲ್ಲಿ ಕ್ಲಾರಿಟಿ ಕ್ಲೀನ್ ಆಗಿದೆ ನೋಡಿ. ಇದು ಬಂದು ರಿಸೆಪ್ಟ್ ಆರ್, ಯಾವುದು ಮಸಲ್ ಸ್ಪಿಂಡಲ್ಸ್. ನಾವು ಏನ್ ಗೊತ್ತಾ, ಯಾವ್ದಾರ ಒಂದು ಟಚ್ ಆಬ್ಜೆಕ್ಟ್ ನ ಟಚ್ ಮಾಡಿದಾಗ ಅಥವಾ ಹೀಟ್ ಇದು ಮಾಡ್ತಾ ಹೋದಾಗ ಅಲ್ಲೇನಾಗುತ್ತೆ, ಆ ಹೀಟ್ ಅಂತಕ್ಕಂಥ ಟೆಂಪರೇಚರ್ ಹೋಗಿ ಸ್ಟಿಮ್ಯುಲಸ್ ಹೋಗಿ ಮಸಲ್ಗೆ ಹೋಗುತ್ತೆ. ಮಸಲ್ಗೆ ಹೋಗಿದ್ದು ಅಲ್ಲಿಂದ ಮೆಸೇಜ್ ಇಲ್ಲಿ ಕಾಣ್ತಾ ಹೋಗುತ್ತೆ, ಬ್ಲೂ ಕಲರ್ ನ್ಯೂರಾನ್ ಇದಾವೆ, ಏನ್ ಬ್ಲೂ ಕಲರ್ ಕೊಟ್ಟಿದ್ದಿಲ್ಲ, ಆ ನ್ಯೂರಾನ್ ಮುಖಾಂತರ ಸ್ಪೈನಲ್ ಕಾರ್ಡಿಗೆ ಬರುತ್ತೆ. ಆಕ್ಚುಲಿ ಕೆಲವು ಮೆಸೇಜ್ಗಳು ಏನಾಗುತ್ತೆ, ಸ್ಪೈನಲ್ ಕಾರ್ಡಿಂದ ಬ್ರೈನ್ಗೆ ಹೋಗಬೇಕು, ಆದರೆ ಇಮ್ಮಿಡಿಯೇಟ್ ಆಗಿ ಎಲ್ಲಿ ಬರುತ್ತೆ ಅಂತಂದ್ರೆ ಇಟ್ ಈಸ್ ಪ್ರಾಸೆಸ್ ಇನ್ ಟು ದಿ ಇಂಟರ್ ನ್ಯೂರಾನ್. ಇದು ತುಂಬಾ ಇಂಪಾರ್ಟೆಂಟು. ಇಲ್ಲಿಂದ ಏನ್ ಮೆಸೇಜ್ ತಗೊಂಡೋಗುತ್ತಲ್ಲ ಫ್ರಮ್ ಮಸಲ್ ಟು ಇಂಟರ್ ನ್ಯೂರಾನ್, ದಟ್ ಈಸ್ ಕಾಲ್ಡ್ ಅಫರೆಂಟ್ ನ್ಯೂರಾನ್ ಆರ್ ಅಫರೆಂಟ್ ಪಾತ್ವೇ ಅಂತ ಹೇಳ್ತೀವಿ. ಹೋಗೋದಕ್ಕೆ ಅಫರೆಂಟ್ ಅಂತ ಹೇಳ್ತೀವಿ, ವಾಪಸ್ ಬರೋದಕ್ಕೆ ಇಫ್ರೆಂಟ್ ಅಂತ ಹೇಳ್ತೀವಿ. ನಮ್ಮ ನ್ಯೂರಾನ್ ಅಲ್ಲಿ ಎರಡು ತರ, ಅಫರೆಂಟ್ ನ್ಯೂರಾನ್ ಅಂಡ್ ಇಫ್ರೆಂಟ್ ನ್ಯೂರಾನ್. ಕಂಡಕ್ಟ್ ಮೆಸೇಜ್ ಫ್ರಮ್ ಮಸಲ್ ಟು ಬ್ರೈನ್ ಆರ್ ಮೇ ಬಿ ಸ್ಪೈನಲ್ ಕಾರ್ಡ್ ಅಫರೆಂಟ್, ಫ್ರಮ್ ಸ್ಪೈನಲ್ ಕಾರ್ಡ್ ಆರ್ ಬ್ರೈನ್ ಇನ್ ಟು ಮಸಲ್ ಆರ್ ಮೇ ಬಿ ಎಕ್ಸೆಟ್ರಾ ಇಸ್ ಕಾಲ್ಡ್ ಇಫ್ರೆಂಟ್ ಅಂತ ಹೇಳ್ತೀವಿ. ಇಂಟರ್ ನ್ಯೂರಾನ್ ಟ್ರಾನ್ಸ್ಫರ್ ದಿ ಮೆಸೇಜ್ ಟು ಇಫ್ರೆಂಟ್ ಪಾತ್ವೇ, ಇಫ್ರೆಂಟ್ ಪಾತ್ವೆಯಿಂದ ಪುನಃ ಮತ್ತೆ ಮಜಲಿ ಬರುತ್ತೆ, ಮೋಟಾರ್ ಎಂಡ್ ಪ್ಲೇಟಿ ಬಂದು ಎಫೆಕ್ಟ್ ಆರಿ ಬಂದು ಮಜಲ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇನಾಗುತ್ತೆ, ಸಾರ್ಕೊಮಿಯರ್ ಕಾಂಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ರಿಸಲ್ಟ್ ಅಲ್ಲಿ ಕಾಂಟ್ರಾಕ್ಷನ್ ಆಫ್ ಮಜಲ್ ಆಗ್ತಾ ಹೋಗುತ್ತೆ, ರಿಸಲ್ಟ್ ಟು ಡು ವರ್ಕ್. ನಾವು ಎಲ್ಲಿ ಕೆಲಸ ಆಗುತ್ತೋ ಅದಕ್ಕೆ ಮೋಟಾರ್ ಅಂತೀವಿ ನಾವು, ಮೋಟಾರ್ ಅಂತ ನಥಿಂಗ್ ಬಟ್ ಟು ಡು ವರ್ಕ್ ಅಂತ ಹೇಳ್ತೀವಿ. ಹಾಗಿದ್ರೆ ಕರೆಕ್ಟ್ ಆಪ್ಷನ್ ಬಂದು ಇಲ್ಲಿ ರಿಸೆಪ್ಟ್ ಆರ್ ಎರಡರಲ್ಲಿದೆ, ಎ ಮತ್ತೆ ಸಿ ನಲ್ಲಿದೆ. ಸೊ ಬಿ ಮತ್ತೆ ಡಿ ಆಪ್ಷನ್ ಅಲ್ಲ. ನೆಕ್ಸ್ಟ್ ಅಫ್ರೆಂಟ್ ಪಾತ್ವೇ ಎರಡೂ ಕಡೆ ಇದೆ. ಸೊ ನೆಕ್ಸ್ಟ್ ಇಂಟರ್ ನ್ಯೂರಾನ್ ಎರಡೂ ಕಡೆ ಇದೆ. ನೆಕ್ಸ್ಟ್ ಇಫ್ರೆಂಟ್ ಪಾತ್, ಇಫ್ರೆಂಟ್ ಎಫೆಕ್ಟ್ ಆರ್ ಇದೆ, ಇದು ತಪ್ಪು. ಎಫೆಕ್ಟ್ ಆರ್ ನಾನು ಆಗ್ಲೇ ಇದೆ, ಏದು ರಿಸೆಪ್ಟ್ ಆರ್ ಫಸ್ಟ್ ಬರಬೇಕು, ಎಫೆಕ್ಟ್ ಆರ್ ಕೊನೆಗೆ ಬರಬೇಕು. ಎಫೆಕ್ಟ್ ಆರ್ ಕೊನೆಗೆ ಬರೋದು ಇಲ್ಲಿ. ನಿಮ್ಗೇನಾದ್ರು ಫಸ್ಟೇ ಎಫೆಕ್ಟ್ ಆರ್ ಕೊನೆಗೆ ಬರುತ್ತೆ ಅಂತ ಪಕ್ಕ ಗೊತ್ತಾದ್ರೆ ಅವಾಗ ಇವೆರಡು, ಇಲ್ಲಿ ರಿಸೆಪ್ಟ್ ಆರ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಆನ್ಸರ್ನ ಸಿನ ಟಿಕ್ ಮಾಡ್ಬೋದು. ಇಫ್ರೆಂಟ್ ಪಾತ್ವೆ ಆಪ್ಷನ್ ಬಂದು ಸಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಡ್ಸ್ ಅಂಡ್ ಕೋನ್ಸ್ ಆರ್ ಟೂ ಟೈಪ್ಸ್ ಆಫ್ ಫೋಟೋ ರಿಸೆಪ್ಟಾರ್ಸ್, ಡೇ ಲೈಟ್ ಅಂಡ್ ಕಲರ್ ವಿಷನ್ ಆರ್ ದ ಫಂಕ್ಷನ್ಸ್ ಆಫ್ ಕೋನ್ಸ್, ದ ರೀಜನ್ ಆಫ್ ಹ್ಯೂಮನ್ ಐ ವೇರ್ ಫೋಟೋ ರಿಸೆಪ್ಟಾರ್ ಸೆಲ್ಸ್ ಆರ್ ನಾಟ್ ಪ್ರೆಸೆಂಟ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್, ಇಮೇಜ್ ಫಾರ್ಮ್ಡ್ ಆನ್ ದಿ ರೆಟಿನಾ ಈಸ್ ರೆಕಗ್ನೈಸ್ ಬೇಸ್ಡ್ ಆನ್ ಅರ್ಲಿ ಮೆಮೊರಿ. ಹೌದು, ಈ ರೆಟಿನಾದಲ್ಲಿ ಎರಡು ಬರ್ತಾ ಹೋಗುತ್ತೆ, ರೆಟಿನಾದಲ್ಲಿ ರಾಡ್ಸ್ ಮತ್ತೆ ಆಗಲಿ ಹೇಳಿದೆ ಕೋನ್ಸ್ ಅಂತ ಹೇಳ್ತೀವಿ, ಅವೆರಡಕ್ಕೂ ನಾವೇನು ಹೇಳ್ತೀವಿ ಫೋಟೋ ರಿಸೆಪ್ಟಾರ್ ಅಂತ ಹೇಳ್ತೀವಿ. ಡೇ ಲೈಟ್ ಅಂಡ್ ಕಲರ್ ವಿಷನ್ ಫಂಕ್ಷನ್ಸ್ ಆಫ್ ಕೋನ್ಸ್, ಡೇ ಲೈಟ್. ನೆಕ್ಸ್ಟ್ ದ ರೀಜನ್ ಆಫ್ ಹ್ಯೂಮನ್ ಐ ವೇರ್ ಫೋಟೋ ರಿಸೆಪ್ಟಾರ್ ಸೆಲ್ಸ್ ಆರ್ ಪ್ರೆಸೆಂಟ್ ಆರ್ ಸಾರಿ ನಾಟ್ ಪ್ರೆಸೆಂಟ್ ಈಸ್ ಕಾಲ್ಡ್ ಬ್ಲೈಂಡ್ ಸ್ಪಾಟ್. ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ನರ್ವ್ಸ್ ಲೀವ್ ಆಗ್ತಾ ಹೋಗುತ್ತೆ, ಇಲ್ಲಿ ಯಾವುದೇ ಥರದ ರಾಡ್ಸ್ ಮತ್ತೆ ಕೋನ್ಸ್ ಇರಲ್ಲ, ಆ ಒಂದು ಸ್ಪಾಟ್ಗೆ ನಾವೇನಂತ ಹೇಳ್ತೀವಿ ಆಪ್ಟಿಕ್ ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ದ ಇಮೇಜ್ ಫಾರ್ಮ್ಡ್ ಆನ್ ದಿ ರೆಟಿನಾ ಈಸ್ ರೆಕಗ್ನೈಸ್ ಬೇಸ್ಡ್ ಆನ್ ಅರ್ಲಿ ಮೆಮೊರಿ. ನಾವು ಯಾವ್ದಾದ್ರು ಒಂದು ವಸ್ತುನ ಐಡೆಂಟಿಫೈ ಮಾಡಬೇಕು ಅಂದರೆ ಮುಂಚೆನೆ ನಮ್ಮ ಬ್ರೈನಲ್ಲಿ ಆ ಒಂದು ಮೆಮೊರಿ ಇರಬೇಕು. ಮೆಮೊರಿ ಇಲ್ಲದೆ ನಾವು ಯಾರು, ಉದಾಹರಣೆಗೆ ನೀವು ಯಾರು ಗೊತ್ತಾ, ಯಾರೋ ಶಂಕರ ಅಂತ ಹೇಳ್ತೀರಿ, ಅವ್ನು ಶಂಕರ ಅಂತ ನಮಗೇನು ಗೊತ್ತಾಗಲ್ಲ, ಅವ್ನು ಫಸ್ಟ್ ಹೇಳಿರ್ತಾನೆ ನನ್ನ ಹೆಸರು ಶಂಕರ ಅಂತ ಹೇಳಿದರೆ ಮಾತ್ರ ನಿಮಗೆ ಶಂಕರ ಅಂತ ಗೊತ್ತಾಗುತ್ತೆ. ಒಂದು ಉದಾಹರಣೆಗೆ ಅನದರ್ ಗುಡ್ ಎಕ್ಸಾಂಪಲ್ ಪೆನ್ನು, ಫಸ್ಟಾಗಿ ಯಾವ್ದಾರು ನೋಡಿದರೆ ನಮಗೆ ಅದರ ಆಬ್ಜೆಕ್ಟ್ ಏನು ಅಂತ ಗೊತ್ತಾಗಲ್ಲ, ಯಾರು ಅದ್ರ ಹೆಸರು ಹೇಳಿದಾಗ ಅದರ ಮೆಮೊರಿ ನಮಗೆ ಅರ್ಲಿಯಾಗಿ ಬ್ರೈನಲ್ಲಿ ಇಮ್ಯಾಜ್ ಇತ್ತು ಅಂತಂದರೆ ಅವಾಗ ಅದು ರೆಕಗ್ನೈಸ್ ಮಾಡುತ್ತೆ. ಹಾಗಿದ್ದಾಗ ಎ ಕರೆಕ್ಟ್, ಬಿ ಕರೆಕ್ಟ್, ಸಿನೂ ಕರೆಕ್ಟು, ಡಿನೂ ಕರೆಕ್ಟು. ಅಲ್ಲಿಗೆ ಆಪ್ಷನ್ ಒಂದನೇದು ಎ ಬಿ ಸಿ ಡಿ ಆ್ಯಂಡ್ ಆರ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ಆಪ್ಷನ್ ಶೋಯಿಂಗ್ ಅರೇಂಜ್ಮೆಂಟ್ ಆಫ್ ವಾಲ್ ಲೇಯರ್ಸ್ ಆಫ್ ಹ್ಯೂಮನ್ ಐ ಬಾಲ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಇಲ್ಲಿ ನಿಮಗೆ ಹ್ಯೂಮನ್ ಐ ಲೇಯರ್ ಅಂತ ಬಂದ ತಕ್ಷಣ ಹೊರಗಡೆ ಬಂದು ಸ್ಲೀರಾ ಬರುತ್ತೆ, ಆಮೇಲೆ ಬಂದರೆ ಕಾರಾಯ್ಡ್ ಬರುತ್ತೆ, ನೆಕ್ಸ್ಟ್ ಬಂದು ರೆಟಿನಾ ಬರುತ್ತೆ. ಸೊ ದಿಸ್ ಇಸ್ ದಿ ಅರೇಂಜ್ಮೆಂಟ್ ಆಫ್ ಹ್ಯೂಮನ್ ವಾಲ್ ಆಫ್ ದಿ ಐ. ನೋಡಿ, ಹೊರಗಡೆದು ಸ್ಲೀರಾ, ನೆಕ್ಸ್ಟ್ ಹೊರಗಡೆದು ಕಾರಾಯ್ಡ್, ಮೂರನೇದು ರೆಟಿನಾ. ಇಲ್ಲಿ ನಾವು ಪ್ರಶ್ನೆ ಕೇಳಿರೋದು ಏನು ಅಂದರೆ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಕೇಳಿದ್ವಿ. ಅವಾಗ ಔಟ್ಸೈಡ್ ಟು ಇನ್ಸೈಡ್ ಬಂದಾಗ ಫಸ್ಟ್ ಸ್ಲೀರಾ ಎ ಆ್ಯಂಡ್ ಡಿ ಇದೆ, ಆಪ್ಷನ್ ಬಿ ಮತ್ತು ಸಿ ಇಲ್ಲ. ನೆಕ್ಸ್ಟ್ ಬಂದು ಕಾರಾಯ್ಡ್ ಇಲ್ಲಿದೆ. ಸೊ ಇಲ್ಲಿ ರೆಟಿನಾ, ರೆಟಿನಾ ಇದು ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಐ ವಾಲ್ ಆಗಿದ್ದಾಗ ನೆಕ್ಸ್ಟ್ ರೆಟಿನಾ, ಆಪ್ಷನ್ ಬಂದು ಎ. ಮಕ್ಕಳೇ, ಇಲ್ಲಿ ನಾವು ಫ್ರಮ್ ಔಟ್ಸೈಡ್
ಟು ಇನ್ಸೈಡ್ ಕೇಳಿದೀವಿ, ಏನಾರ ಪ್ರಶ್ನೆನ ಇನ್ಸೈಡ್ ಟು ಔಟ್ಸೈಡ್ ಕೇಳಿದ್ರೆ ಆವಾಗ ಏನು ಬರ್ತದೆ ಅಂತಂದರೆ ಈ ಆಪ್ಷನ್ ಬರ್ತಿತ್ತು ನೋಡಿ, ರೆಟಿನಾ, ಕಾರಾಯ್ಡ್ ಅಂಡ್ ಸ್ಲೀರಾ ಬರುತ್ತೆ, ಆವಾಗ ನೀವು ಬಿ ಅಂತ. ಅದಕ್ಕೆ ಈ ನೀವು ಸಿ ಇ ಟಿ ಮತ್ತು ನೀಟಲ್ಲಿ ಟೈಮ್ ಶಾರ್ಟ್ ಇರೋಂಥ ಸಂದರ್ಭದಲ್ಲಿ ಕ್ವಶನ್ನ ರೀಡ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ರೀಡ್ ಮಾಡಿ. ನಾಟ್ ಆರ್ ನಾಟ್ ಅಂತ ವರ್ಡ್ ಇದೆಯೋ, ಔಟ್ಸೈಡ್ ಟು ಇನ್ಸೈಡ್ ಇದೆಯೋ, ಇನ್ಸೈಡ್ ಟು ಔಟ್ಸೈಡ್ ಇದೆಯೋ ಅನ್ನೋದನ್ನ ನೋಡಿ. ಇಲ್ಲಿ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್ ಅಂತ ಬಂದಾಗ ಇಲ್ಲಿ ಬಂದು ಸ್ಲೀರಾ, ಕಾರಾಯ್ಡ್ ಅಂಡ್ ರೆಟಿನಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಫೋಟೋ ಸೆನ್ಸಿಟಿವ್ ಕಾಂಪೌಂಡ್ ಇನ್ ದ ಹ್ಯೂಮನ್ ಐ ಈಸ್ ಕಾಂಪೌಸ್ಡ್ ಆಫ್ ಫೋವಿಯಾ, ಲೆಬ್ರಿನ್, ರಾಡ್ಸ್ ಅಂಡ್ ಕೋನ್ಸ್, ಆಪ್ಸಿನ್ ಅಂಡ್ ರೆಟಿನಾಲ್, ಸ್ಕೀರಾ ಅಂಡ್ ಕಾರಾಯ್ಡ್. ಇಲ್ಲಿ ಬರೋಣ. ಈ ಲೆಬ್ರಿನ್ತ್ ಅಂತ ಬಂದು ಇದು ಇಯರಿಗೆ ಸಂಬಂಧಪಟ್ಟಿದ್ದು, ಫೋವಿಯಾ ಇದು ಐಗೆ ಸಂಬಂಧಪಟ್ಟಿದ್ದು, ಅಲ್ಲಿ ಪಿಗ್ಮೆಂಟ್ಗಳು ಬಾ. ರಾಡ್ಸ್ ಅಂಡ್ ಕೋನ್ಸ್ ಅಂತ ಹೇಳ್ತೀವಿ, ಇದು ಬಂದು ಇದು ಫೋಟೋ ರಿಸೆಪ್ಟಾರ್. ಇಲ್ಲಿ ಫೋಟೋ ರಿಸೆಪ್ಟ್ ಸೆನ್ಸಿಟಿವ್ ಕಾಂಪೊನೆಂಟ್ ಬಂದು ಆಪ್ಸಿನ್ ಅಂಡ್ ರೆಟಿನಾಲ್, ಸ್ಕೀರಾ ಅಂಡ್ ಕಾರಾಯ್ಡ್ ಅಲ್ಲ, ಆಪ್ಷನ್ ಬಂದು ಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮ್ಯಾಚ್ ದಿ ಕಾಲಮ್ ಒನ್ ವಿತ್ ಕಾಲಮ್ ಟು. ಕಾಲಮ್ ಒನ್ನಲ್ಲಿ ಔಟರ್ ಇಯರ್, ಮಿಡ್ಲ್ ಇಯರ್, ಇನ್ನರ್ ಇಯರ್, ಯುಸ್ಟೇಷಿಯನ್ ಟ್ಯೂಬ್ ಇದೆ. ಮ್ಯಾಲಿಸ್, ಇನ್ಕಸ್, ಸ್ಟೇಪಿಸ್, ಇಯರ್ ಪಿನ್ನಾ ಅಂಡ್ ಈಕ್ವಲೈಸಿಂಗ್ ಪ್ರೆಷರ್ ಕಾಕ್ಲಿಯಾ ಅಂತ ಬರುತ್ತೆ. ಇಲ್ಲಿ ಔಟರ್ ಇಯರ್ ಬಂದು ಇಯರ್ ಪಿನ್ನಾ, ಎ ವಿತ್ ಕ್ಯೂ. ಮಿಡ್ಲ್ ಇಯರ್ ಬಂದು ಮ್ಯಾಲಿಸ್, ಇನ್ಕಸ್ ಅಂಡ್ ಸ್ಟೇಪಿಸ್. ದೀಸ್ ಆರ್ ದಿ ತ್ರೀ ಇಯರ್ ಆಸಿಕಲ್ಸ್. ಒನ್ ಇಯರ್ನಲ್ಲಿ ಮೂರು ಆಸಿಕಲ್ ಇರುತ್ತೆ, ಇನ್ನೊಂದು ಇಯರಲ್ಲಿ ಮೂರು ಆಸಿಕಲ್ಸ್ ಅಂತ ಹೇಳ್ತೀವಿ, ಒಟ್ ಆರು ಇಯರ್ ಆಸಿಕಲ್ಸ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮಿಡ್ಲ್ ಇಯರ್. ಇನ್ನರ್ ಇಯರ್ ಬಂದು ಕಾಕ್ಲಿಯಾ, ಕಾಕ್ಲಿಯಾ ಮತ್ತು ಕಾಕ್ಲಿಯರ್ನರು, ಅಲ್ಲಿಂದ ಮುಂದಕ್ಕೆ ಮೆಸೇಜು ಆಪ್ಟಿಕ್ ಮೆಸೇಜ್ ನರ್ವ್ಸ್ ಮುಖಾಂತರ ಬ್ರೈನ್ಗೆ ಹೋಗುತ್ತೆ. ನೆಕ್ಸ್ಟ್ ಯೂಸ್ಟೇಷನ್ ಟ್ಯೂಬ್ ದಟ್ ಈಕ್ವಲೈಸಿಂಗ್ ದಿ ಪ್ರೆಷರ್. ಇವೇನು ಆಪ್ಷನ್ ಇದಾವೋ ಇವಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಇಯರಿಗೆ ಸಂಬಂಧಪಟ್ಟಿದ್ದು. ಇನ್ನರ್ ಇಯರ್ ಬಂದು ಸಿ ಬಂದು ಎಸ್ ಬಂದು ಸಿ ಬರ್ತಾ ಹೋಗುತ್ತೆ, ಡಿ ಬಂದು ಆರ್ ಆಗಿದ್ದಾಗ ಎ ವಿತ್ ಕ್ಯೂ ಎಷ್ಟಿದೆ ನೋಡಿ, ಒಂದೇ ಒಂದರಾಗಿದೆ. ಇಂಥ ಆಪ್ಷನ್ ಏನಾರ ಸಿಕ್ಬಿಡ್ತು ಅಂತಂದರೆ ನಿಮ್ಗೆ ಆಪ್ಷನ್ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಬೇಗ ಈಸಿ ಆಗುತ್ತೆ. ಆದರೂ ಬಿಡಬೇಡಿ, ಮುಂದಕ್ಕೆ ನೋಡಿ. ಇಲ್ಲಿ ನಾವು ಹೇಳಿದ್ವಿ ಬಿ ವಿತ್ ಪಿ ಹೇಳಿದ್ವಿ, ಸರಿ ಇದೆ. ಸಿ ವಿತ್ ಎಸ್ ಸರಿ ಇದೆ. ಡಿ ವಿತ್ ಆರ್ ಇದೆ, ಸರಿ ಇದೆ. ನೋಡಿ ಇಲ್ಲೊಂದು ಚಿತ್ರ ಬರ್ತಾ ಹೋಗುತ್ತೆ, ನೋಡ್ಬೋದು ನೀವು. ಇದು ಔಟರ್ ಇಯರ್, ಇಯರ್ ಡ್ರಮ್ಮು. ನೆಕ್ಸ್ಟು ಮಿಡ್ಲ್ ಇಯರ್, ಮ್ಯಾಲಿಯಸ್, ಇನ್ಕಸ್ ಅಂಡ್ ಸ್ಟೇಪಿಸ್. ನೆಕ್ಸ್ಟು ಇನ್ನರ್ ಇಯರ್ ಇಲ್ಲಿದೆ ನೋಡಿ, ಕಾಕ್ಲಿಯಾ. ಆ್ಯಂಡ್ ನೆಕ್ಸ್ಟ್ ಯೂಸ್ಟೇಷನ್ ಟ್ಯೂಬ್ ದಟ್ ಈಕ್ವಲೈಸಿಂಗ್ ದಿ ಪ್ರೆಷರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ದ ಗಿವನ್ ಡಯಾಗ್ರಾಮ್ ಆಲ್ಫಾಬೇಟ್ಸ್ ಎ ಬಿ ಸಿ ಅಂಡ್ ಡಿ ರೆಪ್ರೆಸೆಂಟ್ಸ್ ದ ಪಾರ್ಟ್ಸ್ ಆಫ್ ದಿ ಹ್ಯೂಮನ್ ಐ, ಚೂಸ್ ದಿ ಕರೆಕ್ಟ್ ಆಪ್ಷನ್ ಶೋಯಿಂಗ್ ದೀಸ್ ಲೇಬಲ್ಸ್ ಕರೆಕ್ಟ್ಲಿ ಐಡೆಂಟಿಫೈಡ್. ನೀವು ಈ ಥರ ಬಂದಾಗ ಏನು ಮಾಡಿ ಅಂತಂದರೆ, ಈ ಚಿತ್ರ ಕೊಟ್ಟಿದ್ದೀವಲ್ಲ, ನೀವಲ್ಲಿ ಲೇಬಲ್ ಒಂಚೂರು ಪಟ್ ಅಂತ ನೆನಪಿವೆ ಅಂತಂದರೆ ನಿಮಗೆ ಈಸಾಗಿ ಆಗುತ್ತೆ. ಎ ಬಂದು ಸ್ಲೀರಾ ಗೊತ್ತಿದೆ ನಿಮಗೆ, ವಾಲ್ ಆಫ್ ದಿ ಐ ಅಂತ ಬಂದಾಗ ಸ್ಲೀರಾ ಬರುತ್ತೆ, ಆಮೇಲೆ ಈ ರೀಜನ್ ಕಾರಾಯ್ಡ್, ಇದು ರೆಟಿನಾ. ನೆಕ್ಸ್ಟ್ ಬಿ ಬಂದು ವೈಟ್ರಸ್ ಹ್ಯೂಮರ್ ಬರ್ತಾ ಹೋಗುತ್ತೆ, ವೈಟ್ರಸ್ ಹ್ಯೂಮರ್. ಇಲ್ಲಿ ವೈಟ್ರಸ್ ಚೇಂಬರ್ ಅಂತ ಹೇಳ್ತೀವಿ, ವೈಟ್ರಸ್ ಚೇಂಬರ್ ಕಂಟೇನ್ ವೈಟ್ರಸ್ ಹ್ಯೂಮರ್. ನೆಕ್ಸ್ಟ್ ಡಿ ಬಂದು ಆಕ್ವಿಯಸ್ ಹ್ಯೂಮರ್, ಟೋಟಲ್ ಚೇಂಬರಿಗೆ ಆಕ್ವಿಯಸ್ ಚೇಂಬರ್ ಅಂತ ಹೇಳ್ತೀವಿ, ಇದಕ್ಕೆ ಆಕ್ವಿಯಸ್ ಹ್ಯೂಮರ್. ಇಲ್ಲಿ ಸಿ ಬಂದು ಕಾರ್ನಿಯಾ ಅಂತ ಹೇಳ್ತೀವಿ. ಆಗಿದ್ದಾಗ ಈಗ ನೋಡ್ತಾ ಹೋಗಿ, ಎ ಬಂದು ಸ್ಲೀರಾ, ಎಷ್ಟಾಗಿದೆ ಆಪ್ಷನ್ನು, ಬಿ ಮತ್ತು ಡಿನಲ್ಲಿದೆ. ಸೊ ನಿಮಗೆ ಎ ಸಿ ಅಲ್ಲ. ನೆಕ್ಸ್ಟ್ ಬನ್ನಿ, ಬಿ ವಿತ್ ಏನಿದೆ ಇಲ್ಲಿ ಆಕ್ವಿಯಸ್ ಹ್ಯೂಮರ್ ಇದೆ, ಇಲ್ಲಿ ವೈಟ್ರಸ್ ವೈಟೇರಿಯಸ್ ಹ್ಯೂಮರ್ ಅಂತ ಇದೆ ನಾವು. ಇಲ್ಲಿ ವೈಟೇರಿಯಸ್ ಹ್ಯೂಮರ್ ಅಂತ ಬಂದಾಗ ಬಿ ಇಲ್ಲಿ ಬಂದಾಗ ಇದು ಆನ್ಸರ್ ಮಾಡ್ಕೊಂಡಿದ್ದೀವಿ, ಆಗಿದ್ದಾಗ ಇದು ಸರಿಯಾಗುತ್ತೆ, ಇಲ್ಲಿ ಆಕ್ವಿಯಸ್ ತಪ್ಪಾಗುತ್ತೆ. ನೆಕ್ಸ್ಟ್ ಸಿ ಕ್ವಶನ್ ನೋಡಿ, ಇದು ಡಿ ಕೊಟ್ಟು ಆಮೇಲೆ ಇದು ಸಿ ಕೊಟ್ಟಿದ್ದೀವಿ, ಇದು ಸಿ ಕೊಟ್ಟು ಇದು ಡಿ ಕೊಟ್ಟಿಲ್ಲ, ಅದಕ್ಕೆ ಲೇಬಲ್ಗಳ ಕರೆಕ್ಟ್ ನೋಡ್ಕೋಬೇಕು. ಇದು ಕಾರ್ನಿಯಾ, ಡಿ ಬಂದು ಆಕ್ವಿಯಸ್ ಚೇಂಬರ್ ಅಂತ ಹೇಳಿ. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್ ಕಂಟ್ರೋಲ್ ರೆಸ್ಪಿರೇಷನ್, ಕಾರ್ಡಿಯೋವ್ಯಾಸ್ಕುಲರ್ ರಿಫ್ಲೆಕ್ಸಸ್ ಅಂಡ್ ಗ್ಯಾಸ್ಟ್ರಿಕ್ ಸಿಕ್ರೇಷನ್? ಸೊ ಆಪ್ಷನ್ ರೆಸ್ಪಿರೇಷನ್ ಅಂದ ತಕ್ಷಣ ಬ್ರೀತಿಂಗ್ ಬರುತ್ತೆ, ಕಾರ್ಡಿಯೋವ್ಯಾಸ್ಕುಲರ್ ರಿಫ್ಲೆಕ್ಷನ್ ರಿಫ್ಲೆಕ್ಸ್ ಅಂಡ್ ಗ್ಯಾಸ್ಟ್ರಿಕ್ ಸಿಕ್ರೇಷನ್. ಸೆರೆಬ್ರಮ್, ಸೆರೆಬೆಲಮ್, ಟ್ಯಾಲಾಮಸ್ ಅಂಡ್ ಮೆಡುಲ್ಲಾ. ಇಲ್ಲಿರ್ತಕ್ಕಂಥ ಏನು ರೆಸ್ಪಿರೇಷನ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕುಲರ್ ರಿಫ್ಲೆಕ್ಸಸ್ ಇರ್ಬೋದು, ಮತ್ತು ಗ್ಯಾಸ್ಟ್ರಿಕ್ ಸಿಕ್ರೇಷನ್ ಇರ್ಬೋದು, ಆ ವಸ್ತುನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪಾರ್ಟ್ ಯಾವುದು ಅಂತಂದರೆ ಬ್ರೈನಲ್ಲಿ ಮೆಡುಲ್ಲಾ. ಹಾಗಿದ್ರೆ ಸ್ವಲ್ಪ ಇವೇನೇನು ಮಾಡ್ತವೆ ಅಂತ ಫಂಕ್ಷನ್ಗಳು ನೋಡ್ತಾ ಹೋಗೋಣ, ಒಂದು ಬ್ರೀಫ್ ಆಫ್ ಫಂಕ್ಷನ್ಗಳು ಏನೇನು ಮಾಡ್ತವೆ ಅಂತ ನೋಡ್ತಾ ಹೋಗೋಣ. ನೋಡಿಲ್ಲಿ, ಸೆರೆಬ್ರಮ್ ಬಂದು ಇಂಟೆಲಿಜೆನ್ಸ್, ಮೆಮೋರಿ, ಸೆನ್ಸೇಷನ್, ವಿಷನ್, ಲೈಕ್ ದಿಸ್. ಸೆರೆಬ್ರಮ್ ಬಂದು
ಬಾಡಿ ಈಕ್ವಿಲಿಬ್ರಿಯಂ ಅಂಡ್ ಬಾಡಿ ಬ್ಯಾಲೆನ್ಸ್. ಥಾಲಮಸ್ ಬಂದು ರಿಲೇ ಸ್ಟೇಷನ್ ಫಾರ್ ಆಲ್ ಸೆನ್ಸರಿ ಇಂಪಲ್ಸಸ್. ಮಕ್ಕಳ ಇಲ್ಲಿ ಬ್ರೈನಲ್ಲಿ ನಿಮಗೆ ಗೊತ್ತಿರ್ಬೋದು ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅಂತ. ಫೋರ್ ಬ್ರೈನ್ ಒಳಗಡೆ ಅಲ್ಲಿ ಸೆರೆಬ್ರಮ್ ಬರುತ್ತೆ, ಸೆರೆಬ್ರಮ್ ಕೆಳಗಡೆ ಕಾರ್ಪಸ್ ಕೊಲಾಸಮ್ ಬರುತ್ತೆ, ಕಾರ್ಪಸ್ ಕೊಲಾಸಮ್ ಅಂತ ಹೇಳ್ತೀವಿ. ಕಾರ್ಪಸ್ ಕೊಲಾಸಮಲ್ಲಿ ಇಲ್ಲಿ ಥಾಲಮಸ್ ಬರುತ್ತೆ. ಈ ಥಾಲಮಸ್ ಹೆಂಗೆ ಅಂದರೆ ರಿಲೇ ಸೆಂಟರ್ ಅಂತ ಹೇಳ್ತೀವಿ. ಈ ಕಡೆಯಿಂದ ಮೆಸೇಜ್ ಹಿಂಗೆ ಕೊಡ್ತಾ ಹೋಗುತ್ತೆ, ಆ ಕಡೆಯಿಂದ ಹೀಗೆ ಕಳಿಸ್ತಾ ಹೋಗುತ್ತೆ. ಆಗಿದ್ದಾಗ ಇಟ್ ಈಸ್ ರಿಗಾರ್ಡೆಡ್ ಅಸ್ ರಿಲೇ ಸ್ಟೇಷನ್ ಫಾರ್ ಆಲ್ ಸೆನ್ಸರಿ ಇಂಪಲ್ಸಸ್. ಹಾಗಾಗಿ ಇವು ಮೂರದು ಫಂಕ್ಷನ್ ಬೇರೆ ಬೇರೆ ಇರೋದೆ. ಆದರೆ ಇಲ್ಲಿ ಪ್ರಶ್ನೆಗೆ ಸಂಬಂಧಪಟ್ಟದ್ದು ಬಂದಾಗ ಇವು ಬೇರೆ ಆಗೋದ್ರಿಂದ ಆನ್ಸರ್ ಬಂದು ಮೆಡುಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸಸ್ ಥ್ರೂ ಆಕ್ಸಾನ್ ಅಂಡ್ ಆಕ್ಸಾನ್. ರೀಪೋಲರೈಸೇಷನ್, ಆಕ್ಷನ್ ಪೊಟೆನ್ಷಿಯಲ್, ರೆಸ್ಟಿಂಗ್ ಪೊಟೆನ್ಷಿಯಲ್. ರೀಪೋಲರೈಸೇಷನ್, ರೆಸ್ಟಿಂಗ್ ಪೊಟೆನ್ಷಿಯಲ್, ಆಕ್ಷನ್ ಪೊಟೆನ್ಷಿಯಲ್, ರೆಸ್ಟಿಂಗ್ ಪೊಟೆನ್ಷಿಯಲ್, ರೀಪೋಲರೈಸೇಷನ್, ಆಕ್ಷನ್ ಪೊಟೆನ್ಷಿಯಲ್, ರೆಸ್ಟಿಂಗ್ ಪೊಟೆನ್ಷಿಯಲ್, ಆಕ್ಷನ್ ಪೊಟೆನ್ಷಿಯಲ್ ಅಂಡ್ ರೀಪೋಲರೈಸೇಷನ್. ಆಗಲೇ ಹೇಳಿದೆ ಮಸಲ್ಗಳು ಫಸ್ಟು ಹೊರಗಡೆ ಪ್ಲಸ್ ಒಳಗಡೆ ಮೈನಸ್ ಇದ್ದರೆ ಆವಾಗ ಅದಕ್ಕೇನಂತ ಹೇಳ್ತೀವಿ ರೆಸ್ಟಿಂಗ್. ಆಮೇಲೆ ಎಲ್ಲಿ ಇದಾಗ್ತಾ ಹೋಗುತ್ತೋ ಸ್ಟಿಮ್ಯುಲಸ್ ರೀಚ್ ಆಗುತ್ತೋ ಅಲ್ಲಿ ನೆಗೆಟಿವ್, ಒಳಗಡೆ ಪಾಸಿಟಿವ್, ಹೊರಗಡೆ ನೆಗೆಟಿವ್. ಸೊ ದಟ್ ಈಸ್ ಕಾಲ್ಡ್ ಆಕ್ಷನ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ನೆಗೆಟಿವ್ ನೆಗೆಟಿವ್ ಬಂದು ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಬರುತ್ತೆ. ಇಲ್ಲಿ ಅವಾಗ ಪುನಃ ಹೊರಗಡೆ ಹಿಂದುಗಡೆಯಿಂದ ಪಾಸಿಟಿವ್ ಮೇಂಟೈನ್ ಮಾಡ್ತಾ ಬರುತ್ತೆ. ದಟ್ ಈಸ್ ಕಾಲ್ಡ್ ರೀಪೋಲರೈಸೇಷನ್. ಆಗಿದ್ದಾಗ ಫಸ್ಟ್ ಒಂದು ಬಂದು ರೆಸ್ಟಿಂಗ್ ಪೊಟೆನ್ಷಿಯಲ್ಲು, ಎರಡನೇದು ಬಂದು ಆಕ್ಷನ್ ಪೊಟೆನ್ಷಿಯಲ್ಲು, ಥರ್ಡ್ ಬಂದು ರೀಪೋಲರೈಸೇಷನ್ ಅಂತ ಹೇಳ್ತೀವಿ. ಅಲ್ಲಿಗೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಕ್ರೇನಿಯಲ್ ಮೆನಿಂಜಸ್ ಕವರಿಂಗ್ ದ ಹ್ಯೂಮನ್ ಬ್ರೈನ್. ಫಸ್ಟ್ ವಾಟ್ ಈಸ್ ಮೆನಿಂಜಸ್ ನೋಡೋಣ. ವಾಟ್ ಈಸ್ ಮೆನಿಂಜಸ್ ಅಂತಂದರೆ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ಆರ್ ಎಕ್ಸ್ಟರ್ನಲಿ ಕವರ್ಡ್ ಬೈ ಕಾಲ್ಡ್ ಕ್ರೇನಿಯಲ್ ಮೆನಿಂಜಸ್ ಅಂಡ್ ಸ್ಪೈನಲ್ ಮೆನಿಂಜಸ್ ಅಂತ ಹೇಳ್ತೀವಿ. ಬಹುಶಃ ಇದು ನಮಗೆ ಏನು ಬ್ರೈನ್ ಅಂತ ಹೇಳ್ತೀವ, ಇದು ಬ್ರೈನ್ ಅಂತ ಹೇಳ್ತೀವ. ಆ ಬ್ರೈನ್ಗೆ ಎಕ್ಸ್ಟರ್ನಲ್ ಏನು ಕವರಿಂಗ್ ಆಗಿರುತ್ತೋ ಆ ಕವರಿಂಗಿಗೆ ನಾವು ಏನು ದಟ್ ಇಸ್ ಕಾಲ್ಡ್ ಮೆನಿಂಜಸ್. ಸ್ಪೈನಲ್ ಕಾರ್ಡಿಗೆ ಬಂತಂದರೆ ಸ್ಪೈನಲ್ ಮೆನಿಂಜಸ್ ಅಂತ ಹೇಳ್ತೀವಿ. ಬ್ರೈನಿಗೆ ಕವರ್ ಆಗಿದೆ ದಟ್ ಇಸ್ ಕಾಲ್ಡ್ ಕ್ರೇನಿಯಲ್ ಮೆನಿಂಜಸ್. ಆ ಕ್ರೇನಿಯಲ್ ಮೆನಿಂಜಸ್ ಒಳಗಡೆ ಮೂರು ಲೇಯರ್ ಇರುತ್ತೆ. ಯಾವುದು ಅಂತಂದರೆ ಡ್ಯುರಾಮ್ಯಾಟರು, ಆರ್ಕನಾಯ್ಡು ಮತ್ತು ಪಯಾಮ್ಯಾಟರ್ ಅಂತ ಮೂರು ಲೇಯರ್ ಇರುತ್ತೆ. ಆ ಲೇಯರ್ಗಳು ಹೇಗೆ ಅರೇಂಜ್ ಆಗಿದ್ದೇವೆ ಅನ್ನೋದ್ರ ಮೇಲೆ, ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ಈ ಪ್ರಶ್ನೆ ಬರುತ್ತೆ. ಇಲ್ಲಿ ನಮ್ಮ ಪ್ರಶ್ನೆ ಬಂದು ಏನು ಅಂತಂತಂದರೆ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಕ್ರೇನಿಯಲ್ ಮೆನಿಂಜಸ್ ಕವರಿಂಗ್ ದ ಹ್ಯೂಮನ್ ಬ್ರೈನ್ ಅಂತ ಹೇಳ್ತೀವಿ. ವೈಟ್ ಮ್ಯಾಟರ್, ಗ್ರೇ ಮ್ಯಾಟರ್, ಡ್ಯುರಾ ಮ್ಯಾಟರ್ ಅಂಡ್ ಪಯಾ ಮ್ಯಾಟರ್ ಇವೆರಡು ಅಲ್ಲ ರೀಜನ್ ಆಫ್ ದಿ ಬ್ರೈನ್. ಇದು ಗ್ರೇ ಮ್ಯಾಟರ್ ಅಂಡ್ ವೈಟ್ ಮ್ಯಾಟರ್ ಇಟ್ ಇಸ್ ರೀಜನ್ ಆಫ್ ಬ್ರೈನ್. ಡ್ಯುರಾ ಮ್ಯಾಟರ್ ಅಂಡ್ ಪಯಾ ಮ್ಯಾಟರ್ ಬಂದು ಮೆನಿಂಜಸ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನೀವು ಇವೆರಡು ಆಪ್ಷನ್ನಲ್ಲಿ ಚಾಯ್ಸ್ ಮಾಡಬೇಕಾಗತ್ತೆ. ಬಹುಶಃ ಇಲ್ಲೊಂದು ಸಣ್ಣ ಚಿತ್ರ ಬರುತ್ತೆ, ನೋಡಿರ್ಬೋದು ನೀವು. ನೋಡಿ ಸ್ಕಿನ್, ಪೆರಿಸ್ಟೋಮಿಯಂ, ಇದು ಬೋನ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಡ್ಯುರಾ ಮ್ಯಾಟರ್, ನೆಕ್ಸ್ಟ್ ಲೇಯರ್ ಬಂದು ಆರ್ಕನಾಯ್ಡ್ ಅಂಡ್ ಕೊನೆಯ ಲೇಯರ್ ಬಂದು ದಟ್ ಈಸ್ ಪಯಾ ಮ್ಯಾಟರ್ ಅಂತ ಹೇಳ್ತೀವಿ. ಅಲ್ಲಿಗೆ ಮೆನಿಂಜಸ್ ಕಾಂಪೌಂಡ್ ಆಫ್ ದೇರ್ ಆರ್ ತ್ರೀ ಲೇಯರ್, ಔಟರ್ ಡ್ಯುರಾ ಮ್ಯಾಟರ್, ಮಿಡ್ಲ್ ಆರ್ಕನಾಯ್ಡ್ ಅಂಡ್ ಇನ್ನರ್ ಪಯಾ ಮ್ಯಾಟರ್ ಅಂತ ಹೇಳ್ತೀವಿ. ಅಲ್ಲಿಗೆ ಇದರಲ್ಲಿ ಎ ತಪ್ಪು, ಬಿ ತಪ್ಪು, ಸಿ ತಪ್ಪು, ಕರೆಕ್ಟ್ ಆಪ್ಷನ್ ಬಂದು ಯಾವುದು ಡಿ ಬರುತ್ತೆ. ಇನ್ನೊಂದು ಚಿತ್ರ ನೋಡ್ಬೋದು ನೀವು, ಇದರ ಕ್ಲೀನಾಗಿ ಕಾಣ್ತಾ ಹೋಗುತ್ತೆ. ನೋಡಿ ಇಲ್ಲಿ ಇನ್ನರ್ ಮೋಸ್ಟ್ ಕಾಣುತ್ತೆ. ನೋಡಿ ಇದು ಈ ಕಲರ್ ಏನು ಕಾಣ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಪಯಾ ಮ್ಯಾಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಆರ್ಕನಾಯ್ಡ್ ಮತ್ತು ಪಯಾ ಮ್ಯಾಟರ್ ಮಧ್ಯದಲ್ಲಿ ಒಂದು ಸ್ಪೇಸ್ ಬರ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಸಬ್ ಆರ್ಕನಾಯ್ಡ್ ಸ್ಪೇಸ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಫ್ಲೂಯಿಡ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಸಿ ಎಸ್ ಎಫ್, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಿಕ್ ದ ಇನ್ಕರೆಕ್ಟ್ ಪೇರ್, ಮಲ್ಟಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್, ಯೂನಿಪೋಲಾರ್ ನ್ಯೂರಾನ್, ಮೈಲಿನೇಟೆಡ್ ನ್ಯೂರಾನ್. ಮಕ್ಕಳಲ್ಲಿ ಚಿತ್ರ ಒಂದು ಅಬ್ಸರ್ವ್ ಮಾಡ್ತಾ ಹೋಗ್ಬಿಡೋಣ. ನಿಮಗೆ ಈ ಚಿತ್ರದಲ್ಲಿ ಒಂದು ಕಾಣ್ತಾ ಹೋಗ ನೋಡಿದು, ಇದು ಸೈಟಾನ್. ಏನು ರೌಂಡ್ ಕಾಣುತ್ತೋ ಇದು ಸೈಟಾನ್, ಇದು ಸೈಟಾನ್. ಭಾಳ ಸಿಂಪಲ್ಲು. ಒಂದು ಸೈಟಾನಿಂದ ಒಂದು ಆಕ್ಸಾನ್ ಬಂದಿದ್ದರೆ ಯೂನಿಪೋಲಾರ್ ನ್ಯೂರಾನ್, ಒಂದು ಸೈಟಾನಿಂದ ಎರಡು ಆಕ್ಸಾನ್ ಬಂದಿದ್ದರೆ ಬೈಪೋಲಾರ್ ನ್ಯೂರಾನ್, ಒಂದು ಸೈಟಾನಿಂದ ಈ ಥರ ಮಲ್ಟಿ ಬ್ರಾಂಚ್ ಬಂದಿದ್ದರೆ ದಟ್ ಈಸ್ ಕಾಲ್ಡ್ ಮಲ್ಟಿಪೋಲಾರ್ ನ್ಯೂರಾನ್. ಇದು ಆಗಿದ್ದರೆ ಫಸ್ಟ್ ಒಂದು ಬಂದು ಯಾವುದು ಬೈಪೋಲಾರ್ ನ್ಯೂರಾನ್, ಸಾರಿ ಇದು ಯೂನಿಪೋಲಾರ್ ನ್ಯೂರಾನ್. ಎರಡನೇದು ಬಂದು ಬೈಪೋಲಾರ್ ನ್ಯೂರಾನ್. ಮೂರನೇದು ಬಂದು ಮಲ್ಟಿಪೋಲಾರ್ ನ್ಯೂರಾನ್ಸ್. ಅಲ್ಲಿಗೆ ದೇರ್ ಆರ್ ತ್ರೀ ಟೈಪ್ಸ್, ಯೂನಿಪೋಲಾರ್, ಬೈಪೋಲಾರ್ ಅಂಡ್ ಮಲ್ಟಿಪೋಲಾರ್. ಇವು ಯಾವ್ಯಾವ ಎಲ್ಲೆಲ್ಲಿದ್ದೇವೆ ಅನ್ನೋದನ್ನ ಒಂದು ಮ್ಯಾಚ್ ಮಾಡ್ತಾ ಹೋಗಿದ್ದೀವಿ. ಇದರಲ್ಲಿ ಒಂದು ಮ್ಯಾಚಿಂಗ್ ಮಾತ್ರ ಕರೆಕ್ಟ್ ಆಗಿಲ್ಲ. ಈಗ ನೋಡಿ ಮಲ್ಟಿಪೋಲಾರ್ ನ್ಯೂರಾನ್, ಇದು ಮಲ್ಟಿಪೋಲಾರ್ ನ್ಯೂರಾನ್ ಫೌಂಡ್ ಇನ್ ದ ಸೆರೆಬ್ರಲ್ ಕಾರ್ಟೆಕ್ಸ್, ಇದು ಸರಿ. ನೆಕ್ಸ್ಟ್
ಬೈಪೋಲಾರ್ ನ್ಯೂರಾನ್ ಫೌಂಡ್ ಇಂದ, ಇದು ಬೈಪೋಲಾರ್ ನ್ಯೂರಾನ್ ಇದಾಗುತ್ತೆ, ಬೈಪೋಲಾರ್ ನ್ಯೂರಾನ್ ಫೌಂಡ್ ಇನ್ ದ ರೆಟಿನಾಫ್ ಐ, ಅದು ಕರೆಕ್ಟ್. ಮೈಲೇಟೆಡ್ ನ್ಯೂರಾನ್ ಫೌಂಡ್ ಇನ್ ಸ್ಪೈನಲ್ ಕಾರ್ಡ್ ಅಂಡ್ ಕ್ರೇನಿಯಲ್ ನರ್ವ್ಸ್, ಇದು ಕರೆಕ್ಟ್. ಹಾಗಿದ್ರೆ ಯೂನಿಪೋಲಾರ್ ನ್ಯೂರಾನ್ ಫೌಂಡ್ ಇನ್ ಅಡಲ್ಟ್ಸ್, ಇದು ತಪ್ಪು. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಏನು ಅಂತಂದ್ರೆ, ಯೂನಿಪೋಲಾರ್ ನ್ಯೂರಾನ್ ಆರ್ ಪ್ರೆಸೆಂಟ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್ ಅಂತ ಹೇಳ್ತಾನೆ. ಪ್ರೆಸೆಂಟ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್, ನಾಟ್ ಇನ್ ಅಡಲ್ಟ್ ಸ್ಟೇಜ್, ಇಟ್ ಇಸ್ ಪ್ರೆಸೆಂಟ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್. ಅಲ್ಲಿಗೆ ಇನ್ಕರೆಕ್ಟ್ ಪೇರ್ ಅಂತ ಬಂದಾಗ ಆಪ್ಷನ್ ಸಿ ಬಂದು ಇನ್ಕರೆಕ್ಟ್ ಪೇರ್ ಆಗುತ್ತೆ, ಅದು ಸರಿಯಾದ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್, ಆಗ್ಲೇನೆ ಹೇಳಿದ್ವಿ, ಇಲ್ಲಿ ಹೇಳ್ತೀವಿ. ನ್ಯೂರಲ್ ಸಿಸ್ಟಮ್ ಎರಡು, ಸಿ ಎನ್ ಎಸ್, ಪಿ ಎನ್ ಎಸ್. ಸಿ ಎನ್ ಎಸ್ ಇನ್ಕ್ಲೂಡ್ಸ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್, ಪಿ ಎನ್ ಎಸ್ ಇನ್ಕ್ಲೂಡ್ಸ್ ಸೊಮ್ಯಾಟಿಕ್, ಬ್ರೈನ್ ಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಇಲ್ಲಿ ಬ್ರೈನ್ ಮೈನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆಟೋನಾಮಿಕ್ ನರ್ವಸ್ ಸಿಸ್ಟಮು ಡೈರೆಕ್ಟ್ ಬಂದ್ಬಿಟ್ಟು ಯಾವುದು ಕಂಟ್ರೋಲ್ ಮಾಡ್ತವೆ ಅಂತಂದ್ರೆ ವಿಸರಲ್ ಆರ್ಗನ್ನ ಕಂಟ್ರೋಲ್ ಮಾಡ್ತವೆ. ರಿಫ್ಲೆಕ್ಸ್ ಆಕ್ಷನ್ ಅಲ್ಲ, ಸ್ಕೆಲಿಟಲ್ ಮಸಲ್ ಅಲ್ಲ, ಸೆನ್ಸ್ ಆರ್ಗನ್ ಅಲ್ಲ. ಆಗಿದ್ದಾಗ ದ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ದಟ್ ಕಂಟ್ರೋಲ್ ವಿಸರಲ್ ಆರ್ಗನ್ಸ್ ಲೈಕ್ ಹಾರ್ಟ್ ಇರ್ಬೋದು, ಗ್ಯಾಸ್ಟ್ರಿಕ್ ಸಿಕ್ರೀಷನ್ ಇರ್ಬೋದು, ಪ್ಯೂಪಿಲ್ ಡೈಲೇಷನ್ ಆರ್ ಮೇ ಬಿ ಕನ್ಸ್ಟ್ರಕ್ಷನ್ ಇರ್ಬೋದು, ಈ ಥರದವು ಕೆಲವು ಕೆಲಸನ ನಿರ್ವಹಿಸಣೆ ಮಾಡ್ತವೆ. ಆ ನರ್ವಸ್ ಸಿಸ್ಟಮ್ಗೆ ನಾವೇನಂತ ಹೇಳ್ತೀವಿ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಅದೇ ನರ್ವಸ್ ಸಿಸ್ಟಮ್ ಡೈರೆಕ್ಟಾಗಿ ಬಂದ್ಬಿಟ್ಟು ಈ ಬಾಡಿ ಆರ್ಗನ್ ಸಂಬಂಧಪಟ್ಟಂಗೆ ಸ್ಕಿನ್ನು ಇಂಥವ್ಕೆ ಸಂಬಂಧಪಟ್ಟಾಗ ಬಂದಾಗ ಆವಾಗ ಅದಕ್ಕೆ ನಾವೇನಂತ ಹೇಳ್ತೀವಿ, ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲ ನೋಡಿ, ಪಿ ಎನ್ ಎಸ್. ನೆಕ್ಸ್ಟ್, ವಿಚ್ ಇಸ್ ದಿ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್? ಸೆರೆಬ್ರಮ್, ಸೆರೆಬಲಮ್, ಥಾಲಮಸ್, ಮೆಡುಲಾ ಅಬ್ಲಾಂಗೇಟಾ. ಫಸ್ಟ್ ಒಂದು ಸೆರೆಬ್ಲಮು, ಥಾಲಮಸ್ಸು, ಸೆರೆಬ್ರಮ್ಮು, ಮೆಡುಲಾ ಅಬ್ಲಾಂಗೇಟ ಇದೆ. ನೀವಿಲ್ಲಿ ಚಿತ್ರ ನೋಡ್ತಿದ್ದೆ ಅಂಕಲೇ ಹೇಳ್ಬೋದು, ಏನು ಈ ಪೋರ್ಷನ್ ಏನಿದೆಯೋ ಇದಷ್ಟು ಬಂದು ಸೆರೆಬ್ರಮ್ಮು, ನೆಕ್ಸ್ಟ್ ಬಂದು ಈ ಪೋರ್ಷನ್ ಏನಿದೆಯೋ ಇಲ್ಲಿ ಥಾಲಮಸ್ ಬರುತ್ತೆ, ಇಲ್ಲಿ ನೆಕ್ಸ್ಟ್ ಇದು ಸೆರೆಬೆಲಮ್ಮು, ಆಯಿತಾ, ನೆಕ್ಸ್ಟ್ ಮೆಡುಲಾ ಅಬ್ಲಾಂಗೇಟ ಇಲ್ಲಿ ಬರುತ್ತೆ. ಅಲ್ಲಿಗೆ ಸೈಜ್ ನೋಡ್ತಾ ಹೋದಾಗ ಈಗಾಗ ಗೊತ್ತಾಗುತ್ತೆ ಏನಿಲ್ಲ. ವಿಚ್ ಇಸ್ ದಿ ಲಾರ್ಜೆಸ್ಟ್ ಪೋರ್ಷನ್ ಆಫ್ ದಿ ಹ್ಯೂಮನ್ ಬ್ರೈನ್ ಅಂತಂದ್ರೆ ಹೇಳ್ಬೋದು, ಇಟ್ ಇಸ್ ದಿ ಸೆರೆಬ್ರಮ್. ಸೆರೆಬ್ರಮ್ ಆಪ್ಷನ್ ಕರೆಕ್ಟ್ ಆಪ್ಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಟೂ ಸೆರೆಬ್ರಲ್ ಹೆಮಿಸ್ಫಿಯರ್ ಆರ್ ಕನೆಕ್ಟೆಡ್ ಬೈ ಎ ಟ್ರ್ಯಾಕ್ ಆಫ್ ನರ್ವ್ ಫೈಬರ್ಸ್ ಕಾಲ್ಡ್ ಕಾರ್ಪಸ್ ಆಲ್ಬಿಕನ್ಸ್, ಕಾರ್ಪಸ್ ಲ್ಯೂಟಿಯಂ, ಕಾರ್ಪಸ್ ಕಾಲೋಸಮ್, ಕಾರ್ಪಸ್ ಕ್ವಾಡ್ರಿಜಿಮಿಯಾ. ಬಹುಶಃ ಇಲ್ಲಿ ಚಿತ್ರ ನೋಡಿ ಕಾಣುತ್ತೆ. ಆಕ್ಚುಲಿ ಚಿತ್ರ ಸೆರೆಬ್ರಮ್ನ ನಾವು ಫ್ರಂಟಲ್ ಟಾಪಲ್ ವ್ಯೂವಲ್ಲಿ ಏನಾರು ನೋಡಿದರೆ ಹೀಗಿದೆ, ಈಗೊಂದು ಸೆರೆಬ್ರಲ್ ವ್ಯೂ, ಈ ಥರ ಒಂದು ಸೆರೆಬ್ರಲ್ ವ್ಯೂ ಬರ್ತಾ ಹೋಗುತ್ತೆ, ಸೆರೆಬ್ರಲ್ ಹೆಮಿಸ್ಪೇರ್. ಸೊ ಇದು ರೈಟ್ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪೇರ್ ಬಂದರೆ ಮಧ್ಯದಲ್ಲಿ ಒಂದು ಗ್ರೂ ಅಂತ ಹೇಳ್ತೀವಿ, ಅದಕ್ಕೆ ದಟ್ ಇಸ್ ಕಾಲ್ಡ್ ಲಾಂಗಿಟ್ಯೂಡ್ನಲ್ ಗ್ರೂ ಅಂತ ಹೇಳ್ತೀವಿ. ದಟ್ ಲಾಂಗಿಟ್ಯೂಡ್ನಲ್ ಗ್ರೂ ದಟ್ ಸಪ್ರೇಟ್ ರೈಟ್ ಸೆರೆಬ್ರಲ್ ಹೆಮಿಸ್ಪೇರ್ ಆ್ಯಂಡ್ ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪೇರ್. ಆದರೆ ಆ ಗ್ರೂವು ಪೂರ್ತಿಯಾಗಿ ಸಪ್ರೇಟ್ ಮಾಡಿಲ್ಲ, ಯಾವುದನ್ನ ರೈಟ್ ಮತ್ತು ಸೆರೆಬ್ರಲ್ ಹೆಮಿಸ್ಪೇರ್ನ ಸಪ್ರೇಟ್ ಮಾಡಿಲ್ಲ, ಅದೋಗಿ ಒಂದು ಈ ಟ್ರ್ಯಾಕ್ ಆಫ್ ನರ್ವ್ ಫೈಬರ್ಸ್ ಬಂದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಆ ಅಟ್ಯಾಚ್ ಆಗ್ತಕ್ಕಂಥ ನರ್ವ್ ಫೈಬರ್ಸ್ ಯಾವುದು ಅಂತಂತಂದ್ರೆ ಇಲ್ಲಿ ಕಾಣುತ್ತೆ ನೋಡಿ, ಹಿಂಗೆ ಎಲ್ಲೋ ಕಲರ್ ಏನು ಚಿತ್ರದಲ್ಲಿ ಕಾಣ್ತಾ ಹೋಗುತ್ತೋ ಇದು, ಇದು ರೀಜನ್ ಬಂದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಈ ರೀಜನ್ಗೆ ನಾವೇನಂತ ಹೇಳ್ತೀವಿ, ಕಾರ್ಪಸ್ ಕಾಲೋಸಮ್ ಅಂತ ಹೇಳ್ತೀವಿ ನಾವು. ಅಲ್ಲಿಗೆ ಟೂ ಸೆರೆಬ್ರಲ್ ಹೆಮಿಸ್ಫೇರ್ ಆರ್ ಕನೆಕ್ಟೆಡ್ ಬೈ ಎ ಟ್ರ್ಯಾಕ್ ಆಫ್ ನರ್ವ್ ಫೈಬರ್ಸ್ ಕಾಲ್ಡ್ ಕಾರ್ಪಸ್ ಕಾಲೋಸಮ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬ್ರೈನ್ ಕಂಟ್ರೋಲ್ ಬಾಡಿ ಟೆಂಪರೇಚರ್, ಅರ್ಜ್ ಆಫ್ ಈಟಿಂಗ್ ಅಂಡ್ ಡ್ರಿಂಕಿಂಗ್? ಇದು ಚೆನ್ನಾಗಿದೆ. ನಾವೇನು ಮಾಡ್ತೀವಿ ಅಂತಂತಂದರೆ, ನೀವೇನಾರು ಒಂದು ಬಾಟ್ಲಿ ನೀರು ಇಟ್ಕೊಂಡಿರ್ತೀರಿ, ಆ ನೀರನ್ನ ಕುಡಿತಾ ಹೋಗ್ತೀರಿ. ಕುಡಿತಾ ಹೋದಾಗ ಒಂದು 2 ಲೀಟ್ರ್ ಬಾಟ್ಲಿ ಇದೆ ಅಂತ ತಕ್ಷಣ ಫುಲ್ ಖಾಲಿ ಮಾಡಲ್ಲ, ಸ್ವಲ್ಪ ಕುಡಿದ ತಕ್ಷಣ ಏನು ಮಾಡ್ತೀವಿ, ಕೈ ಇಳಿಸ್ತೀವಿ. ಆವಾಗ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ ಪಾರ್ಟ್ ಆಫ್ ದಿ ಬ್ರೈನ್ ಅಂತಕ್ಕಂಥದ್ದು. ಇನ್ನೊಂದು ಅರ್ಜ್ ಆಫ್ ಈಟಿಂಗು, ಸುಮ್ಮನೆ ಏನು ಗೊತ್ತಾ ಒಂದು ಮುಂದೆ ಎಷ್ಟೋ ಇದೆ ತಿನ್ನ ಅಂತಂದರೆ ಅದು ಉಷ್ಣ ತಿನ್ನೋಕ್ಕಾಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟೇ ತಿಂತ ಹೋಗ್ತೀವಿ. ಇನ್ನು ಬಾಡಿ ಟೆಂಪರೇಚರ್, ಆಪ್ಟಿಮಮ್ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ, ಜಾಸ್ತಿ ಆದರೆ ಕಡಿಮೆ ಮಾಡ್ಕೊಳ್ಳುತ್ತೆ, ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಆ ಥರ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಯಾವ ಪಾರ್ಟ್ ಅಂತಂತಂದು, ಹೈಪೋಥಾಲಮಸ್, ಸೆರೆಬೆಲಮ್, ಮಿಡ್ ಬ್ರೈನ್, ಕಾರ್ಪಸ್ ಕ್ಯಾಲೋಸಮ್. ಕಾರ್ಪಸ್ ಕ್ಯಾಲೋಸಮ್ ಬಂದು ಆಗಲೇ ಹೇಳಿದ್ದು ಕನೆಕ್ಟಿಂಗ್ ಬ್ರಿಡ್ಜು, ಮಿಡ್ ಬ್ರೈನು, ಸೆರೆಬ್ರಮ್. ಇಲ್ಲಿ ಮೈನ್ ಇಂಪಾರ್ಟೆಂಟ್ ಆಪ್ಷನ್ ಯಾವುದು ಅಂತಂದರೆ ಹೈಪೋಥಾಲಮಸ್ ದಟ್ ಕಂಟ್ರೋಲ್ ದ ಬಾಡಿ ಟೆಂಪರೇಚರ್, ಅರ್ಜ್ ಫಾರ್ ಈಟಿಂಗ್ ಅಂಡ್ ಡ್ರಿಂಕಿಂಗ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಸೆಲೆಕ್ಟ್ ದ ರೈಟ್ ಆಪ್ಷನ್ ಅಪ್ಲಿಕೇಬಲ್ ಫಾರ್ ರೆಟಿನಾ. ಗ್ಯಾಂಗ್ಲಿಯಾನ್ ಸೆಲ್ಸ್, ಸಿಲಿಯರಿ ಬಾಡಿ, ಬೈಪೋಲಾರ್ ಸೆಲ್ಸ್, ಐರಿಸ್, ಫೋಟೋರಿಸೆಪ್ಟಾರ್ ಸೆಲ್ಸ್ ಅಂಡ್ ಸ್ಲೀರಾ. ಗ್ಯಾಂಗ್ಲಿಯಾನ್ ಸೆಲ್ಸ್, ಬೈಪೋಲಾರ್ ಸೆಲ್ಸ್, ಫೋಟೋರಿಸೆಪ್ಟಾರ್, ಸ್ಲೀರಾ, ಬ್ಲೈಂಡ್ ಸ್ಪಾಟ್ ಅಂಡ್ ಬೈಪೋಲಾರ್ ಸೆಲ್ಸ್. ಪ್ರಶ್ನೆ ಅಪ್ಲೈ ನೋಡ್ಕೊಳ್ಳಿ ಕರೆಕ್ಟಾಗಿ. ರೈಟ್ ಆಪ್ಷನ್ ಫಾರ್ ರೆಟಿನಾ, ಈ ರೆಟಿನಾ ಅಂತ ಏನು ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಿದ್ದು ನೋಡಿ. ಇದು ರೆಟಿನಾ,
ಕೊರಾಯ್ಡ್ ಅಂಡ್ ಸ್ಲೀರಾ ಅಂತ ಹೇಳ್ತೀವಿ. ಇಷ್ಟು ಮಾತ್ರ ನೋಡಿದರೆ ಅದರೊಳಗಡೆ ಏನೇನಿದ್ದಾವೆ ಅಂತ ಲೆಕ್ಕ. ಅದರೊಳಗೆ ಬಂದಾಗ ನಾವು ಮೂರು ರೀಜನ್ ಹೇಳ್ತೀವಿ. ಇವು ಗ್ಯಾಂಗ್ಲಿಯಾನ್ ಸೆಲ್ಸು, ಮತ್ತೆ ಬಂದು ಬೈಪೋಲಾರ್ ಸೆಲ್ಸು, ಇವು ಬಂದು ಫೋಟೋ ರಿಸೆಪ್ಟಾರ್ಸ್. ನೀವಿಲ್ಲಿ ನೋಡಿ ಕಾಣ್ತಾ ಇದೆ, ರೆಡ್ಡು ಗ್ರೀನು ಮತ್ತು ಬ್ಲೂ ಕಾಣ್ತಾ ಇದೆ. ಇವಕ್ಕೆ ನಾವೇನಂತ ಹೇಳ್ತೀವಿ, ಕೋನ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ಕಲರ್ ವಿಷನ್ ಫೋಟೋ ರಿಸೆಪ್ಟಾರ್ಸ್. ಇವು ಬಂದು ಟ್ವಿ ಲೈಟ್ ಅಂತ ಹೇಳ್ತೀವಿ, ಅಥವಾ ರಾಡ್ಸ್ ಅಂತ ಹೇಳ್ತೀವಿ, ಡಿಮ್ ಲೈಟ್ ವಿಷನ್ ಅಂತ ಹೇಳ್ತೀವಿ ಇದು. ಸೊ ನಾವು ನೋಡೋಕೆ ಬರೀ ಚಿತ್ರ ಬರೀಬೇಕಾದ್ರೆ ಸುಮ್ಮನೆ ಎರಡು ಗೀಟ್ ಹಾಕ್ತೀವಿ. ಆ ಗೀಟಲ್ಲಿ ಇಷ್ಟು ಸ್ಟ್ರಕ್ಚರ್ ಇದೆ. ಆಗಿದ್ದಾಗ ಕರೆಕ್ಟ್ ಆಪ್ಷನ್ ಬಂದು ಗ್ಯಾಂಗ್ಲಿಯಾನ್ ಸೆಲ್ಲು, ಬೈಪೋಲಾರ್ ಸೆಲ್ಲು, ಮತ್ತು ಫೋಟೋ ರಿಸೆಪ್ಟಾರ್ಸ್, ರಾಡ್ಸ್ ಅಂಡ್ ಔಟಿಕಾನ್ ಕೋನ್ಸ್. ಇಲ್ಲಿ ನೋಡಿ, ಫಸ್ಟ್ ಗ್ಯಾಂಗ್ಲಿಯಾನ್ ಸೆಲ್ ಸಿಲಿಯರಿ ಬಾಡಿ, ಸಿಲಿಯರಿ ಬಾಡಿ ಬಂದು ಇಲ್ಲಿ ಬರುತ್ತೆ. ಆಗಿದ್ದಾಗ ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಐರಿಸ್, ಇನ್ ಫ್ರಂಟ್ ಆಫ್ ದಿ ಲೆನ್ಸ್ ಬರೋದು ಐರಿಸ್, ಅಲ್ಲಿ ರೆಟಿನಾ ಬರೋದಿಲ್ಲ. ಆಗಿದ್ದಾಗ ಇದು ಆಪ್ಷನ್ ಅಲ್ಲ. ನೆಕ್ಸ್ಟ್ ಬ್ಲೈಂಡ್ ಸ್ಪಾಟ್, ಬ್ಲೈಂಡ್ ಸ್ಪಾಟ್ ಅಲ್ಲಿ ರೆಟಿನಾ ಇರೋದೇ ಇಲ್ಲ ಇಲ್ಲಿ, ಹಾಗಾಗಿ ಅದು ಅಲ್ಲ. ಕರೆಕ್ಟ್ ಆಪ್ಷನ್ ಬಂದು ಗ್ಯಾಂಗ್ಲಿಯಾನ್ ಸೆಲ್, ಬೈಪೋಲಾರ್ ಸೆಲ್ ಅಂಡ್ ಫೋಟೋ ರಿಸೆಪ್ಟರ್ ಸೆಲ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಟ್ ಆಸ್ ಅನ್ ಆಡಿಟರಿ ರಿಸೆಪ್ಟಾರ್? ಆಪ್ಟಿಕ್ ಮತ್ತು ಆಡಿಟರಿ, ವಿಷನ್ ಅಂತ ಹೇಳ್ತೀವಿ ನಾವು. ವಿಷನ್ ಅಂದ ತಕ್ಷಣ ಆಪ್ಟಿಕ್ ಅಂತ ಹೇಳ್ತೀವಿ, ಕೇಳ್ಸ ಸಂಬಂಧಪಟ್ಟಕ್ಕೆ ಬಂದಾಗ ಆಡಿಟರಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಅಫರೆಂಟ್ ನರ್ವ್ ಫೈಬರ್ಸ್, ಹೇರ್ ಸೆಲ್ಸ್, ಇಫರೆಂಟ್ ನರ್ವ್ ಫೈಬರ್ಸ್ ಅಂಡ್ ಸ್ಲೀರಾ. ಅಫರೆಂಟ್ ಕೆಲಸ ಏನು ಅಂತಂದರೆ, ಸೊಮ್ಯಾಟಿಕಿಂದ ಸಿ ಎನ್ ಎಸ್ಸಿಗೆ ತೊಗೊಂಡೋದ್ರೆ ಅಫರೆಂಟು, ಆ ಕಡೆ ವಾಪಸ್ ತಗೊಂಬಂದ್ರೆ ಇಫರೆಂಟು. ಸ್ಲೀರಾ ಬಂದು ಐ ಸಿ ಸಂಬಂಧಪಟ್ಟಿದ್ದು, ಇನ್ನು ಉಳಿದದ್ದು ಒಂದೇ, ಯಾವುದು ಹೇರ್ ಸೆಲ್ಸ್, ಅದು ಯಾವುದು ಆಡಿಟರಿ. ಆಗಿದ್ದಾಗ ಕರೆಕ್ಟ್ ಆಪ್ಷನ್ ಬಂದು ಯಾವುದು ಹೇರ್ ಸೆಲ್ಸ್. ಇಲ್ಲೊಂದು ಚಿತ್ರ ಬರುತ್ತೆ, ನೀವು ನೋಡ್ಬೋದು. ಇಲ್ಲಿ ಆರ್ಗನ್ಸ್ ಆಫ್ ಕಾರ್ಟೈ ಅಂತ ಹೇಳ್ತೀವಿ ನಾವು. ಇದು ಆರ್ಗನ್ಸ್ ಆಫ್ ಕಾರ್ಟೈ. ಆರ್ಗನ್ಸ್ ಆಫ್ ಕಾರ್ಟೈ ಕಂಟೈನ್ ಬೇಸ್ ಮೆಂಬ್ರೈನ್, ಅಲ್ಲಿ ಸೆಲ್ಸ್ಗಳಿದ್ದಾವೆ. ಆ ಸೆಲ್ಸ್ಗಳಿಗೆ ನಾವೇನು ಹೇಳ್ತೀವಿ, ಯು ಸೆಲ್ಸ್ಗಳಿಗೆ ದೇ ಆರ್ ಕಾಲ್ಡ್ ಹೇರ್ ಸೆಲ್ಸ್. ದೀಸ್ ಹೇರ್ ಸೆಲ್ಸ್ ಆರ್ ರಿಗಾರ್ಡೆಡ್ ಆಸ್ ಆಡಿಯೋ ಆಡಿಟರಿ ರಿಸೆಪ್ಟಾರ್ಸ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮೆಂಬ್ರೈನ್ ಆಫ್ ಪ್ರೀ ಸೈನಾಪ್ಟಿಕ್ ಅಂಡ್ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ ಈಸ್ ಕಾಲ್ಡ್ ಸೈನಾಪ್ಸಿಸ್, ಸೈನಾಪ್ಸ್, ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂಡ್ ಸೈನಾಪ್ಟಿಕ್ ಕ್ಲೆಫ್ಟ್. ಮಕ್ಕಳೇ, ಇಲ್ಲಿ ಎಲ್ಲವೂ ಒಂಥರ ಆಂಬಿಗ್ಯುಟಿ ಕ್ವೆಶನ್, ಇದು ಆಪ್ಷನ್ಸ್ ಇದ್ದಾವೆ. ಸೈನಾಪ್ಸಿಸ್, ಸೈನಾಪ್ಸ್, ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್, ಸೈನಾಪ್ಟಿಕ್ ಕ್ಲೆಫ್ಟ್. ಇಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ, ಇದು ನ್ಯೂರಾನ್ ಆಕ್ಸಾನ್ ಅಂತ ಹೇಳ್ತೀವಿ. ಟೀಲೋ ಡೆಂಡ್ರೈಟ್ಸ್ ಆಫ್ ಒನ್ ನ್ಯೂರಾನ್, ದ ಡೆಂಡ್ರೈಟ್ಸ್ ಆಫ್ ಅನದರ್ ನ್ಯೂರಾನ್, ಎರಡು ಬರ್ತವೆ ಮೆಸೇಜ್. ಯಾವಾಗಲೂ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಹೋಗ್ಬೇಕಾದ್ರೆ ಟೀಲೋ ಡೆಂಡ್ರೈಟ್ಸಿಂದ ಡೆಂಡ್ರೈಟ್ಸ್ ಆಫ್ ಅನದರ್ ನ್ಯೂರಾನ್ಗೆ ಹೋಗುತ್ತೆ. ಈ ಟೀಲೋ ಡೆಂಡ್ರೈಟ್ಸ್ ಆಫ್ ಇಲ್ಲಿ ಬಂದಾಗ ಇಲ್ಲಿ ಬರ್ತಾ ಹೋಗುತ್ತೆ, ಇದಕ್ಕೆ ಪ್ರೀ ಸೈನಾಪ್ಟಿಕ್ ಮೆಂಬ್ರೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿ ಏನು ರಿಸೀವ್ ಮಾಡ್ತಾ ಹೋಗುತ್ತೆ, ಇದಕ್ಕೆ ನಾವು ಹೇಳ್ತೀವಿ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೈನ್ ಅಂತ ಹೇಳ್ತೀವಿ. ಈ ಮಧ್ಯದಲ್ಲಿ ಜಂಕ್ಷನ್ ಬರ್ತಾ ಹೋಗುತ್ತೆ, ಇದು ಇದ್ರೂ ಇರ್ಬೋದು ಇಲ್ಲದೆ ಇದ್ರೂ ಇರ್ಬೋದು. ಇಲ್ಲಿ ಕೆಮಿಕಲ್ಸ್ ಬರ್ತಾ ಹೋಗುತ್ತೆ, ಅವಾಗ ನಾವೇನಂತ ಹೇಳ್ತೀವಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಹೇಳ್ತೀವಿ ನಾವು. ಈಗ ಇಲ್ಲಿ ಪ್ರಶ್ನೆ ಬಂದು ಮೆಂಬ್ರೈನ್ ಆಫ್ ಪ್ರೀ ಸೈನಾಪ್ಟಿಕ್ ಅಂಡ್ ಪೋಸ್ಟ್ ಸೈನಾಪ್ಟಿಕ್ ಮೆಂಬ್ರೈನ್ ಏನು ಹೇಳ್ತೀವಿ, ಪೋಸ್ಟ್ ಮೆಂಬ್ರೈನ್ ಸೈನಾಪ್ಟಿಕ್ ನ್ಯೂರಾನ್ಸ್. ಈ ಒಂದು ಪೂರ್ತಿ ರೀಜನ್ಗೆ ನಾವೇನಂತ ಹೇಳ್ತೀವಿ ಸೈನಾಪ್ಸ್. ಆನ್ಸರ್ ಬಂದು ಇದು. ಮಕ್ಕಳು, ಇನ್ನೊಂದು ಸ್ವಲ್ಪ ಇವೆರಡು ಆಪ್ಷನ್ ಬಗ್ಗೆ ಕಾನ್ಸಲ್ಟ್ ಮಾಡ್ತಾ ಹೋಗೋಣ. ಸೆನಾಪ್ಸಿಸ್, ಇದು ಮಿಯಾಸಿಸಲ್ಲಿ ಬರುತ್ತೆ. ಏನು ಅಂತಂದ್ರೆ, ದ ಪೇರಿಂಗ್ ಬಿಟ್ವೀನ್ ದಿ ಹೊಮೊಲಾಗಸ್ ಕ್ರೊಮೋಸಮ್ಸ್ ಆಫ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್. ಅದಕ್ಕೆ ನಾವು ಹೇಳ್ತೀವಿ ಪೇರಿಂಗ್ ಅಂತ ಹೇಳ್ತೀವಿ. ಒಂದು ಕ್ರೊಮೋಸೋಮು ಮತ್ತು ಇನ್ನೊಂದು ಕ್ರೊಮೋಸೋಮು, ಇದು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಇರ್ತವೆ. ಆ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಎರಡೂ ಪೇರ್ ಆಗುತ್ತೆ. ಆ ಪೇರ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ಗೆ ನಾವೇನು ಹೇಳ್ತೀವಿ ಸೆನಾಪ್ಸಿಸ್. ಆ ಎರಡೂ ನಾನ್ ಸಿಸ್ಟರ್ ಕ್ರೊಮಾ ಇದೇನು ಹೊಮೊಲಾಗಸ್ ಕ್ರೊಮೋಸಮ್ಸ್ ಆಫ್ ದಿ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ನ ಹೆಲ್ಡ್ ಮಾಡ್ತಕ್ಕಂಥ ಒಂದು ಪ್ರೋಟೀನ್ಗೆ ಸೆನಾಪ್ಟೋನಿಮಲ್ ಕಾಂಪ್ಲೆಕ್ಸ್, ಸೆನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಇಲ್ಲಿ ಒಂದು ಕ್ಲೆಫ್ಟ್ ಬರ್ತಾ ಹೋಗುತ್ತೆ, ದಟ್ ಈಸ್ ಕಾಲ್ಡ್ ಸೈನಾಪ್ಟಿಕ್ ಕ್ಲೆಫ್ಟ್. ಸೆನಾಪ್ಸಿಸ್ ಅಂದರೆ ಪ್ರೀ ಸೆನಾಪ್ಟಿಕ್ ಅಂಡ್ ಪೋಸ್ಟ್ ಸೈನಾಪ್ಟಿಕ್ ನ್ಯೂರಾನ್ ಎರಡೂ ಕಂಬೈಂಡ್ ಆಗಿ ಬರ್ತಕ್ಕಂಥದಕ್ಕೆ ನಾವು ಸೈನಾಪ್ಸಿಸ್ ಅಂತ ಐತೆ. ನೆನ್ಪಿಟ್ಕೊಳ್ಳಿ, ಪೇರಿಂಗ್ ಆದರೆ ಮಾತ್ರ ನೆಕ್ಸ್ಟ್ ಕ್ರಾಸಿಂಗ್ ಓವರ್ ಇವೆಲ್ಲ ಆಗುತ್ತೆ, ರಿಸಲ್ಟ್ ವೇರಿಯೇಷನ್ ಬರುತ್ತೆ. ಸೈನಾಪ್ಸಿಸ್, ಸೈನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಬಂದು ಮಿಯಾಸಿಸಲ್ಲಿ ಬರುತ್ತೆ. ಇವೆರಡು ಬಂದು ಈ ಚಾಪ್ಟರ್ ಸಂಬಂಧಪಟ್ಟತೆ. ಬಟ್ ಕರೆಕ್ಟ್ ಆಪ್ಷನ್ ಬಂದು ಬಿ, ಎ ತಪ್ಪು, ಸಿ ತಪ್ಪು, ಡಿ ತಪ್ಪು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಚಿತ್ರ ಕಾಣ್ತಾ ಹೋಗುತ್ತೆ, ಇದೇನು ಚಿತ್ರ ಇದೆಯಲ್ಲ, ಇವು ಮೂರಕ್ಕೂ ನಾವೇನಂತ ಹೇಳ್ತೀವಿ ಸೈನಾಪ್ಸಿಸ್ ಅಂತ ಹೇಳ್ತೀವಿ. ಐಡೆಂಟಿಫೈ ದಿ ಕರೆಕ್ಟ್ ಪಾತ್ ಆಫ್ ಮೂಮೆಂಟ್ ಆಫ್ ಎಲೆಕ್ಟ್ರಿಕ್ ಇಂಪಲ್ಸಸ್ ಥ್ರೂ ನ್ಯೂರಾನ್. ಡೆಂಡ್ರೈಟ್ಸ್ ಆಫ್ ಡೆಂಡ್ರೈಟ್ ಸೆಲ್ ಬಾಡಿ ಆಕ್ಸಾನ್ ಟರ್ಮಿನಲ್ಸ್ ಸೈನಾಪ್ಟಿಕ್ ನಾಬ್. ಆಕ್ಸಾನ್ ಡೆಂಡ್ರೈಟ್ಸ್ ಸೆಲ್ ಬಾಡಿ ಆಕ್ಸಾನ್ ಟರ್ಮಿನಲ್ಸ್ ಸೈನಾಪ್ಟಿಕ್ ನಾಬ್. ಡೆಂಡ್ರೈಟ್ಸ್ ಸೆಲ್ ಬಾಡಿ ಆಕ್ಸಾನ್ ಆಕ್ಸಾನ್ ಟರ್ಮಿನಲ್ ಸೈನಾಪ್ಟಿಕ್ ನಾಬ್. ಸೆಲ್ ಬಾಡಿ ಡೆಂಡ್ರೈಟ್ಸ್ ಆಕ್ಸಾನ್
ಆಕ್ಸಾನ್ ಟರ್ಮಿನಲ್ಸ್ ಅಂಡ್ ಸೈನಾಪ್ಟಿಕ್ ನಾಬ್. ಇದು ಟಿಲೋಡೆಂಡ್ರೈಟ್ಸ್, ಟಿಲೋಡೆಂಡ್ರೈಟ್ಸ್ ಸೈಟಾನ್ ಅಂತ ಹೇಳ್ತೀವಿ. ಇದು ಸೈಟಾನ್, ಆಕ್ಸಾನ್ ಬರ್ತಾ ಹೋಗುತ್ತೆ, ಇಲ್ಲಿ ನ್ಯೂಕ್ಲಿಯಸ್ಸು, ಆಮೇಲೆ ನಿಸಲ್ ಗ್ರಾನ್ಯುಲ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಇದು ಟಿಲೋಡೆಂಡ್ರೈಟ್ಸ್ ಬರುತ್ತೆ, ಇಲ್ಲಿ ಸ್ವಾನ್ಸ್ ಅಂಡ್ ಸೆಲ್ಸ್ ಎಲ್ಲ ಬರುತ್ತೆ. ಮೆಸೇಜ್ ಯಾವಾಗಲೂ ಇಲ್ಲಿಂದ ಸ್ಟಾರ್ಟ್ ಆಗಬೇಕು, ಡೆಂಡ್ರೈಟ್ಸಿಂದ ಸ್ಟಾರ್ಟ್ ಆಗಬೇಕು, ಅಲ್ಲಿಂದ ಈಗ ಹೋಗುತ್ತೆ ಹೊರತು. ಮೆಸೇಜ್ ಆಲ್ವೇಸ್ ಟ್ರಾನ್ಸ್ಫರ್ ಫ್ರಮ್ ಡೆಂಡ್ರೈಟ್ಸ್ ಟು ಟಿಲೋಡೆಂಡ್ರೈಟ್ಸ್, ಬಟ್ ನಾಟ್ ಟಿಲೋಡೆಂಡ್ರೈಟ್ಸ್ ಟು ಡೆಂಡ್ರೈಟ್ಸ್. ಹೀಗೆ ಬರಲ್ಲ ಮೆಸೇಜ್ ಯಾವಾಗಲೂ, ಹೀಗೆ ಕಂಡಕ್ಷನ್ ಆಗಬೇಕು. ಹೀಗೆ ಕಂಡಕ್ಷನ್ ಆಗಬೇಕು ಅಂತಂದಾಗ ನೀವು ಚಿತ್ರ ಮ್ಯಾಚ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಅವಾಗ ಇಲ್ಲಿ ಬಂದು ಡೆಂಡ್ರೈಟ್ಸ್ ಎರಡು ಆಪ್ಷನಲ್ಲಿ ಇದೆ, ಎ ಮತ್ತು ಸಿನಲ್ಲಿ, ಬಿ ಮತ್ತು ಡಿನಲ್ಲಿ ಇಲ್ಲ. ಆಗಿದ್ದಾಗ ಇದು ರಾಂಗು, ಇದು ರಾಂಗು. ನೆಕ್ಸ್ಟ್ ಡೆಂಡ್ರೈಟ್ಸ್ ಆದಮೇಲೆ ಸೆಲ್ ಬಾಡಿ, ಇದು ಇಲ್ಲೂ ಸೆಲ್ ಬಾಡಿ ಇದೆ, ಇಲ್ಲೂ ಸೆಲ್ ಬಾಡಿ ಇದೆ, ಅದು ಕರೆಕ್ಟು. ನೆಕ್ಸ್ಟ್ ಇಲ್ಲಿ ಆಕ್ಸಾನ್ ಟರ್ಮಿನಲ್ಸ್ ಅಂತ ಇದೆ, ಇಲ್ಲಿ ಬಂದ್ಬಿಡುತ್ತೆ ಲಯ, ಆಕ್ಸಾನ್ ಟರ್ಮಿನಲ್ಸ್ ಅಂತಂದರೆ. ನೆಕ್ಸ್ಟ್ ಇಲ್ಲಿ ಆಕ್ಸಾನ್ ಇದೆ, ನೆಕ್ಸ್ಟ್ ಆಮೇಲೆ ಆಕ್ಸಾನ್ ಟರ್ಮಿನಲ್ಸ್ ಇದೆ, ಆಮೇಲೆ ಬಂದು ಸೈನಾಪ್ಟಿಕ್ ನಾಬ್ ಇದೆ. ಆಗಿದ್ದಾಗ ಕರೆಕ್ಟ್ ಆಪ್ಷನ್ ಬಂದು ಡೆಂಡ್ರೈಟ್ಸ್, ಸೆಲ್ ಬಾಡಿ, ಆಕ್ಸಾನ್, ಆಕ್ಸಾನ್ ಟರ್ಮಿನಲ್ ಅಂಡ್ ಸೈನಾಪ್ಟಿಕ್ ನಾಬ್. ಈ ಚಿತ್ರ ನೋಡ್ಬೋದು, ಇಲ್ಲಿ ಡೈರೆಕ್ಷನ್ ಈ ಥರ ಬರ್ತಾವೆ, ಸೈನಾಪ್ಟಿಕ್ ನಾಬ್ ಯಾವಾಗಲೂ ಈ ಡೈರೆಕ್ಷನ್ ಆಗುತ್ತೆ ಹೊರತು ರಿವರ್ಸ್ ಡೈರೆಕ್ಷನ್ನಲ್ಲಿ ನರ್ವ್ ಇಂಪಲ್ಸಸ್ ಕಂಡಕ್ಷನ್ ಆಗಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಫಂಕ್ಷನ್ ಆಫ್ ದಿ ವಿಸರಲ್ ಆರ್ಗನ್ ಈಸ್ ಕಂಟ್ರೋಲ್ ಬೈ ಸಿಂಪಥಾಟಿಕ್ ಅಂಡ್ ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್, ಸೆಂಟ್ರಲ್ ಅಂಡ್ ಸೊಮ್ಯಾಟಿಕ್ ನರ್ವ್ ಸಿಸ್ಟಮ್, ಸಿಂಪಥಾಟಿಕ್ ಅಂಡ್ ಪ್ಯಾರಾಸಿಂಪಥಾಟಿಕ್ ನ್ಯೂರಲ್ ಸಿಸ್ಟಮ್, ಸೊಮ್ಯಾಟಿಕ್ ನರ್ವ್ ಸಿಸ್ಟಮ್ ಓನ್ಲಿ. ಸೊ ಇದು ಒಂದು ಹೈಯರ್ ಆರ್ಡರ್ ಲೆವೆಲ್ ಕ್ವೆಶನ್ಸು, ನಿಮಗೆ ಗೊತ್ತಿರಬೇಕು. ಸಿಂಪಥಾಟಿಕ್ ಅಂಡ್ ಪ್ಯಾರಾಸಿಂಪಥಾಟಿಕ್ ನರ್ವಸ್ ಬಂದು ಇವೆರಡು ಆಟೋನಮಿಕ್ ನರ್ವಸ್ ಸಿಸ್ಟಮ್, ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಲ್ಲ. ದೀಸ್ ಸಿಂಪಥಾಟಿಕ್ ಅಂಡ್ ಪ್ಯಾರಾಸಿಂಪಥಾಟಿಕ್ ನ್ಯೂರಲ್ ಸಿಸ್ಟಮ್ ದಟ್ ಕಂಟ್ರೋಲ್ ವೇರಿಯಸ್ ಆರ್ಗನ್ಸ್, ಇಂಟರ್ನಲ್ ಆರ್ಗನ್, ವಿಸರಲ್ ಆರ್ಗನ್ಸ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ. ಸಿಂಪಥಾಟಿಕ್ ಏನು ಮಾಡ್ತಾ ಹೋಗುತ್ತೋ ಅದರದ್ದು ಆಪೋಸಿಟಲ್ಲಿ ಪ್ಯಾರಾಸಿಂಪಥಾಟಿಕ್ ಕೆಲಸ ಮಾಡುತ್ತೆ ಅಷ್ಟೇ, ಸಿಂಪಲ್ ಕಾನ್ಸೆಪ್ಟ್. ಉದಾಹರಣೆಗೆ ಸಿಂಪಥಾಟಿಕ್ ಪ್ಯಾರಾಸಿಂಪಥಾಟಿಕ್ ನರ್ವ್ ಸಿಸ್ಟಮ್ ಬಂದಾಗ ಇದು ಇಲ್ಲೊಂದು ನೀವು ಚಿತ್ರ ಅಬ್ಸರ್ವ್ ಮಾಡ್ಬೋದು, ಏನೊಂದು ಚಿತ್ರ ನೋಡ್ಬೋದು. ಈ ಸಿಂಪಥಾಟಿಕ್ ಪ್ಯಾರಾಸಿಂಪಥಾಟಿಕ್ ಬಂದರೆ ಸಿಂಪಥಾಟಿಕ್ ಏನು ಮಾಡುತ್ತೆ ಅಂತಂದರೆ ಪ್ಯೂಪಿಲ್ಸ್ನ ಒಂದು ಡೈಲೇಟ್ ಮಾಡಿದರೆ ಇನ್ನೊಂದು ಕನ್ಸ್ಟ್ರಿಕ್ಟ್ ಮಾಡುತ್ತೆ, ಒಂದು ಹಾರ್ಟ್ ಬೀಟ್ನ ಆಕ್ಸಲರೇಟ್ ಮಾಡಿದರೆ ಇನ್ನೊಂದು ಹಾರ್ಟ್ ಬೀಟ್ನ ಕಡಿಮೆ ಮಾಡುತ್ತೆ, ಒಂದು ನರ್ವಸು ಗ್ಯಾಸಿ ಸಿಕ್ರೀಷನ್ನ ಜಾಸ್ತಿ ಮಾಡಿದರೆ ಇನ್ನೊಂದು ಕಮ್ಮಿ ಮಾಡುತ್ತೆ, ಆ ಥರ ವೈಸ್ ವರ್ಸ ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಇವೆರಡೂ ನರ್ವ್ ಸೇರಿಬಿಟ್ಟು ನಮ್ಮ ಇಂಟ್ರಲ್ ಆರ್ಗನ್ನ ಹೋಮಿಯೋಸ್ಟಾಟಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಹೋಮಿಯೋಸ್ಟಾಟಿಕ್ ಅಂದರೆ ಮೈಂಟೆನೆನ್ಸ್ ಆಫ್ ಆಪ್ಟಿಮಮ್ ಕಂಡೀಷನ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಹೋಗ್ತೀವಿ. ಈಗ ಹಾರ್ಟ್ ರೇಟ್ ಇರ್ಬೋದು, ಬ್ರೀತಿಂಗ್ ರೇಟ್ ಇರ್ಬೋದು, ಡೈಲೇಷನ್ ಆಫ್ ಪ್ಯೂಪಿಲ್ ಇರ್ಬೋದು, ಕಾನ್ಸ್ಟ್ರಕ್ಷನ್ ಆಫ್ ಪ್ಯೂಪಿಲ್ ಇರ್ಬೋದು, ಆಮೇಲೆ ಗ್ಯಾಸಿಕ್ ಸಿಕ್ರೀಷನ್ ಇರ್ಬೋದು, ಆಮೇಲೆ ನೆಕ್ಸ್ಟ್ ಸ್ಟೊಮಕ್ನಲ್ಲಿ ಸಂಬಂಧಪಟ್ಟಿದ್ದಿರ್ಬೋದು, ಇವೆಲ್ಲವನ್ನು ಕಂಟ್ರೋಲ್ ಮಾಡೋದು ಯಾವುವು ಅಂತಂದರೆ ಸಿಂಪಥಾಟಿಕ್ ಅಂಡರ್ ಆರ್ಡಿನಿಕಲ್ ಪ್ಯಾರಾಸಿಂಪಥಾಟಿಕ್ ನರ್ವಸ್ ಸಿಸ್ಟಮ್, ಬೋತ್ ಆರ್ ಕಮ್ಸ್ ಅಂಡರ್ ಆಟೋನೋಮಿಕ್ ನರ್ವಸ್ ಸಿಸ್ಟಮ್. ಇಲ್ಲಿ ಚಿತ್ರ ನೋಡ್ಬೋದು ನೀವು, ಇಲ್ಲಿ ನೋಡಿ ಕಿಡ್ನಿ ಕಾಣುತ್ತೆ, ಇಲ್ಲಿ ಡೈಜೆಸ್ಟಿವ್ ಟ್ರ್ಯಾಕ್ ಇದೆ, ಇಲ್ಲಿ ಬಂದು ಲಿವರು, ಸ್ಟೊಮಕ್ಕು ಈ ಥರ ಬರ್ತಾ ಹೋಗುತ್ತೆ. ಇವೆರಡೂ ನರ್ವ್ಸು ಏನು ಮಾಡ್ತವೆ ಅಂತಂತಂದರೆ ಆಪ್ಟಿಮಮ್ ಕಂಡೀಷನ್ ಆಗಿರ್ತಕ್ಕಂಥ ಈ ವಿಸರಲ್ ಆರ್ಗನ್ಗಳು ಅಂತ ಏನು ಹೇಳ್ತೀವಿ, ಒಳಗಡೆ ಇಂಟರ್ನಲ್ ಆರ್ಗನ್ಸ್ಗಳು ಇರ್ತಾವೋ ಅವನ್ನ ನಾರ್ಮಲ್ ಕಂಡೀಷನ್ನಲ್ಲಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಆಪ್ಷನ್ ಬಂದು ಸಿಂಪಥಾಟಿಕ್, ಮೊದಲನೇದು ಯಾಕಾಗಲ್ಲ, ಸೊಮ್ಯಾಟಿಕ್ ಬಂದು ಆಟೋನೋಮಿಕ್ ಅಲ್ಲ, ಮೂರನೇದು ಬಂದು ಸೊಮ್ಯಾಟಿಕ್ ಆಟೋನೋಮಿಕ್ ಅಲ್ಲ, ಸೊಮ್ಯಾಟಿಕ್ ಸೊಮ್ಯಾಟಿಕ್ ಬಂದು ಆಟೋನೋಮಿಕ್ ಅಲ್ಲ. ಆಗಿದ್ದಾಗ ಎ ತಪ್ಪು, ಸಿ ತಪ್ಪು, ಡಿ ತಪ್ಪು. ಕರೆಕ್ಟ್ ಆಪ್ಷನ್ ಬಂದು ಯಾವುದು? ಬಿ. ಮುಂದಿನ ಪ್ರಶ್ನೆ, ದ ರೀಜನ್ ಇನ್ ದಿ ಹ್ಯೂಮನ್ ಐ ವೇರ್ ಓನ್ಲಿ ದ ಕೋನ್ಸ್ ಆರ್ ಡೆನ್ಸ್ಲಿ ಪ್ಯಾಕ್ಡ್ ಕಾಲ್ಡ್. ಬಹುಶಃ ಇದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಬ್ಲೈಂಡ್ ಸ್ಪಾಟ್, ಫೋವಿಯಾ, ಸಿಲಿಯರಿ ಮಸಲ್ಸ್ ಅಂಡ್ ಸ್ಲೀರಾ. ಈಗ ಫಸ್ಟ್ ಇದಕ್ಕೆ ಬರೋಣ, ಬ್ಲೈಂಡ್ ಸ್ಪಾಟ್. ಅಲ್ಲಿ ಯಾವುದು ರಾಡ್ಸ್ ಅಂಡ್ ಕೋನ್ಸೇ ಇರಲ್ಲ, ಅಲ್ಲಿ ಯಾವುದೇ ಥರದ್ದು ರಿಸೀವ್ ಮಾಡಲ್ಲ ಇಮೇಜ್ನ, ಹಾಗಾಗಿ ಅದಕ್ಕೆ ನಾವು ಬ್ಲೈಂಡ್ ಸ್ಪಾಟ್ ಅಲ್ಲ. ಇವನೇನು ಹೇಳ್ತಾನೆ ಅಂದರೆ ರೀಜನ್ ಆಫ್ ಹ್ಯೂಮನ್ ಐ ಓನ್ಲಿ ಕೋನ್ಸ್ ಆರ್ ಡೆನ್ಸ್ಲಿ ಪ್ಯಾಕ್ಡ್ ಅಂತ ಹೇಳ್ತಾನೆ. ಸಿಲಿಯರಿ ಮಸಲ್ ಬಂದು ಇಲ್ಲಿ ಐಸ್ ಏನಿದೆಯೋ ಅದನ್ನು ಬಲ್ಜಿಂಗ್ ಮಾಡ್ತಕ್ಕಂಥದ್ದು ಯಾವುದು? ಸಿಲಿಯರಿ ಮಸಲು. ಇಲ್ಲೂ ರೆಟಿನಾ ಇಲ್ಲ, ಹಾಗಾಗಿ ರಾಡ್ಸ್ ಅಂಡ್ ಕೋನ್ಸ್ ಬರಲ್ಲ. ಔಟರ್ ಮೋಸ್ಟ್ ಲೇಯರ್ ಬಂದು ಸ್ಲೀರಾ, ಆ ಸ್ಲೀರಾದಲ್ಲಿ ಔಟರ್ ಮೋಸ್ಟ್ ಪ್ರೊಟೆಕ್ಟ್ ಲೇಯರ್, ಅಲ್ಲಿ ರಾಡ್ಸ್ ಅಂಡ್ ಕೋನ್ಸ್ ಇರಲ್ಲ. ಇನ್ನು ನೆಕ್ಸ್ಟ್ ಬರಬೇಕಾಗಿರೋದು ಯಾವುದು? ಫೋವಿಯಾ. ಇಲ್ಲಿ ರೆಟಿನಾದಲ್ಲಿ ಬಂದರೆ ಇಲ್ಲಿ ರೆಟಿನಾ ಅಂತ ಏನು ಹೇಳ್ತೀವೋ ಈಗ ಡಿಪಾಸಿಟ್ ಆಗಿ ಇಲ್ಲೊಂದಾಗೆ ಡೆನ್ಸ್ಲಿ ಪ್ಯಾಕ್ ಆಗಿರುತ್ತೆ, ಈ ರೀತಿ ಡಿಪ್ರೆಷನ್. ಇದಕ್ಕೆ ನಾವೇನು ಹೇಳ್ತೀವಿ? ದಟ್ ಇಸ್ ಕಾಲ್ಡ್ ಫೋವಿಯಾ ಅಂತ ಹೇಳ್ತೀವಿ. ಅಲ್ಲಿಗೆ ಆಪ್ಷನ್ ಬಂದು ಯಾವುದು? ಫೋವಿಯಾ. ಇಲ್ಲಿ ನೀವು ಚಿತ್ರ ಅಬ್ಸರ್ವ್ ಮಾಡ್ಬೋದು ನೋಡಿ. ಸೊ ಇಲ್ಲಿ ಕಾಣುತ್ತೆ ನೋಡಿ, ಇದು ಫೋವಿಯಾ. ಅಲ್ಲಿ ಆಪ್ಷನ್ ಬಂದು ಯಾವುದು? ಬ್ಲೈಂಡ್ ಸ್ಪಾಟ್, ಮೊದಲೇ ಇದಾಗಲ್ಲ. ನೆಕ್ಸ್ಟ್ ಸಿಲಿಯರಿ ಮಸಲ್, ಇದು ಆಗಲ್ಲ. ಸ್ಲೀರಾ ಬಂದು ಹೊರಗಡೆ ಲೇಯರು. ಅಲ್ಲಿಗೆ ಕರೆಕ್ಟ್ ಆಪ್ಷನ್ ಬಂದು ಯಾವುದು? ಫೋವಿಯಾ. ಮುಂದಿನ
ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಆರ್ಡರ್ ಆಫ್ ರಿಸೆಪ್ಷನ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಸೌಂಡ್ ವೇವ್ಸ್ ಫ್ರಮ್ ದ ಏರ್ ಡ್ರಮ್. ಇಲ್ಲಿ ನಮಗೆ ಸೌಂಡ್ ವೇವ್ಸ್ ಹೇಗೆ ಹೊರಗಡೆಯಿಂದ ಒಳಗಡೆ ಹೋಗಿ ಕೊನೆಗೆ ನರ್ವ್ಸ್ಗಳಿಗೆ ರೀಚ್ ಆಗುತ್ತೆ ಅನ್ನೋದು ಕಾನ್ಸೆಪ್ಟ್. ಇಲ್ಲಿ ಮೊದಲು ಬಂದು ಯಾವುದು ಅಂತಂದ್ರೆ ಇಯರ್ ಡ್ರಮ್ ಬರುತ್ತೆ. ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್ ಹೋಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇಯರ್ ಡ್ರಮ್, ಇಯರ್ ಡ್ರಮ್ ಇಂದ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಇಯರ್ ಆಡಿಟರಿ ಕೆನಾಲ್ಗೆ ಹೋಗುತ್ತೆ, ಆಮೇಲೆ ಇಲ್ಲಿ ಮ್ಯಾಲಿಯಸ್ ಬರುತ್ತೆ, ಆಮೇಲೆ ಇನ್ಕಸ್, ಆಮೇಲೆ ಕಾಕ್ಲಿಯಾಗ್ ಬರುತ್ತೆ, ಆಮೇಲೆ ಕಾಕ್ಲಿಯರ್ ನರ್ವ್ ಮುಖಾಂತರ ಹೋಗುತ್ತೆ. ಹಾಗಿದ್ದಾಗ ಫಸ್ಟ್ ಬಂದು ಯಾವುದು ಇಯರ್ ಡ್ರಮ್ಮು, ಇಲ್ಲಿ ಆಪ್ಷನ್ ಇರೋದು ಒಂದರಾಗೆ ನಿಮಗೆ. ಇಲ್ಲಿ ಈಸಿಯಾಗಿ ನೀವು ಆಪ್ಷನ್ ಐಡೆಂಟಿಫೈ ಮಾಡ್ಬೋದು. ಹಾಗಿದ್ದಾಗ ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಬಂದು ಇಯರ್ ಡ್ರಮ್, ಎಕ್ಸ್ಟರ್ನಲ್ ಆಡಿಟರಿ ಕೆನಾಲ್, ಮ್ಯಾಲಿಯಸ್, ಇನ್ಕಸ್, ಕಾಕ್ಲಿಯಾ ಅಂಡ್ ಕಾಕ್ಲಿಯರ್ ನರ್ವ್ಸ್, ಇದು ಆಪ್ಷನ್. ಇಲ್ಲಿಗೆ ಈ ಒಂದು ಜ್ಞಾನ ತರಂಗ ಸಿಇಟಿ ತರಬೇತಿ ಕಾರ್ಯಕ್ರಮ ಈ ನಮ್ಮ ಸೆಷನ್ ಇಂದು ಮುಕ್ತಾಯವಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವಿದ್ಯಾರ್ಥಿಗಳೇ, ನೀವು ಸಿಇಟಿ ಮತ್ತು ನೀಟ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕ್ಲೀನಾಗಿ ಓದ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಾವು ಇಲ್ಲಿ ಕೆಲವು ಕ್ವಶನ್ಗಳನ್ನು ಮಾತ್ರ ಹೇಳಿಬಿಟ್ಟು ಅದನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನೂ ಕೆಲವು ಕ್ವಶನ್ನ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡ್ತಾ ಹೋದರೆ ನೀವು ಅಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನ ಮತ್ತು ಅದಕ್ಕೆ ಆನ್ಸರ್ಗಳನ್ನ ನೀವು ಹುಡುಕಬಹುದು. ನಿಮಗೆ ಈ ಒಂದು ಕಾರ್ಯಕ್ರಮ ತುಂಬ ನಿಮ್ಮ ಮನಸ್ಸಿಗೆ ರೀಚ್ ಆಗಿ ನೀವು ಸಿಇಟಿ ಮತ್ತು ನೀಟ್ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನ ಪಡೀಲಿ ಅಂತ ಆಶಿಸ್ತಾ ನಿಮಗೆ ಗುಡ್ ಲಕ್ ಹೇಳ್ತೀನಿ. ಆಲ್ ದಿ ಬೆಸ್ಟ್.